ಏನೋ ಅಡ್ಡ ಬಂತು ಅಂತ ಕಾಣುತ್ತೆ. ಒಂದು ಕೆಲಸ ಮಾಡಿ, ನೀವು ಇಲ್ಲಿ ಬನ್ನಿ, ನಾನು ಅಲ್ಲಿ ಕೂತ್ಕೋತೀನಿ. ಬನ್ನಿ. ಥ್ಯಾಂಕ್ ಯು. ವೆಲ್ಕಮ್. ನೋವಾಯ್ತಾ? ಏನಿಲ್ಲ. ನೀವು ಏನ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀರ ಅಂತ ಕಾಣುತ್ತೆ. ನೀವು? ನಾನು ಬ್ಯಾಂಗ್ಳೂರ್ಗೆ. ನಿಮ್ಮ ಹೆಸರು ಜಯಸಿಂಹನ? ಹೌದು. ಎಂ ಎ ಪಿ ಎಚ್ ಡಿ ಇರೋ ಡಿಗ್ರಿನೆಲ್ಲ ನೀವೇ ತಗೊಂಡ್ಬಿಟ್ರೆ ನಮ್ಮಂಥವ್ರ ಗತಿ ಏನು? ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ಎದೆ ಮೇಲೆ ಬೋರ್ಡ್ ಹಾಕೊಂಡಿದ್ದೀರಲ್ಲ. ನೀವು ಪ್ರೊಫೆಸರ್ ಅಂತ ಕಾಣುತ್ತೆ. ಅದು ಈ ಬೋರ್ಡ್ನಲ್ಲಿ ಇಲ್ವಲ್ಲ, ನಿಮ್ಗೆ ಹೇಗೆ ಗೊತ್ತು? ಇಷ್ಟೊಂದು ಓದಿರ್ಬೇಕಾದ್ರೆ ಪ್ರೊಫೆಸರ್ ಆಗಿರ್ಲೇಬೇಕು. ಅದ್ ಸರಿ, ನೀವು ಕೆಲಸ ಯಾಕೆ ರಿಸೈನ್ ಮಾಡಿದ್ದು? ಈ ವಿಷಯ ಯಾರು ನಿಮ್ಗೆ ಹೇಳಿದ್ದು? ಪರೀಕ್ಷೆಗಳು ನಡೀತಾ ಇರೋ ಕಾಲ, ಇಷ್ಟೊಂದು ಆರಾಮಾಗಿ ಬೆಂಗಳೂರು ಮೈಸೂರು ತಿರುಗಾಡ್ತಿರ್ಬೇಕಾದ್ರೆ ಕೆಲಸ ಬಿಟ್ಟಿರ್ಲೇಬೇಕು ಅಂತ ನಿರ್ಧಾರ ಮಾಡಿದೆ. ಸ್ವಲ್ಪ ಪೇಪರ್ ಕೊಡ್ತೀರಾ? ಪೇಪರ್ ಕೊಟ್ಟೆ. ಹಾಗೆ ಸ್ವಲ್ಪ ಪೆನ್ ಕೊಡಿ. ಹ್ಮ್.
ಬರೆದ್ರಿ? ನಿಮ್ಮ ವಿಷಯನೇ, ಕೊಡಿ ನೋಡೋಣ. ಈಗಲೇ ಬೇಡಿ, ಸಮಯ ಬರಲಿ ತೋರಿಸ್ತೀನಿ. ಅಲ್ಲಿ ತನಕ ನಾನು ಇದನ್ನು ಜೋಪಾನವಾಗಿ ಇಟ್ಟಿರ್ತೀನಿ. ಓಕೆ. ಏನಾಯ್ತಪ್ಪ? ಇಂಜಿನ್ ಕೆಟ್ಟೋಗಿದೆ ಸರ್. ಎಷ್ಟೊತ್ತಾಗುತ್ತಪ್ಪ ರಿಪೇರಿ ಆಗೋದಕ್ಕೆ? ಒಂದ್ ಅರ್ಧ ಗಂಟೆ ಹೊತ್ತಾಗುತ್ತೆ ಸರ್. ಹೋಟ್ಲ ಮುಂದೆ ಕೆಟ್ಟಾಗಿರೋ ಕಾಫಿನಾರು ಕುಡಿಬೋದಾಯ್ತಲ್ಲಪ್ಪ. ಸಿಗರೇಟ್ ಕೂಡ ಸೇಕರ್ತೀನಿ. ಇಲ್ಲ ಗುರು, ಸ್ವಲ್ಪ ಹೊತ್ತಾಗಬಹುದು ಅಂತ ಕಾಣುತ್ತೆ. ಇಳಿಯಣ್ಣ ಮಗು ಎತ್ಕೊಳ್ರಿ, ಸಾಕಾಗೋಯ್ತು. ಬಸ್ ಕೆಟ್ಟ ಹೋದ್ರೆ ಒಳ್ಳೆ ಸಾಲು ಮರಗಳಿರೋ ಜಾಗದಲ್ಲಿ ಕೆಟ್ಟ ಹೋಯ್ತು. ನೆರಳಿದೆ, ತಂಪಾದ ವಾತಾವರಣ. ಹೌದು ಪ್ರೊಫೆಸರ್, ಕೆಲಸಕ್ಕೆ ನೀವ್ಯಾಕೆ ರಾಜೀನಾಮೆ ಕೊಟ್ರಿ? ಅದೊಂದು ದೊಡ್ಡ ಕಥೆ. ಒಂದು ದಿವಸ ಕಾಲೇಜಲ್ಲಿ ಬಾಲಕೃಷ್ಣಯ್ಯನವರೇ, ಸ್ಟೂಡೆಂಟ್ಸ್ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ, ಕ್ಲಾಸ್ಗೆ ಹೋಗಿ ಅಂತ ಹೇಳಬಾರ್ದೆ? ಹೇಳಿದ್ರೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಾರೆ. ಮಹಾ ತಲಹರಟೆಗಳವರು. ಪ್ರಿನ್ಸಿಪಾಲ್ ಅವರಿಗೆ ಧಿಕ್ಕಾರ! ಪ್ರಿನ್ಸಿಪಾಲ್ ಅವರಿಗೆ ಧಿಕ್ಕಾರ! ಪರೀಕ್ಷೆಗಳು ಪ್ರಿನ್ಸಿಪಾಲ್ ಅವರಿಗೆ ಧಿಕ್ಕಾರ! ಪ್ರಿನ್ಸಿಪಾಲ್ ಅವರಿಗೆ ಧಿಕ್ಕಾರ! ನಿಲ್ಸಿ, ಸಾಕ್ ನಿಲ್ಸಿ, ಹೀಗೆಲ್ಲ ಮಾಡಬಾರ್ದು, ತಪ್ಪು. ಏನ್ ಮುಖ ನೋಡ್ತಾ ಇದ್ದೀರಿ? ಹೋಗಿ ಎಲ್ರು ಕ್ಲಾಸ್ಗೆ ಹೋಗಿ. ನಾವ್ಯಾರು ಹೋಗೋದಿಲ್ಲ ರೀ. ಪರೀಕ್ಷೆಗಳು ಇವರೆಲ್ಲ ಕೆಡೋದಕ್ಕೆ ನೀನೇ ಕಾರಣ ಅಂತ ನನ್ನ ಕಾಡ್ತಾ ಇದೆ. ಕೋತಿ ತಾನು ಕೆಡೋದಲ್ಲದೆ ಒನನ್ನೆಲ್ಲ ಕೆಡಿಸ್ತಂತ ಇವ್ರನ್ನೆಲ್ಲ ಅಡ್ಡದಾರಿ ಗಳಿತಾ ಇದೀಯ ನೀನು? ಯಾರ ಹತ್ರ ಮಾತಾಡ್ತಾ ಇದ್ದೀರ? ನಾನು ಯಾರಂತೂ ಗೊತ್ತು ತಾನೆ? ನೀನ್ ಯಾರಾದ್ರೆ ನನಗೇನು? ಇದು ಕಾಲೇಜ್, ನಾನು ಪ್ರೊಫೆಸರ್, ನೀನ್ ಸ್ಟೂಡೆಂಟ್. ಮರ್ಯಾದೆ ಹೇಳ್ತಾ ಇದ್ದೀನಿ, ಹೋಗಿ ಕ್ಲಾಸ್ ನಲ್ಲಿ ಕೂತ್ಕೋ. ಹೋಗೋದಿಲ್ಲ ರೀ ಭಾಸ್ಕರ್, ನನ್ನ ಕೋಪ ಬಂದ ನಾನು ಸುಮ್ಮನೆ ಇರೋದಿಲ್ಲ. ಏನ್ರಿ ಮಾಡ್ತೀರಿ? ಹೊಡಿತೀರಾ? ನೋಡ್ಕೋತೀನಿ. ನಡೀರಿ ಎಲ್ರು ಕ್ಲಾಸ್ಗೆ ಹೋಗಿ ಹೋಗಿ. ಮಿಸ್ಟರ್ ಜಯಸಿಂಹ, ನೀವೀಗ ದುಡುಕಿ ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು. ನಾನೇನು ಹೊಡಿಬೇಕು ಅಂತ ಇರಲಿಲ್ಲ, ಅವನು ಮರ್ಯಾದೆ ಇಲ್ಲದೆ ಮಾತಾಡ್ದ. ವಿದ್ಯಾರ್ಥಿ ಆದವ್ ನಡ್ಕೊಳ್ಳೋ ರೀತಿನಾದು? ನೋ ನೋ ನೋನು, ಅವನು ಬಹಳ ದೊಡ್ಡ ಮನುಷ್ಯರ ಮಗ, ಅವನ ಎದುರಾಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಓಹೋ, ಒಂದು ಕೆಲಸ ಮಾಡಿದ್ರೆ ಹೇಗೆ? ನಾಳೆಯಿಂದ ನಾವೆಲ್ಲ ಸೇರ್ಕೊಂಡಿದ್ದು ಟೀ ಶಾಪ್ ಯಾಕೆ ಓಪನ್ ಮಾಡಬಾರ್ದು? ಯಾಕೆಂದ್ರೆ ಅಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಇರೋದಿಲ್ಲ, ಎಲ್ರಿಗೂ ಒಂದೇ ಟೀ ಒಂದೇ ರೇಟು. ಸ್ವಲ್ಪ ಮರ್ಯಾದೆ ಕಳ್ಕೊಳ್ಳೋದು ಗೌರವ ಆಗಿರಬಹುದು. ಎಷ್ಟು ಕೊಬ್ಬು ತೋರಿಸ್ತಾ ಇದ್ದ ನನ್ ಮಗ, ಕಡೆಗೂ ತೋರಿಸ್ಬಿಟ್ಟೆ ನನ್ನ ಕೈನ. ನನಗೆ ಗೊತ್ತಿರುವ ನಿನ್ ವಿಷಯ, ಏನ್ ಮಾಡ್ತೀಯ ಅಂತ. ಈಗಿನ ಕಾಲ ಡಿಸಿಪ್ಲಿನ್ ಇಂಥವ್ರಿಗೆಲ್ಲ ನಾನು ಕೇರೇ ಮಾಡೋದಿಲ್ಲ. ಉಸಿನ ವಿಷಯ ಏನಾಯ್ತು ನೋಡು. ಬಾಲಕೃಷ್ಣನವ್ರೆ, ಇಲ್ಲಿ ನೋಡಿದ್ರ? ಯಾರ್ದು? ಓ, ಭಾಸ್ಕರಂದು.
ಅವನೇ ಕಾಲೇಜ್ ಕಿಟಕಿಗಳನ್ನ ಒಡೆದು ಹಾಕಿದ್ನಲ್ಲ ಆ ದೊಡ್ಡ ಮನುಷ್ಯನೇ. ಅಲ್ಲ ಹುಡುಗ ಇಷ್ಟು ಬುದ್ಧಿವಂತನಾಗಿದ್ದಾನಲ್ಲ, ಇವನ ಹಿಂದಿನಿಂದ ಹ್ಯಾಗ್ ಪಾಸ್ ಮಾಡ್ಕೊಂಬಂದ, ಇವನ ಕಾಲೇಜ್ನಲ್ಲಿ ಸೀಟ್ ಹ್ಯಾಗ ಸಿಕ್ತು? ಮಿಸ್ಟರ್ ಜಯಣ್ಣ, ಅದನ್ನೆಲ್ಲ ಕೆದಕಕ್ಕೆ ಹೋಗಬಾರ್ದು. ಕೆಲವನ್ನ ನೋಡಬಾರ್ದು, ಕೆಲವನ್ನ ಕೇಳಬಾರ್ದು, ಕೆಲವನ್ನ ಹೇಳಬಾರ್ದು. ನಮಸ್ಕಾರ. ನಮಸ್ಕಾರ, ಬನ್ನಿ. ಏನ್ ಸರ್? ಏನಿಲ್ಲ, ಹೋದ ವರ್ಷ ಅಡ್ಮಿಟ್ ಆದ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಫಾರ್ಮ್ಸ್ ಫೈಲ್ ಇದೆಯಲ್ಲ, ಹೌದು, ಅದನ್ನ ಸ್ವಲ್ಪ ನೋಡಬೇಕಾಗಿತ್ತು. ಯಾಕೆ ಸರ್? ಭಾಸ್ಕರ್ ಅಂತ ಸ್ಟೂಡೆಂಟ್ ಇದ್ದಾನಲ್ಲ, ಅವನ್ ಮಾರ್ಕ್ಸ್ ಕಾರ್ಡ್ ನೋಡ್ಬೇಕಾಗಿತ್ತು. ಭಾಸ್ಕರ ಅವನೊಬ್ಬ ಮಿನಿ ರೌಡಿ ಸರ್, ಅವನಿಗೆ ಓದಲ ಯಾಕ್ಬೇಕು ಸರ್ ಅವ್ರಿಗೆಲ್ಲ, ಅಲ್ಲಿ ಇಲ್ಲಿ ಪೋಕ್ರಿ ಮಾಡ್ಕೊಂಡು ತಿರುಗ್ತಿರ್ತಾನೆ. ಏನ್ ಬಂದಿದ್ರೆ 30-35 ಪಾಸ್ ಮಾರ್ಕ್ಸ್ ಬಂದಿರ್ಬೇಕಷ್ಟೇ. ಮಾರ್ಕ್ಸ್ ಬಂದ್ರೆಷ್ಟು ಬಿಟ್ಟೆಷ್ಟು? ದುಡ್ಡಿದೆ ಅವ್ರ ಹತ್ರ, ದುಡ್ಡಿದೆ ನೋಡಿ, ಇಲ್ಲಿದೆ. ಜಸ್ಟ್ ಪಾಸ್ ಅಂತ ಹೇಳಿದ್ರಿ, ರ್ಯಾಂಕ್ ತಗೊಂಡಿದ್ದಾನೆ 88, 87, 85. ಬಹಳ ಆಶ್ಚರ್ಯವಾಗಿದೆ ಸರ್. ನಮಸ್ಕಾರ ಗುಂಡಪ್ಪನವ್ರಿಗೆ. ನಮಸ್ಕಾರ. ಓಹೋ, ಜಯಸಿಂಹ ಅವರು ಯಾವಾಗ ಬಂದಿದ್ದು ಊರಿಗೆ? ಈಗ ತಾನೆ ಬಂದೆ, ಕೂತ್ಕೊಳ್ಳಿ. ಏನ್ ವಿಷಯ? ಏನಿಲ್ಲ, ಹೋದ ವರ್ಷ ಭಾಸ್ಕರ್ ಅಂತ ಸ್ಟೂಡೆಂಟ್ ಫೈನಲ್ ಇಯರ್ ಪಾಸ್ ಮಾಡಿದ್ದ, ಅವನ ಮಾರ್ಕ್ಸ್ ಕಾರ್ಡ್ ನೋಡ್ಬೇಕಾಗಿತ್ತು. ಕಂಟ್ರೋಲರ್ ಇಂದ ಪರ್ಮಿಷನ್ ತಗೊಂಬಂದಿದ್ದೀನಿ. ಆಯ್ತು, ಒಂದ್ ನಿಮಿಷ ಕೊಡ್ತೀನಿ. ನೋಡಿ ನೋಡಿ, ಚೆನ್ನಾಗಿ ನೋಡಿ, ಭಾಸ್ಕರ ತಗೊಂಡಿರೋ ಮಾರ್ಕ್ಸ್ 35, 36, 37, 38. ಆ ಮೂರನ್ನ ತಿದ್ದಿ 8 ಮಾಡಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಅಂತೂ ಫೋರ್ಜರಿ. ಅವನು ಬರೆದಿರೋ ನೋಟ್ಸ್ ನೋಡಿದ್ರೆ ಗೊತ್ತಾಗಿದ್ದಿಲ್ಲ ಅವನ ಎಷ್ಟು ಬುದ್ಧಿವಂತ ಅನ್ನೋದು. ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಈ ಕಾಲೇಜಲ್ಲಿ ಸೀಟ್ ಸಿಕ್ಕೋದು ಕಷ್ಟ, ಅಂಥದ್ರಲ್ಲಿ ಬೃಹಸ್ಪತಿಗೆ ಹ್ಯಾಕ್ ಕೊಟ್ರಿ? ಮಿಸ್ಟರ್ ಜಯಸಿಂಹ, ಮೆತ್ತಗೆ ಮೆತ್ತಗೆ ಕೂಗಬೇಡಿ. ಈಗ ನಾನು ಕೂಗದೆ ಹೋದ್ರು ನಾಳೆ ವಿಷಯ ಮ್ಯಾನೇಜ್ಮೆಂಟ್ನವ್ರು ಗೊತ್ತಾದ್ರೆ, ಆಗ ನೀವೇನು ಹೇಳ್ತೀರಿ? ಮಿಸ್ಟರ್ ಜಯಸಿಂಹ, ಈಗ ನೀವು ಹೋಗಿ, ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾಳೆ ಉತ್ತರ ಕೊಡ್ತೀನಿ, ಪ್ಲೀಸ್. ಓಕೆ, ಯಾಕೆಂದ್ರೆ ಇದು ಕ್ರಿಮಿನಲ್. ನಮಸ್ಕಾರ. ನಮಸ್ಕಾರ. ಯಾರು? ತಾವೇನಾ ಜಯಸಿಂಹ ಅನ್ನೋರು? ಹೌದು. ಓ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ತಾವು? ನಾನು ನಿಮ್ಮ ವಿದ್ಯಾರ್ಥಿ ಭಾಸ್ಕರ ಇದ್ದಾನಲ್ಲ, ಅವ್ರ ತಂದೆ. ನನ್ನ ಹೆಸರು ಗುಣಶೇಖರ ಅಂತ. ಬನ್ನಿ ಕೂತ್ಕೊಳ್ಳಿ. ಒಳ್ಳೇದು, ಊರ್ನಲ್ಲಿರ್ಲಿಲ್ಲ, ಇವತ್ತಾನೇ ಹಾಂಗ್ಕಾಂಗ್ ನಿಂದ ಬಂದೆ, ವಿಷಯ ತಿಳಿತು. ಏನಾಗ್ಬೇಕಾಗಿತ್ತು ನನ್ನಿಂದ? ನೋಡಿ ಪ್ರೊಫೆಸರ್ ಸಾಹೇಬ್ರೇ, ನಾವು ಜೀವನದಲ್ಲಿ ಎಷ್ಟೆಷ್ಟೋ ದೊಡ್ಡದಾಗಿ ಬಾಳ್ಬೇಕು ಅಂತ ಕನಸು ಕಾಣ್ತೀವಿ, ಆದ್ರೆ ನಮ್ಮಂತವ್ರ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟುಬಿಡ್ತಾವೆ. ಯಾರ ಹತ್ರ ಹ್ಯಾಗ್ ನಡ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಹುಡುಗ ಮುಂಡೆವು ಏನ್ ಮಾಡೋಕಾಗುತ್ತೆ ಹೇಳಿ? ಪೂಜೆಗೆ ತಕ್ಕ ಗಂಡ, ಪುಣ್ಯಗೆ ತಕ್ಕ ಮಕ್ಕಳು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನುಡಿದಾಗ ನುಡಿದು ಬಿಟ್ರಿ. ನಮ್ಮ ಕಾಲದಲ್ಲಿ ನಿಮ್ಮಂತ ಜ್ಞಾನಿಗಳಾದ ಪ್ರೊಫೆಸರ್ನ ನಾನು ಕಂಡೇ ಇರಲಿಲ್ಲ. ಸಾಹೇಬ್ರೇ, ನನ್ನ ಮಗನಿಂದ ನಿಮಗೆ ತುಂಬಾ ನೋವಾಯ್ತು ಅಂತ ಕೇಳ್ಪಟ್ಟೆ. ಅವನ್ ಕೆನ್ನೆ ಹೊಡೆದ್ರಂತೆ, ಸಂತೋಷ, ತುಂಬಾ ಸಂತೋಷ. ಹಾಗೆ ಶಿಕ್ಷೆ ಕೊಟ್ರೇನೆ ಅವನ್ ಬುದ್ಧಿ ಬರೋದು. ನಮ್ ತಾಯಿಯವರು. ನಮಸ್ಕಾರ ಅಮ್ಮ. ನಮಸ್ಕಾರ, ಕಾಫಿ ತಗೊಳ್ಳಿ. ಒಳ್ಳೇದು, ನೀವು ತುಂಬಾ ಪುಣ್ಯವಂತ ತಾಯಿ, ಒಳ್ಳೆ ಮಗನ್ನು ಪಡೆದಿದ್ದೀರಾ. ಎಲ್ಲ ನಿಮ್ಮ ಅಭಿಮಾನ. ಇನ್ನೇನು ಪ್ರೊಫೆಸರ್ ಸಾಹೇಬ್ರೆ ಹೇಳಿ, ತಾವು ಸೌಖ್ಯವಾಗಿದ್ರಲ್ಲ ಒಟ್ಟಿನಲ್ಲಿ, ಇದನ್ನ ಸ್ವೀಕರಿಸಿ. ಏನದು? ಕಾಣಿಕೆ. ಜ್ಞಾನಿಗಳನ್ನ ವಿದ್ಯಾವಂತರನ್ನ ಬರಿಗೈಲಿ ನೋಡಬಾರದು ಅಂತಾರಲ್ಲ, ಅದಕ್ಕೆ. ಒಂದು ಲಕ್ಷ ಅಷ್ಟೇ. ವಿಶ್ವಾಸ ಹೀಗೆ ಇದ್ರೆ ಇನ್ನೂ ಮುಂದುವರಿತಾನೆ ಇರುತ್ತೆ. ಈ ಹಣ ನೀವು ತಗೊಂಬರೋ ಬದಲು ನಿಮ್ಮ ಮಗನ ಕೈನಲ್ಲೇ ಕಳಿಸಬಹುದಾಗಿತ್ತು. ಯಾಕೆ? ಯಾಕೆಂದ್ರೆ ಒಂದು ಕೆನ್ನೆ ಕೊಟ್ಟಿದ್ದೆ ಅವನಿಗೆ,
ಇನ್ನೊಂದು ಕೆನ್ನೆ ಬಾಕಿ ಉಳಿದಿತ್ತು, ಅದಕ್ಕೂ ಕೊಟ್ಟು ಕುತ್ತಿಗೆ ಹಿಡಿದು ಆಚೆಗೆ ತಳ್ಳುತ್ತಾ ಇದ್ದೆ. ಎಷ್ಟಾದರೂ ನೀವು ದೊಡ್ಡವರು, ಸ್ವಲ್ಪ ಗೌರವ ಕೊಟ್ಟು ಹೊರಗಡೆ ಹೋಗಿ ಅಂತ ಹೇಳಬೇಕಾಗಿ. ಎಂಥ ಗುಣ, ಎಂಥ ಗುಣ ಸ್ವಾಮಿ ವಿವೇಕಾನಂದರಂಥ ಗುಣ. ಸರಿ, ಇನ್ನು ನಾನು ನಿಮ್ಮನ್ನು ಬಲವಂತ ಮಾಡೋದಿಲ್ಲ, ಆದರೆ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡೋದಕ್ಕೆ ನಾನಿರೋದು ಅಲ್ಲ. ಅವನು ಮಾರ್ಕ್ಸ್ ಕಾರ್ಡ್ ಫೋರ್ಜರಿ ಮಾಡಿ ಗಲಾಟೆ ಮಾಡೋದೇ ನನ್ನ ಮೊದಲನೇ ಕರ್ತವ್ಯ. ಇನ್ನು ತಾವು ಹೊರಡಬಹುದು. ಅಲ್ಲ, ನನಗೋಸ್ಕರ ದಯವಿಟ್ಟು ಹೊರಡೆ ಇಲ್ಲಿಂದ. ಅಲ್ಲ, ಒಂದು ಭರವಸೆ ತಾವು ಕೊಟ್ಟು. ಪ್ಲೀಸ್ ಗೆಟ್ ಔಟ್. ಆಯ್ತು ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ. ಸರಸ್ವತಿ ಪುತ್ರರು ಬೈದ್ರು ಆಶೀರ್ವಾದನೆ, ಉಗುದ್ರು ಪ್ರಸಾದನೆ. ಸರಿ, ನಾನಿರು ಬರ್ತೀನಿ. ತಗೊಂಡು ಹೋಗಿ ಅದನ್ನ. ಬರ್ತೀನಿ ಪ್ರೊಫೆಸರ್ ಸಾಹೇಬ್ರೆ, ಬರ್ತೀನಿ. ಎಕ್ಸಾಮಿನೇಷನ್ ಅಲ್ಲಿ ಏನ್ ಬರ್ದಿನ ನನ್ಗೆ ಗೊತ್ತಾಗ್ತಿಲ್ಲ ನೋಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಬಾಲಕೃಷ್ಣ ನೋಡಿ, ನೀವು ಈ ಸೀಟ್ನಲ್ಲಿ ನೀವು ಮಾಡಿದ ಗಲಾಟೆಯಿಂದ ಜಯರಾಮ್ ಅವರು ಸದ್ದಿಲ್ಲದೆ ರಾಜೀನಾಮೆ ಕೊಟ್ಟು ಹೊಟ್ಟೋದ್ರು. ನಾನು ಪ್ರಿನ್ಸಿಪಲ್ ಆಗಿ ಕೂತಿದ್ದೀನಿ. ಹಾಗೇನಾ? ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಸದ್ಯ ನೀವಾದ್ರೂ ಈ ಸೀಟನ್ನ ಭದ್ರವಾಗಿ ಕಾಪಾಡ್ಕೊಳ್ಳಿ. ನನ್ನನ್ನು ಈ ಸೀಟಿಂದ ಅಳ್ಳಾಡ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಿಡಿ. ಜಯನವ್ರೆ, ನೀವು ನನ್ನ ಸೀಟ್ ಭದ್ರವಾಗಿ ಹಿಡ್ಕೊಳ್ಳಿ ಏನ್ರಿ. ಆದ್ರೆ ಕುರ್ಚಿನೇ ಅಳಾಡ್ತಿದೆ ಸರ್. ನೀವು ನನ್ನ ಕಾಪಾಡ್ತೀನಿ ಅನ್ನೋವರೆಗೂ ನಾನು ನಿಮ್ ಕಾಲು ಬಿಡೋದು. ನಿಮ್ಗೆ ಯಾಕೆ ಸರ್? ನನ್ನ ಒಬ್ಳೆ ಮಗಳ ಪಂಕಜನ ಮದ್ವೆ ಗಂಡು ನೋಡಿದ್ದೆ, ಅವಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಸರ್. ಯಾರು ಅದು? ಯಾರು ಅಂತ ಕೇಳ್ಬೇಡಿ, ನಾನು ಹೇಳಲ್ಲ. ಬಾಯಿ ಬಿಟ್ರೆ ಪ್ರಾಣಕ್ಕೆ ಬರುತ್ತೆ. ನೀವು ನಿಮ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ನಮ್ ಕಾಲೇಜ್ ಬಿಟ್ಟು ಹೋದ್ರೆ ನನ್ ಮಗಳನ್ನ ಬಿಡ್ತಾರಂತೆ ಸರ್. ಸರ್, ನನ್ ಮಗಳ ಪ್ರಾಣ ಮಾನ ಮರ್ಯಾದೆ ಎಲ್ಲ ನಿಮ್ ಕೈನಲ್ಲಿದೆ ಸರ್, ನಿಮ್ ಕೈನಲ್ಲಿದೆ ಸರ್. ಈ ಕಾರಣದಿಂದಾನೇ ನಾನು ಕಾಲೇಜ್ ಬಿಡ್ಬೇಕಾಯ್ತು. ದೇವರು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕೊರತೆ ಇಟ್ಟೇ ಇರ್ತಾನೆ. ಆದ್ರಿಂದಾನೇ ಮನುಷ್ಯ ಚಟುವಟಿಕೆಯಿಂದಿರೋದು, ಬುದ್ಧಿ ಉಪಯೋಗಿಸೋದು, ಹೊಸ ಹೊಸ ಸಾಹಸಗಳ ಕೈ ಹಾಕೋದು. ನೀವ್ ಯಾವ ಸಾಹಸಕ್ಕೆ ಕೈ ಹಾಕಕ್ ಹೊರಟಿದ್ದೀರಿ? ಮುಖ ನೋಡ್ತಿದ್ದಾಗ ಎಲ್ಲ ತಿಳ್ಕೊಳ್ಳೋ ಶಕ್ತಿ ನಿಮಗಿದೆ. ನಾನು ಬೇರೆ ಹೇಳಬೇಕು. ಬಸ್ ರೆಡಿ ಆಯ್ತು, ಬನ್ನಿ ಹೋಗೋಣ. ವೆಂಕಟಸ್ವಾಮಿಗಳು ಬಂದಿರ, ತಕ್ಷಣ ಕಳಿಸ್ಕೊಡಿ, ಸ್ವಲ್ಪ ಮಾತಾಡಬೇಕು. ನಮಸ್ಕಾರ ಸರ್. ನಮಸ್ಕಾರ. ಯಾರು? ನಾನು ಜೈಸಿಂಹ ಅಂತ, ತಮಗೆ ಫೋನ್ ಮಾಡಿದ್ದೆ. ಹಾ ಹೌದು, ಕೂತ್ಕೊಳ್ಳಿ. ನಮಸ್ಕಾರ ಸರ್. ರೀ ವೆಂಕಟಸ್ವಾಮಿ ಸರ್, ನೀವು ರಿಟೈರ್ ಆಗೋದ್ರೊಳಗೆ ಆಫೀಸ್ನ ಮುಚ್ಚಿಸ್ಬಿಡ್ಬೇಕು ಅಂತ ನೋಡ್ತಾ ಇದ್ದೀರೇನು? ಯಾಕೆ ಸರ್? ಏನ್ರಿ ಇದು, ಮಟಕಾ ಜೂಜಿನ ಬಗ್ಗೆ ಲೇಖನ ಬರ್ತಿದ್ದೀರಲ್ಲ, ಆ ಜೂಜಿನ ಬಗ್ಗೆ ನಿಮ್ಗೇನು ಗೊತ್ತಿದೆ? ಏನು ಅನುಭವ ಇದೆ? ನದಿನೇ ನೋಡ್ತಿದ್ದನು ಸಮುದ್ರ ವಿಷಯ ವರ್ಣನೆ ಮಾಡ್ದಾಗಿದೆಯಲ್ರಿ. ನಾಲ್ಕು ಪುಸ್ತಕ ಓದಿ ಕಾಪಿ ಹೊಡೆದು ಬರ್ದಿದ್ದೀರಲ್ಲ, ಇದನ್ನ ಹಚ್ಚಾಕ್ಸಿದ್ರೆ ನಮ್ಮ ಪತ್ರಿಕೆ ಘನತೆ ಉಳಿಯುತ್ತೆ. ತಗೊಳಗ್ರೆ, ಬೇರೆ ಯಾವ್ದ್ರ ಮೇಲಾದ್ರೂ ಬರ್ಕೊಂಬರ್ಲ ಸರ್? ಏನು ಬೇಡಪ್ಪ, ಇದು ಹಚ್ಚಾಗದ ನೋಡ್ಕೊಳ್ಳಿ. ಸರಿ. ಹಾ, ಪ್ರೊಫೆಸರ್ ಆಗಿರೋ ನೀವು ಆ ಕೆಲಸ ಬಿಟ್ಬಿಟ್ಟು ಪತ್ರಿಕೋದ್ಯಮಕ್ಕೆ ಯಾಕೆ ಬರಬೇಕು ಅಂತಿದ್ದೀರಿ? ಈ ಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಮಾಡೋಣ ಅಂತ ಆಸೆ. ಆಸೆ ಇರೋದೇನೋ ಸರಿ, ಆದರೆ ಇದಷ್ಟು ಸುಲಭದ ಉದ್ಯೋಗ ಅಲ್ಲ. ಪತ್ರಿಕೋದ್ಯಮಿ ಸಂಶೋಧಕನಾಗಿರಬೇಕು, ಪತ್ತೆದಾರನಾಗಿರಬೇಕು, ಸಮಸ್ಯೆಗಳ ಆಳನ ಹೊಕ್ಕು ನೋಡುವಂತಹ ಸಾಮರ್ಥ್ಯ ಇರಬೇಕು, ಓದಗರ ಹೃದಯನ ನೇರವಾಗಿ ಮುಟ್ಟೋ ಹಾಗೆ ಬರೆಯೋ ಚೈತನ್ಯ ಇರಬೇಕು. ನನಗೊಂದು ಅವಕಾಶ ತಾವು ಕೊಟ್ರೆ. ಕ್ಷಮಿಸಿ, ನಂದು ನೇರವಾಗಿ ಸ್ಪಷ್ಟವಾಗಿ ಮಾತಾಡೋ ಅಭ್ಯಾಸ. ಅವಕಾಶ ಕೊಟ್ಟು ಪರೀಕ್ಷೆ ಮಾಡಿ ಆರಿಸೋಷ್ಟು ವ್ಯವಧಾನ ನಮಗಿಲ್ಲ. ಅನುಭವ ಇಲ್ಲದೆ ಇದ್ದವ್ರಿಗೆ ಕೆಲಸ ಕೊಡೋಕ್ಕಾಗಲ್ಲ. ಸಾರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನೊಬ್ಬ ಜರ್ನಲಿಸ್ಟ್, ಈ ಮಟ್ಕಾ ವಿಷಯದ ಬಗ್ಗೆ ಒಂದು ಆರ್ಟಿಕಲ್ ಬರೀಬೇಕು. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿರೋರು, ಸ್ವಲ್ಪ ಸಹಾಯ ಮಾಡಿ ನಿಮ್ಗೆ ಗೊತ್ತಿರೋ ವಿಷಯ ಎಲ್ಲ ಹೇಳಿದ್ರೆ ತುಂಬಾ ಅನುಕೂಲ. ನಮ್ ತಾಪತ್ರ ಏನೇ, ನಮ್ಗೆ ಸಾಲದಕ್ಕೆ 9 ಮಕ್ಕಳು, ಇದನ್ನ ನಿಭಾಯಿಸೋದೆ ಕಷ್ಟ ಅಂದ್ಮೇಲೆ ಮಟ್ಕಾ ಗಿಟ್ಕ ನಮ್ಗೆಲ್ಲ ಗೊತ್ತಾಗ್ತದೆ ಸರ್? ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ಇನ್ ಯಾರು ಗೊತ್ತಿರುತ್ತೆ? ಗೊತ್ತಿಲ್ಲ ಅಂತ ಅಲ್ಲ,
ನಮ್ಮ ಏರಿಯಾದಲ್ಲಿ ಇಲ್ಲ. ಓಹೋ, ನಿಮ್ಮ ಏರಿಯಾದಲ್ಲಿಲ್ಲ, ಅಂದ್ಮೇಲೆ ಬೇರೆ ಎಲ್ಲಿರುತ್ತೆ? ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಪಾಂಡು ಅಂತ ಕಾನ್ಸ್ಟೇಬಲ್ ಇದ್ದಾನೆ. ಅವನ್ ಯಾವಾಗ್ಲೂ ಮಟ್ಕ ವಿಚಾರ ಮಾತಾಡ್ತಿರ್ತಾನೆ. ಅವನ್ ಹೋಗಿ ಹಿಡಿದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗುತ್ತೆ. ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ. ಏನಯ್ಯ ಪಾಂಡು, ಹೇಗಿದ್ದಾನೆ ಚಂದ್ರು? ತುಂಬಾ ಪೆಟ್ಟಾಗಿ ಸರ್, ಕೈ ಫ್ಯಾಕ್ಚರ್ ಆಗಿದೆ. ಕುಡ್ದೆಲ್ಲಿ ಬಿದ್ದಿದ್ನೋ ಇಡಿಯಟ್? ಕುಡ್ದಿದ್ದಿಲ್ಲ ಸರ್, ಮಟಕವಾಡ ಗ್ಯಾಂಗ್ ಹಿಡಿದೇ ಹಿಡಿತಿನ ಹಠ ಮಾಡಿದ್ನ. ನಿನ್ನೆ ರಾತ್ರಿ ಅವನ ಡೌಟ್ ಬಿದ್ದ ಅವನಿಂದ ಇವನು ಹೋದಾಗ ಇವನಿಂದ ನಾಲ್ಕು ಜನ ಮಟಕವಾಡ ಗ್ಯಾಂಗ್ ಬಂದು ಚಚ್ಚಿಬಿಟ್ರಂತೆ. ಬುದ್ಧಿ ಇಲ್ಲ ಅವನಿಗೆ. ಕರೆಕ್ಟ್ ಸರ್, ಇದಕ್ಕೆಲ್ಲ ನಾನೇ ಲಾಯ್ಕ್. ಪಾಂಡು 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 ಪಾಂಡು, ಹೇಗೆ ಆಗೋಗ್ಬಿಟ್ಟಿದ್ಯೋ, ಎಷ್ಟು ದಿವಸ ಆಗೋಯ್ತೋ ನಿನ್ನ ನೋಡಿ, ಚೆನ್ನಾಗಿದ್ಯೋ ನಮ್ಮ? ಯಾರು ನೀವು? ನನ್ನ ಮಗನೇ. ನನ್ನೇ ಯಾರು ಅಂತ ಕೇಳ್ತೀಯ? ಹತ್ತಿ ನೋಡು. ಯಾವ ಸ್ಕೂಲಲ್ಲೋ ನೀನು ಓದಿದ್ದು? ಬನ್ಮಯ ಸ್ಕೂಲು. ಮೈಸೂರು ಬನ್ಮಯ ಸ್ಕೂಲು? ಮೈಸೂರು ಬನ್ಮಯ ಸ್ಕೂಲ್ನಲ್ಲಿ ಕಡೆ ಬೆಂಚ್ನಲ್ಲಿ ನಾವಿಬ್ರು ಮನೆಯಿಂದ ಕದ್ಕೊಂಡು ಬಂದು ಕಡಲೆ ಬೆಲ್ಲ ಹಂಚ್ಕೊಂಡು ತಿಂತ ಇದ್ವಲ್ಲ, ಜ್ಞಾಪಕ ಇಲ್ಲ? ಅದು ವಿ 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 ವಿಶು ವಿಶು ವಿಶ್ವನಾಥ. ಹೋಗ್ಲಿ, ನಂಜನಗೂಡಲ್ಲಿ ಮುಡಿ ಕೊಟ್ಟಿದ್ ಜ್ಞಾಪಕ ಇದೆಯಪ್ಪ ನಿನಗೆ? ಅವನ್ ಜಗನ್ನಾಥ. ಹಾ, ಜಗನ್ನಾಥ ಮುಡಿ ಕೊಟ್ಟ. ನಾವಿಬ್ರು ದೇವಸ್ಥಾನದಲ್ಲಿ ಶಾಲೆ ಅನ್ನ ಹಂಚ್ಕೊಂಡು ತಿಂದ್ವಿ. ಹೌದಾ ವಿಶ್ವ? ಎಷ್ಟು ವರ್ಷಗಳಾದವಪ್ಪ ನಿನ್ ನೋಡಿ. ವಿಶ್ವ ಪಾಂಡು, ವಿಶ್ವ ಪಾಂಡು, ವಿಶ್ವ, ಬಹಳ ವರ್ಷ ಆಯ್ತು ಕಣವಮ್ಮ ನಿನ್ನ ನೋಡಿ. ಇವತ್ ರಾತ್ರಿ ನಿನಗೊಂದು ಪಾರ್ಟಿ ಕೊಡಿಸ್ಬೇಕು ಅಂತ ಕಣ ನನ್ನ ಆಸೆ. ಈಗ ಸ್ವಲ್ಪ ಸ್ವಲ್ಪ ಜ್ಞಾಪಕ ಬರ್ತಾನೆ. ಎರಡು ಪೆಗ್ಗು ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ಪೂರ್ತಿ ಜ್ಞಾಪಕ ಬರುತ್ತೆ. ವಿಷ ನೀನ್ ಕುಡಲ್ವಾ? ಇಬ್ರು ಕುಡ್ದು ಬಿಟ್ರೆ ನಿನ್ನ ಮನೆ ಕರ್ಕೊಂಡು ಹೋಗೋರು ಯಾರು? ಹೌದೌದು. ಈಗ ನೀನ್ ಏನ್ ಮಾಡ್ತಾ ಇದೀಯ? ಬಾಂಬೆನಲ್ಲಿದ್ದೆ, ಕಲ್ಕಟ್ಟಾನಲ್ಲಿದ್ದೆ, ಡೆಲ್ಲಿನಲ್ಲಿದ್ದೆ, ದುಬೈನಲ್ಲಿ 2 ವರ್ಷ, ಹಾಂಗ್ಕಾಂಗ್ ನಲ್ಲಿ 3 ವರ್ಷ ಬಿಸ್ನೆಸ್ ಮಾಡ್ಕೊಂಡಿದ್ದೆ. ಇನ್ಮೇಲೆ ಈ ಊರಲ್ಲಿ ಬಿಸ್ನೆಸ್ ಮಾಡೋಣ ಅಂತ. ಏನ್ ಬಿಸ್ನೆಸ್? ಮಟ್ಕ. ಮಟ್ಕ ರತನ್ಲಾಲ್ ಇರೋವರೆಗ. ರತನ್ಲಾಲ್ ಯಾರದು? ರತನ್ಲಾಲ ಅದು ಗೊತ್ತಿಲ್ಲ. ಲೇ 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 ಲೇ, ನಡ್ದ ನಡ್ದ ಚೆಡ್ಡಿ ದೋಸ್ತ ಹತ್ರನೇ ಗುಟ್ ಮಾಡ್ತೀಯಲ್ಲ. ಹೇಳಮ್ಮ ಹೇಳಮ್ಮ. ವಿಶು ಮಟ್ಕ ಬಿಸ್ನೆಸ್ ಬಿಟ್ಟು ಬೇರೆ ಏನಾದ್ರು ಮಾಡಮ್ಮ. ರತನ್ಲಾಲ್ ಯಾರು ಅಂತ ಹೇಳ್ತೀಯ? ಇಲ್ಲ ನಾನೇ ಐಜಿನ್ ಕೇಳ. ಐಜಿ ಏನಂತ ಕೇಳ್ತೀಯ? ಪಾಂಡು ಹೇಳಲ್ಲ ಅಂತಾನೆ, ರತನ್ಲಾಲ್ ಯಾರು ನೀವೇ ಹೇಳಿ ಅಂತ. ಅಯ್ಯೋ ಬೇಡಮ್ಮ ಬೇಡ, ರತನ್ಲಾಲ್ ಎದುರ ಹಾಕೊಂಡ್ರೆ ಕೈಮಾ ಮಸಾಲೆ ಮಾಡ್ಬಿಡ್ತಾನೆ. ದೋಸ್ತ್ ಮಾಡ್ಕ ರಾಜ. ಕೂತ್ಕೋ ರಾಜ, ಕೂತ್ಕೋಮ್ಮ, ಕೂತ್ಕೋ ಕೂತ್ಕೋ, ತಗೋ ಕುಡಿ. ಅವನ ಹತ್ರ ಕರ್ಕೊಂಡು ಹೋಗ್ತೀಯ ನನ್ನ? ಹೇಳಪ್ಪ. ಅವನ್ ಯಾರು ನೋಡಿದರೆ? ನಮ್ಮ ಕಣ್ಣಿಗೆ ಕಾಣಿಸಿಲ್ಲ, ಬರೀ ಹೆಸರು ಮಾತ್ರ ಗೊತ್ತು ಅಷ್ಟೇ. ನಾನು ಅವ್ನು ನೋಡ್ಬೇಕಲ್ಲ. ಎದುರುಗಡೆ ಇರೋ ಟೀ ಹೋಟ್ಲಿಗೆ ದಿನ ಸಾಯಂಕಾಲ ಸಹಜೆ ಅಂತ ಒಬ್ಬ ಕೂಳ್ ನನ್ನ ಮಗ ಬರ್ತಾನೆ, ಅವನ್ನ ಹಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಪಾಂಡು. ಯಾಕಮ್ಮ ವಿಶ್ವ ಇಲ್ಲಿ ಸ್ಟಾಪ್ ಮಾಡಮ್ಮ? ಸ್ಟಾಪ್ ಸಾಕು. ಓಕೆ. ಎಂಟು ಜ
ಜನ ಒಳಗಡೆ ಹೋಗಿ 3 ಗಂಟೆ ಟೈಮ್ ಆಯ್ತು. ಅದ್ರ 3 ಜನ ಮಾತ್ರ ಬಂದ್ರು, ಮಿಕ್ಕವ್ರು ಯಾಕೆ ಬರ್ಲಿಲ್ಲ? ಏನ್ರಿ, ನಾನೊಂದು ಫೋಟೋ ತೆಗೆಸ್ಕೋಬೇಕಾಗಿ. ಈಗ ಆಗಲ್ರಿ, ಸ್ಟುಡಿಯೋ ಮುಚ್ಚಿ. ಆಗಲ್ಲ ಅಂದ್ರೆ ಆಗಪ್ಪ. ಯಾಕ್ರಿ ಒಳಗ್ ನಿಂತಿದ್ರಿ? ನಡೀರಿ. ನಂದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು. ಈಗಾಗಲ್ಲ, ಬೆಳಿಗ್ಗೆ ಬನ್ನಿ. ಅಯ್ಯೋ, ನಿನ್ನ ಮನೆ ಕಾಯುವ, ನಾಳೆ ಒಂದು ಇಂಟರ್ವ್ಯೂ ತಗೊಳಯ. ಡಾರ್ಕ್ ರೂಮ್ ಅಲ್ಲ, ಎಲ್ಲೋ ಡ್ರೆಸ್ಸಿಂಗ್ ರೂಮ್ ಏನೋ, ಒಂದಿಷ್ಟು ತಲೆ ಬಾಚ್ಕೊಳ್ಳೋಣ. 6 ಗಂಟೆಯಿಂದ 9 ಗಂಟೆ ತನಕ 8 ಜನ ಒಳಗಡೆ ಬಂದ್ರು, ವಾಪಸ್ 3 ಜನ ಆಚೆ ಬಂದ್ರು. ಬಾಕಿಯವರಲ್ಲಿ ಎಲ್ಲಿ? ಓಪನಿಂಗ್ 5. ಕ್ಲೋಸಿಂಗ್ 7. ರತನ ಭಾಯ್, ಜನ ನಿನ್ನ ರಾಬಿನ್ ಹುಡ್ ಅಂತಾರೆ, ಮಾಯಾವಿ ಅಂತಾರೆ, ಅಡವಿ ಸಿಂಹ ಅಂತಾರೆ. ಇಷ್ಟೊಂದ್ ಜನ ಪೈಲ್ವಾನ್ರಗಳನ್ನ ನಿನ್ನ ಜೊತೆನಲ್ಲಿ ಇಟ್ಕೊಂಡು ನನ್ನಂತ ಒಂಟಿ ಮನುಷ್ಯನ ರಿವಾಲ್ವರ್ ತೋರಿಸ್ತಾ ಇದೆಯಲ್ಲ, ಇಷ್ಟನ ನಿನ್ ಧೈರ್ಯ? ನೀನು ಪೊಲೀಸ್ ತಾನೆ? ಅಯ್ಯೋ ಮಂಕೆ, ಪೊಲೀಸ್ನವ್ರು ಒಂಟಿಯಾಗಿ ಬರ್ತಾರ? ಗುಂಪು ಕಟ್ಕೊಂಡು ಬರ್ತಾರೆ, ಶಬ್ದ ಮಾಡ್ಕೊಂಡು ಕಾಡ್ರಗಳು ತಪ್ಪಿಸ್ಕೊಂಡು ಹೋಗದೆ ಇರ್ಲಿ ಅಂತ. ಸಲೀಂ, ಅವ್ನ ಜೈ ಬಡ್ಕು. ನಿನ್ನ ಹೆಸರು? ಜಯಸಿಂಹ ಅಂತ. ಹೆದರ್ಕೋಬೇಡಿ, ನಾನೇನು ಪೊಲೀಸ್ ಫೋನ್ ಮಾಡಲ್ಲ. ರುದ್ರಯ್ಯ ಮಾತಾಡೋದು? ನಾನು ಜಯಸಿಂಹ. ಏನ್ರಿ ಜಯಸಿಂಹ? ದಯವಿಟ್ಟು ತಾವು ಸ್ವಲ್ಪ ಇಲ್ಲಿ ಬರಬೇಕು. ಯಾವ ಜಾಗಕ್ಕೆ ಅಂತ? ವಿಜಯಲಕ್ಷ್ಮಿ ಟಾಕೀಸ್ 3ನೇ ಗಲ್ಲಿ, ಇಲ್ಲಿ ಸ್ಟಾರ್ ಫೋಟೋ ಸ್ಟುಡಿಯೋ ಅಂತ ಒಂದಿದೆ, ಅದ್ರ ಒಳಗಡೆ ನೀವು ಬಂದ್ರೆ ಅಲ್ಲಿ ಒಂದು ಬೇಸ್ಮೆಂಟ್ ಇದೆ, ಅದ್ರಲ್ಲಿ ನೀವು ಸ್ವಲ್ಪ ಇಳಿಬೇಕಾಗತ್ತೆ. ಬರ್ತೀನಿ. ಥ್ಯಾಂಕ್ ಯು. ಜಯಸಿಂಹ, ಇದರಲ್ಲಿ ಎಷ್ಟು ಹಣ ಇದೆ ಗೊತ್ತಾ? ನನಗೆ ಗೊತ್ತಿಲ್ಲ. 23 ಲಕ್ಷ.
ಇದರಲ್ಲಿ ಎಷ್ಟು ಬೇಕಾದ್ರೂ ತಗೋ. ನೀನ್ ನಮ್ ಗುಂಪಲ್ಲಿ ಒಬ್ಬನಾಗಿದ್ರೆ ಇನ್ನೂ ಬೇಕಾದಷ್ಟು ಬರುತ್ತೆ. ಬರೀ ದುಡ್ಡು ಬರುತ್ತೆ, ಇನ್ನೇನು ಬರಲ್ಲ. ಹೌದು, ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀರಲ್ಲ ನೀವು, ಇದು ನಿಮ್ಗೇನು ಕೊಟ್ಟಿದೆ? ಸ್ವತಂತ್ರವಾಗಿ ಹೊರಗಡೆ ಹೋಗಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಿಮ್ಮದೇ ಮಲ್ಕೊಂಡು ನಿದ್ರೆ ಮಾಡೋಕ್ಕಾಗಲ್ಲ, ನಿಮ್ಮ ನೆರಳನ್ನು ಕಂಡ್ರೆ ನೀವು ಹೆದರ್ಕೋತೀರಿ. ಇದು ಯಾವುದನ್ನು ಕೊಡದೇ ಇರೋ ದುಡ್ಡು ಕಸಕ್ಕೆ ಸಮಾನ ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಹೇಗೋ ಏನೋಪ್ಪ, ನನಗೆ ಗೊತ್ತಿಲ್ಲ. ಓ ಬನ್ನಿ ಸರ್ ರುದ್ರೇನವರೇ. ಏನ್ರಿ ಜಯಸಿಂಹ, ಏನಿದೆಲ್ಲ? ಪತ್ರಿಕೋದ್ಯೋಗ ಅಂದ್ರೆ ಹುಡುಗಾಟ ಅಲ್ಲ, ಬಹಳ ಅನುಭವ ಬೇಕು, ಆಳವಾದ ಅಧ್ಯಯನ ಬೇಕು ಅಂತ ತಾವು ಹೇಳಿದ್ರಿ. ನಾನು ಸ್ವಲ್ಪ ಆಳವಾದ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇವರೇ ರತನ್ ಲಾಲ್ ಅಂತ. ರತನ್ ಲಾಲ್? ಆ ಮಟ್ಕಾ ಕಿಂಗ್, ಈ ಸ್ಥಳದ ಯಜಮಾನ, ಯಾರ ಕಣ್ಗೂ ಕಾಣಿಸ್ಕೊಳ್ದೇ ಇರುವಂತಹ ವ್ಯಕ್ತಿ. ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ ಸಂಸ್ಥೆ ನನಗೊಂದು ಅವಕಾಶ ಕೊಡ್ತೀರಾ? ಎಂಥ ವಿಚಿತ್ರವಾದ ವ್ಯಕ್ತಿ ರೀ ನೀವು. ಒಂದು ಕೆಲಸಕ್ಕೋಸ್ಕರವಾಗಿ ಇಂಥ ಜಾಗಕ್ಕೆ ಬಂದು ಎಂಥ ಅಪಾಯ ಎದುರಿಸಕ್ಕೆ ಸಿದ್ಧವಾಗಿದ್ದೀರಲ್ರಿ? ಸರಿ, ಈಗ ನಮ್ಮ ಕೆಲಸದ ವಿಷಯ ಹೇಗೆ? ನಾಳೆಯಿಂದಲೇ ಡ್ಯೂಟಿಗೆ ಬನ್ನಿಪ್ಪ. ಈ ಮಟ್ಕಾ ಜೂಜಿನ ಬಗ್ಗೆ ನಿಮ್ಮ ಅನುಭವಗಳನ್ನ ಒಂದು ಲೇಖನದ ಮೂಲಕ ವಿವರಿಸಿ. ಬರ್ತೀನಿ. ಓಕೆ ಸರ್, ಬರ್ತೀನಿ. ಮಿಸ್ಟರ್ ರತನ್ ಲಾಲ್, ನಿಮ್ಮ ವಿಷಯ ನಾನು ಪತ್ರಿಕೆಯನ್ನು ಬರೀತೀನಿ ಅಂತ ತಿಳ್ಕೊಬೇಡಿ. ಜನಕ್ಕೆ ಬೇಕಾಗಿರೋ ವಿಷಯ ಹೊರಗಡೆ ಬೇಕಾದಷ್ಟಿದೆ. ನನ್ನಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಯ್ತಲ್ಲ, ಇನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಬರ್ತೀನಿ. ಯಾಕೆ ಹಾಗೆ ನೋಡ್ತಿದ್ದೀರಿ? ಇನ್ಮೇಲೆ ನನ್ನ ಕಸ ಮುಂದುವರಿಸೋದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾ ಬಂದೆ. ನನಗೆ ಕೆಲಸ ಸಿಕ್ತಮ್ಮ. ಎಲ್ಲಪ್ಪ? ರಾಮರಾಜ್ಯ ದಿನ ಪತ್ರಿಕೆಯಲ್ಲಿ. ಇಷ್ಟೊಂದು ಓದಿ ಪತ್ರಿಕಾ ಆಫೀಸ್ನಲ್ಲೇ ಕೆಲಸ ಮಾಡೋದು? ಯಾವ್ದಾದ್ರೂ ಕಾಲೇಜಿನಲ್ಲಿ ಪ್ರೊಫೆಸರ್ ಕೆಲಸಕ್ಕೆ ಸೇರ್ಕೋಬಾರ್ದು? ಮುಗೀತಲ್ಲಮ್ಮ ಕಾಲೇಜಿನ ಅನುಭವ. ಇದು ನನಗಿಷ್ಟವಾದ ಕೆಲಸ. ಮನಸ್ಸಿನಲ್ಲಿರೋ ಅಭಿಪ್ರಾಯನ 10 ಜನಕ್ಕೆ ಬರವಣಿಗೆ ಮೂಲಕ ತಿಳಿಸಬಹುದು. ನಮಗೆ ಲಂಚ ಕೊಡೋಕೆ ಬಂದಲ್ಲ ಗುಣಶೇಖರ ಅಂತಹ ಶ್ರೀಮಂತರ ಬಣ್ಣನ ಬಯಲಿಗೆಳಿಬಹುದು. ಯಾಕಮ್ಮ ನಾನು ಈ ಕೆಲಸ ಮಾಡೋದು ನಿನ್ನ ಮನಸ್ಸಿಗೆ ಹಿಡಿಸಲ್ವಾ? ಕೆಲಸ ಮಾಡೋ ನೀನು, ನಿನಗಿಷ್ಟವಾದ್ರೆ ಸಾಕು. ನಿನ್ನ ಸಂತೋಷನೇ ನನ್ನ ಸಂತೋಷ ಅಪ್ಪ. ಯಾವುದಕ್ಕೂ ಸ್ವಲ್ಪ ಜಾಗ್ರತೆಯಾಗಿರು. ಸರಿಮ್ಮ. ಇದೇನ್ ನೀವಿಲ್ಲಿ? ನೀವೇನ್ ಇಲ್ಲಿದ್ದೀರಿ? ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು. ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು. ಯಾವ ಸೆಕ್ಷನ್ ಅಲ್ಲಿ? ಎಲ್ಲ ಸೆಕ್ಷನ್ ನಂದೇ, ಎಲ್ಲ ಕಡೆನೂ ತಿರುಗಾಡ್ತಿರ್ತೀನಿ. ಕಾಲ್ ಒಂದಾಗ ಒಂದ್ ಕಡೆ ಕೂತ್ಕೋತಾ ಇರೋದಲ್ಲ. ನಮ್ಮನೆ ಅಡಿಗೆ ಸ್ವಲ್ಪ ರುಚಿ ನೋಡ್ತೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮ್ ತಾಯಿ ಹುಳ್ತವೆ ಬಹಳ ಚೆನ್ನಾಗ್ ಮಾಡ್ತಾಳೆ. ನಮ್ಮ ತಾಯಿ ಮಜ್ಜಿಗೆ ಹುಳಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಕೆಲವರ ಕೈಗುಣನೇ ಹಾಗಿರುತ್ತಂತೆ ನೋಡಿ. ಮೇಡಮ್, ನಿಮಗೆ ಫೋನ್ ಬಂದಿದೆ. ಊಟ ಮಾಡಿಬಿಟ್ಟು ಹೋಗಿ. ಏನ್ ಅವಸರ? ನನಗೆ ಯಾವಾಗ್ಲೂ ಅರ್ಜೆಂಟ್ ಕಲ್ಸಿ ಬರೋದು. ಒಂದ್ ನಿಮಿಷ. ಸರ್, ನೀವು ಕಾಯೋ ಬೇಡವಂತೆ, ಊಟ ಮಾಡ್ಬೇಕಂತೆ. ಅವ್ರೆಲ್ಲಿ ಹೋದ್ರು? ಹೊರಗಡೆ ಹೋದ್ರು. ಬನ್ನಿ ಜಯಸಿಂಹ, ನಿಮ್ಮನ್ನು ಕರೆಸುವ ಉದ್ದೇಶ ಏನು ಅಂತಂದ್ರೆ, ನಮ್ಮದು ದಸರಾ ವಿಶೇಷ ಸಂಚಿಕೆಯಲ್ಲಿ ಒಂದು ಲೇಖನ ಬೇಕು. ಆ ಸಮಯದಲ್ಲಿ ಎಲ್ಲಾ ಪತ್ರಿಕೆಗಳು ಲೇಖನಗಳು ಬರುತ್ತವೆ, ಆದರೆ ನಮ್ಮ ಲೇಖನ ಒಂದು ರೀತಿ ವಿಶಿಷ್ಟವಾಗಿರಬೇಕು. ಹೋಟೆಲ್ ಸುಜಾತದಲ್ಲಿ ಇವ್ರನ್ನ ರೂಮ್ ಬುಕ್ ಮಾಡೋದಕ್ಕೆ ಆಗ್ಲೇ ಫೋನ್ ಮಾಡಿದ್ದೀನಿ. ನೀವು ಇವತ್ತೇ ಮೈಸೂರ್ಗೆ ಹೊರಟ್ಬಿಡಿ. ಸರಿ ಸರ್. ಹಾ, ಬರ್ತೀನಿ. ಓಕೆ. ಓಕೆ,
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ನನ್ನ ಹೆಸರು ಜಯಸಿಂಹ ಅಂತ, ಬೆಂಗಳೂರು ರಾಮರಾಜ ಪತ್ರಿಕೆ ಆಫೀಸಿಂದ ಬರ್ತಾ ಇದ್ದೀನಿ. ನನ್ನ ಹೆಸರಿನಲ್ಲಿ ರೂಮ್ ರಿಸರ್ವ್ ಆಗಿರ್ಬೇಕಲ್ಲ? ಸಾರಿ ಸರ್, ನಿಮ್ ಲೆಟರ್ ಬಂದು ತಲುಪೋಷ್ಟರಲ್ಲಿ ಬೇರೆ ಯಾರೋ ಬಂದು ರೂಮ್ ಕೇಳಿದ್ರು, ಅವ್ರು ಕೊಡ್ಲೇಬೇಕಾಯ್ತು. ಸಂಜೆ ಒಳಗೆ ಯಾವ್ದಾದ್ರು ರೂಮ್ ಖಾಲಿ ಆಗೋ ಚಾನ್ಸಸ್ ಇದೆಯಾ? ನೋ ಚಾನ್ಸ್. ಯಾಕೆ ಅಂದ್ರೆ ದಸರಾ ಸೀಸನ್ ನೋಡಿ, ಯಾರು ಖಾಲಿ ಮಾಡ್ತಾರೆ ಹೇಳಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು. ಬುಕ್ ಮಾಡಿದವ್ರಿಗೆ ರೂಮ್ ಸಿಕ್ಕೋದಿಲ್ಲ, ನೀವು ಈಗ ಬಂದು ಕೇಳಿದ್ರೆ ಹೇಗೆ ಸರ್? ಸಾರಿ ಸರ್, ರೂಮ್ ಯಾವುದು ಖಾಲಿ ಇಲ್ಲ. ದಸರಾ ಸೀಸನ್ ನಲ್ಲಿ ಬುಕ್ ಮಾಡಿದ್ರೆ ರೂಮ್ ಹೇಗೆ ಸಿಗುತ್ತೆ? ಸಂಜೆ ಒಳಗೆ ಏನಾದ್ರೂ ರೂಮ್ ಖಾಲಿ ಆಗುತ್ತೆ ನೋಡಿ, ಬೇಕಾದ್ರೆ ನಾನು ವೇಟ್ ಮಾಡ್ತೀನಿ. ನೋ ಚಾನ್ಸ್. ಸಾರಿ ಸರ್. ಸಾರೈಟ್. ನೀವು ಏನ್ ನಾನು ಹೋದ ಕಡೆ ಎಲ್ಲ ಸಿಗ್ತಿರಲ್ಲ, ಆಶ್ಚರ್ಯ. ಭೂಮಿ ಗುಂಡಾಗಿದೆಯಲ್ಲ, ಹಾಗೆ ಸುತ್ತಿದ್ರು, ಒಬ್ಬರನ್ನೊಬ್ಬರು ನೋಡ್ಲೇಬೇಕು. ಅದ್ ಸರಿ, ನೀವೇನ್ ಮೈಸೂರು ಬಂದಿದ್ದು? ನೀವು ಬಂದಿಲ್ವಾ ಹಾಗೆ ದಸರಾ ನೋಡಕ್ಕೆ? ಓಹೋ, ಏನ್ ರೂಮ್ ಬೇಕಾಗಿತ್ತ? ನೋ ಚಾನ್ಸ್. ಮೈಸೂರಿನಲ್ಲಿ ಯಾವ ಹೋಟೆಲ್ನಲ್ಲೂ ರೂಮ್ ಸಿಕ್ಕೋ ಚಾನ್ಸ್ ಇಲ್ಲ. ಮತ್ತೆ ಏನ್ ಮಾಡ್ತೀಗ? ಅದನ್ನೇ ನಾನು. ಡಬಲ್ ರೂಮ್ ಬೇಕಾಗಿತ್ತು? ಇಲ್ಲ, ದಸರಾ ಸೀಸನ್ ಮೈಸೂರಲ್ಲಿ ಎಲ್ಲೂ ರೂಮ್ ಸಿಗಲ್ಲ. ಕೆಆರ್ಎಸ್ಎಲ್ ಟ್ರೈ ಮಾಡಿ, ಸಿಗ್ಬಹುದು. ಹೌದು, ನಾವ್ಯಾ ಕೆಆರ್ಎಸ್ಎಲ್ ಟ್ರೈ ಮಾಡಬಾರ್ದು? ಹೌದು, ಸ್ವಲ್ಪ ದೂರ ಆಗುತ್ತೆ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ನಡೀರಿ. ಸ್ವಲ್ಪ ಕೂತ್ಕೊಂಡಿವಿ, ರೂಮ್ ಇದೆಯಾ ಕೇಳ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎರಡು ರೂಮ್ ಬೇಕಾಗಿತ್ತು? ಇಲ್ಲ ಸರ್, ಒಂದೇ ರೂಮ್ ಇರೋದು. ಎರಡು ಬೇಕಾಗಿತ್ತಲ್ಲ? ನೋ ಸಾರಿ, ಒಂದೇ ಡಬಲ್ ರೂಮ್ ಇರೋದು. ಓಕೆ ಕೊಡಿ, ಇಲ್ಲಿ ಸಿಗ್ನೇಚರ್ ಮಾಡಿ. ರೂಮ್ ನಂಬರ್? ರೂಮ್ ನಂಬರ್ 10 ಸರ್, ಹಿಯರ್. ಥ್ಯಾಂಕ್ ಯು. ವೆಲ್ಕಮ್. ನಿಮಗೆ ರೂಮ್ ಬುಕ್ ಮಾಡಿದೆ, ರೂಮ್ ನಂಬರ್ 10. ನಿಮ್ದು? ನಂದು 16. ಬರ್ತೀನಿ. ಹಲೋ ಆಪರೇಟರ್, ಕುಡಿ ಕನೆಕ್ಟ್ ಮೀಟರ್ ರೂಮ್ ನಂಬರ್ 16. ಹಲೋ ಹಲೋ, ಜೈಸಿಂಹ ಅವರ? ಹೂ ದ ಹೆಲ್ ಯು ಆರ್ ಡಿಸ್ಟರ್ಬಿಂಗ್, ಗೆಟ್ ಲಾಸ್ಟ್. ಐ ಆಮ್ ಸಾರಿ. ಹಲೋ, ರಿಸೆಪ್ಷನ್ ಕೊಡಿ ಸರ್. ಹಲೋ, ನಾನು ರೂಮ್ ನಂಬರ್ 10 ಇಂದ ಮಾತಾಡ್ತಾ ಇರೋದು. ನನ್ನ ಜೊತೆ ಬಂದ್ರಲ್ಲ ಜೈಸಿಂಹ ಅಂತ, ಅವ್ರು ಯಾವ ರೂಮ್ನಲ್ಲಿದ್ದಾರೆ? ಏನು, ಒಂದೇ ರೂಮ್ ಐತಿದ್ದು, ಇನ್ನೊಂದು ರೂಮ್ ಇರಲಿಲ್ವಾ? ಥ್ಯಾಂಕ್ ಯು. ಏನ್ ಬೃಂದಾವನ ವಿಶಾಲವಾಗಿದೆ, ತಂಪಾಗಿದೆ, ಹಾಯಾಗಿ ನಿದ್ರೆ ಬರುತ್ತೆ, ಇದಕ್ಕಿಂತ ರೂಮ್ ಬೇಕಾ? ನೀವ್ ಹೀಗ್ ಮಾಡಬಾರ್ದಾಗಿತ್ತು, ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು.
ನಿಮಗೆ ರೂಮ್ ಸಿಗದೇ ಇದ್ರೆ ನನ್ನ ರೂಮ್ನಲ್ಲಿ ಇರಬಹುದಾಗಿತ್ತಲ್ಲ. ಒಂದ್ ರಾತ್ರಿ ಕಳೆಯೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ ಅಲ್ಲ. ನೋಡಿ, ಈಗ ನೀವು ನನ್ನ ರೂಮ್ಗೆ ಬರ್ತೀರೋ ಇಲ್ಲ ನಾನೇ ನಿಮ್ಮ ರೂಮ್ಗೆ ಬರಲೋ? ಬೇಡ ಬೇಡ, ನಾನೇ ಬರ್ತೀನಿ, ಬನ್ನಿ. ನಾವು ಗಂಡ ಹೆಂಡ್ರಲ್ಲ, ಲವರ್ಸ್. ಮದುವೆ ಆಗೋದಷ್ಟೊತ್ತು ಗಂಡ ಹೆಂಡತಿ ಹಾಗೆ ಆಗ್ತೀರಾ? ಹನಿಮೂನ್ ಬಂದೇ ಬರ್ತೀರಾ? ತಗೊಳ್ಳಿ ದಾಮೋದ್ರ ಸ್ವೀಟ್ಸ್, ಇದು ನಿಮ್ಗೆ. ಹೌದೆ, ನೈಸ್ ಟೈಮ್. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ಕೂಗಿದೆ. ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ಕೂಗಿದೆ ಎಂದು ಕಾಳೆ ನೂರೆಂಟು ಬಯಕೆ, ಎಂದು ಕಾಳೆ ನೂರೆಂಟು ಬಯಕೆ ಹೊಸ ರಾಗವನ್ನು ಹಾಡಿದೆ. ನನ್ನ ಮನವು ಉಯ್ಯಾಲೆಯಾಗಿ ಕೂಗಿದೆ.
ಬಿಸಿಲಾದರೇನು ಮಳೆಯಾದರೇನು ಹಿಂದೇ ಕೊನ ಕಾಣೆ ಹಾಯಾಗಿದೆ ಎದೆಯಲ್ಲಿ ಸಂತೋಷ ಕಡಲಾಗಿದೆ ಎದೆಯಲ್ಲಿ ಸಂತೋಷ ಕಡಲಾಗಿದೆ ಮನದಲ್ಲಿ ಹೊಸ ಆಸೆ ಕುಣಿದಾಡಿದೆ ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ಹೋಗಿದೆ ಅನುರಾಗ ಕಂದ ಆನಂದದಿಂದ ಈ ಬಾಳ ಸಂಗೀತ ಹಿತವಾಗಿದೆ ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ ಏಕೋ ಏನೋ ಈ ನನ್ನ ಮನವು ಉಯ್ಯಾಲೆಯಾಗಿ ತೂಗಿದೆ ಲೇಖನ ಚೆನ್ನಾಗಿದೆ ಮಿಸ್ಟರ್ ಜಯಸಿಂಹ ಬಹಳ ವಿಷಯಗಳನ್ನ ಸಂಗ್ರಹಿಸಿದ್ದೀರಿ ಯಾವ ವಿಷಯ ಬರೆದ್ರು ನೋಡಿ ಈ ರೀತಿ ಥಾಟ್ ಪ್ರೋವೋಕಿಂಗ್ ಆಗಿರಬೇಕು ಓದಗ್ರನ್ನ ಯೋಚನೆಗೆ ಹಚ್ಚಬೇಕು ಥ್ಯಾಂಕ್ ಯು ಸರ್ ಬಹಳ ಸಂತೋಷ ಮುಂದೆ ಹೋಗು ಏನಪ್ಪ ಗುಂಡು ಅಲ್ಲ ಪಾಂಡು ವಿಶು ಏನ್ ಇಷ್ಟು ಕಾಣಿಸ್ಲಿಲ್ವಲ್ಲಯ್ಯ ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಿ ಏನ್ ಇಲ್ಲಿ ಡ್ಯೂಟಿ ನನಗೆ ಯಾವ್ದೋ ಒಂದ್ ಪಾರ್ಟಿ ಯಾವ ಪಾರ್ಟಿ ಇಂಡಿಯನ್ ಪಾರ್ಟಿ ದೊಡ್ಡ ಮನುಷ್ಯರ ಕಡೆ ಎಲ್ಲ ಗುಂಪು ಪಾರ್ಟಿ ಯಾವನು ಜ್ಞಾನಗಿನ ಇದೇನಯ್ಯ ನಿನ್ಗೆ ಸಾರಿ ಅವನ್ ನೋಡ್ಲಿಲ್ಲ ಓ ಜಯಸಿಂಹ ನೀವ ಆವತ್ ನಿಮ್ಮನ್ನ ನೋಡಿದ್ಮೇಲೆ ತಿರುಗಿ ನೋಡಕ್ಕಾಗ್ಲಿ ಹೌದು ಬನ್ನಿ ನಮ್ಮ ಮನೆಗೆ ಹೋಗೋಣ ಇವಾಗ ಯಾಕೆ ಇನ್ನೊಂದ್ಸಲ ಬರ್ತೀನಿ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ ಸರಿ ನೀವು ಕಾರ್ ಬನ್ನಿ ನಾನು ಸ್ಕೂಟರ್ ಫಾಲೋ ಮಾಡಿ ಅದಿಲ್ಲ ಇರ್ಲಿ ಮತ್ತೆ ಬರೋಣ ಓಕೆ ಬನ್ನಿ ಇನ್ನೇನಪ್ಪ ಬರ್ಲ ಒಳ್ಳೇದು ಪಾಂಡು ಮಟ್ಕಾ ಕಿಂಗ್ ರತನ್ ಲಾಲ್ ನ ಪತ್ತೆ ಮಾಡ್ತೇನೆಯ ರತನ್ ಲಾಲ್ ವಿಶು ರತನ್ ಲಾಲ್ ಹಿಡಿದ ಅಷ್ಟು ಸುಲಭೇನಪ್ಪ ಆ ಕಾಲದಲ್ಲೇ ಹಿಟ್ಲರ್ ಆಗಿ ಐದಾರು ಜನ ಇದ್ರಂತೆ ನಿಜವಾದ ಹಿಟ್ಲರ್ ಯಾರಂತ ಅವ್ರ ಜನಕ್ಕೆ ಗೊತ್ತಿಲ್ಲವಂತೆ ಆ ತರ ಈ ಕಿಲಾಡಿ ನನ್ನ ಮಗ ವಿಶು ನನ್ನ ಬಾಳಿನ ಗುರಿಯೇ ಅದು ಈ ರತನ್ ಲಾಲ್ ಒಂದಲ್ಲ ಒಂದಿನ ಹಿಡಿದೆ ಹಿಡಿತೀನಿ ಪ್ರಮೋಷನ್ ತಗೊಂಡೇ ತಗೋತೀನಿ ತಗೋತೀಯ ತಗೋತೀಯ ಬಾಟ್ಲಿ ಮೇಲೆ ಬಾಟ್ಲಿ ತಗೊಳ್ಳೋದು ನೀನು ಪ್ರಮೋಷನ್ ತಗೊಳ್ದೆ ಇರ್ತೀಯ ಬರ್ಲ ಓಕೆ ಬನ್ನಿ ಪಾಂಡು ಇಲ್ಲಿ ಬಾಯ್ಲಿ ನೀನ್ ಹೇಳ್ದಲ್ಲ ಒಂದಲ್ಲ ಒಂದ್ ದಿವಸ ಈ ರತನ್ ಲಾಲ್ ನ ಹಿಡದೆ ಹಿಡಿತೀನಿ ಪ್ರಮೋಷನ್ ತಗೊಂಡೇ ತಗೋತೀನಿ ಅಂತ ಹೌದು ಇಲ್ಲಿ ನೋಡು ಇವರೇ ಆ ರತನ್ ಲಾಲ್ ದಯಮಾಡಿ ಬನ್ನಿ ಇದೇ ನನ್ನ ಮನೆ ಹೇಗಿದೆ ಬಹಳ ಚೆನ್ನಾಗಿದೆ ಹಳೆ ಕಾಲದ್ದು ಪ್ರಶಾಂತವಾಗಿರ್ಬೇಕು ಅಂತ ಈ ಮನೆ ತಗೊಂಡೆ ಹೌದು ಮನೆ ಪ್ರಶಾಂತವಾಗಿದೆ ಬಹಳ ವಿಶಾಲವಾಗಿದೆ ಒಳ್ಳೆ ಅರಮನೆ ಇದ್ದಾಗಿದೆ
ಇಲ್ಲಿ ನೆಲಮಾಳಿಗೆನೂ ಇದೆಯೇನು? ನೆಲಮಾಳಿಗೆನ? ಹಾ, ಯಾಕೆ? ಯಾಕಂದ್ರೆ ಅಕಸ್ಮಾತ್ ಪೊಲೀಸ್ನವರೇನಾದ್ರೂ ನಿಮ್ಮನ್ನ ಹಿಡಿಬೇಕು ಅಂತ ಬಂದಾಗ ತಪ್ಪಿಸ್ಕೊಂಡು ಹೋಗೋದಕ್ಕೊಂದ್ ಜಾಗ ಬೇಕಲ್ಲ. ನಾನ್ ನಿಮ್ಮನ್ನ ಮೀಟ್ ಮಾಡಿದ್ದು ಅದೇ ಜಾಗದಲ್ಲಿ ತಾನೆ. ಮಿಸ್ಟರ್ ಜೈಸಿಂಹ, ಐಜಿನೇ ಬಂದ್ರು ನಾನು ಹೆದರಲ್ಲ. ಇದೇ ಸೋಫಾದಲ್ಲಿ ಕೂರಿಸಿ ಟೀ ಕೊಟ್ಟು ಯೋಗಕ್ಷೇಮ ವಿಚಾರಿಸಿ. ಆಶ್ಚರ್ಯನಾ? ಈಗ ನಾನು ಆ ಕಸಬನ್ನು ಬಿಟ್ಟು ಬಿಟ್ಟಿದ್ದೀನಿ. ಕಾರಣ? ನೀವೇ. ನಾನ? ಹೌದು. ಯಾವತ್ ನಿಮ್ ಮುಖ ನೋಡಿದ್ನು ಆವತ್ತೇ ನನ್ನ ಮನಸ್ಸು ಬದಲಾಯಿಸ್ಬಿಟ್ಟೆ, ನನ್ನ ಕಸಬು ಮರ್ತು ಬಿಟ್ಟೆ. ಯಾವಾಗ ನಿಮ್ ಮಾತುಗಳನ್ನ ಕೇಳಿದ್ನು ಆವಾಗ್ಲೇ ಜೀವನದಲ್ಲಿ ಹೇಗ್ ಬದುಕಬೇಕು ಅನ್ನೋದು ಅರ್ಥವಾಗೋಯ್ತು. ಆ ಕೌಮಾಲ್, ಈಕೆ ನನ್ನ ಹೆಂಡತಿ. ನಮಸ್ಕಾರ ತಾಯಿ. ಆ ಕೋಮಲ್, ನಮ್ಮ ಮೊದಲನೇ ಭೇಟಿಲೆ ನನ್ನ ಮನ್ಸನ್ ಸೆಳೆದು ಜೀವನದ ರೀತಿನೇ ಬದಲಾಯಿಸ್ಬಿಟ್ರು ಅಂತ ಹೇಳದ್ನಲ್ಲ, ಆ ಪುಣ್ಯಾತ್ಮ. ಎಲ್ಲ ಏನಿಲ್ಲಮ್ಮ, ಎಲ್ಲ ಅವರೇ ಬದಲಾಯಿಸ್ಕೊಂಡಿದ್ದಾರೆ. ಆ ಎರಡು ಕಪ್ ಚಾಯ್ ತಗೊಂಡ್. ಮಿಸ್ಟರ್ ಜೈಸಿಂಹ, ಈಗ್ಲಾದ್ರೂ ಈ ರತನ್ ಲಾಲ್ನ ನಿಮ್ ಸ್ನೇಹಿತ ಅಂತ ಒಪ್ಕೋತೀರಾ? ಮಿಸ್ಟರ್ ಜೈಸಿಂಹ, ನಿನ್ನೆ ನೀವು ಒಂದು ಎಕನಾಮಿಕ್ಸ್ ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ರೆ, ತಂದ್ರ? ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ ನೋಡಿ. ಅದರಲ್ಲಿ ವರ್ಲ್ಡ್ ಬ್ಯಾಂಕ್ ಡೈರೆಕ್ಟರ್ ಮಾಡಿರೋ ಭಾಷಣದ ಕಟಿಂಗ್ಸ್ ಕೂಡ ಇಟ್ಟಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು. ಯಾರು? ಮಿಸ್ಟರ್ ಜೈಸಿಂಹ ಅಂತ. ಹಾಗ? ಹಲೋ. ಹಲೋ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ದಸರಾ ಆದ್ಮೇಲೆ ನೋಡಕ್ಕಾಗಲಿಲ್ಲ ನಿಮ್ಮನ್ನ, ಆಫೀಸ್ ಬರ್ಲಿಲ್ಲ ನೀವು. ಬರದೆ ಏನು, ನಿಮ್ಮ ನೋಡಕ್ಕಾಗಲಿಲ್ಲ ಅಷ್ಟೇ. ಅದ್ ಸರಿ, ನೀವು ಆಫೀಸಿಗೆ ಯಾವಾಗ ಬರ್ತೀರಿ, ಯಾವಾಗ ಹೋಗ್ತೀರಿ, ಎಲ್ಲಿರ್ತೀರಿ, ಏನ್ ಮಾಡ್ತೀರಿ ಒಂದೂ ಗೊತ್ತಾಗೋದಿಲ್ಲ. ಅದೇನು ನನ್ನ ವಿಷಯದಲ್ಲಿ ಇಷ್ಟೊಂದು ಆಸಕ್ತಿ? ಏನಿಲ್ಲ, ಬೃಂದಾವನದಲ್ಲಿ ನೋಡಿದಾಗಿನಿಂದ ಏನೋ ಕುತೂಹಲ. ಎರಡು ಮೂರು ದಿವಸದಿಂದ ನಿಮ್ಮನ್ನು ನೋಡಬೇಕು ಅಂತ ಬರ್ತೀನಿ. ಟೇಬಲ್ ಇರುತ್ತೆ, ಕುರ್ಚಿ ಇರುತ್ತೆ, ನೀವು ಕಾಣಿಸೋದಿಲ್ಲ, ಯಾಕೆ ಅಂತ? ಏನ್ರಿ ಕಟ್ಕೊಂಡು ಹೆಂಡ್ತಿನ ಆಕ್ಷೇಪಣೆ ಮಾಡೋ ಹಾಗೆ ಮಾಡ್ತಿರಲ್ಲ. ಸರಿ ಬಿಡಿ, ಕಟ್ಕೊಂಡ ಮೇಲೆ ಆಕ್ಷೇಪಣೆ ಮಾಡ್ತೀನಿ. ಸಮರ್ಪಕವಾದ ಉತ್ತರನೇ ಹೇಳಲಿಲ್ಲ ಯಾಕೆ? ನೀನ್ ಹೀಗೆ ಮೌನವಾಗಿರೋದ್ರ ಅರ್ಥ ನನಗೆ ಆಗ್ತಾ ಇಲ್ಲ. ಯಾಕೆ, ನಾನು ನಿನ್ನ ಮನಸ್ಸಿಗೆ ಹಿಡಿಸಲಿಲ್ವಾ? ಹಾಗಲ್ಲ. ಮತ್ತೆ ಹಾಗೆ ಹೇಳ್ತೀನಿ, ನೀವು ನನ್ನ ಮದುವೆ ಮಾಡ್ಕೊಳ್ಳೋದಾದ್ರೆ ಒಂದು ಷರತ್ತು. ಷರತ್ತು? ಏನು ಆಫೀಸರ್ ತರ ಹೇಳ್ತಾ ಇದೆಯಲ್ಲ, ಏನು ಷರತ್ತು? ಮಹಾಭಾರತದಲ್ಲಿ ಶಂತನಿಗೆ ಗಂಗೆ ಹೇಳಿದ್ಲಲ್ಲ. ಹಾ ಹಾ, ವರ್ಷಕ್ಕೊಂದು ಮಗು ಹೆತ್ತು ನೀರ್ಗೆ ಹಾಕ್ತೀನಿ, ಆಕ್ಷೇಪಣೆ ಮಾಡಬೇಡ ಅಂತ. ಅದೇ ತಾನೇ? ಅದು ಅಂದ್ರೆ ಅದೇ ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ. ಹಿಂದೆ ನೀವು ನನಗೆ ಕ್ಯಾಂಟೀನ್ ಅಲ್ಲಿ ಸಿಕ್ಕಾಗ ಒಂದು ಪ್ರಶ್ನೆ ಕೇಳಿದ್ರಿ, ಯಾಕ ಇದೆಯಾ? ಏನದು? ನೀವು ಯಾವಾಗ ಹೋಗ್ತೀರಿ, ಯಾವಾಗ ಬರ್ತೀರಿ, ಎಲ್ಲಿರ್ತೀರಿ ಒಂದು ಗೊತ್ತಾಗಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಏನ್ರಿ ಕಟ್ಕೊಂಡು ಹೆಂಡತಿ ತರ ಆಕ್ಷೇಪಣೆ ಮಾಡ್ತಿರಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಕಟ್ಕೊಂಡ ಮೇಲೆ ಆಕ್ಷೇಪಣೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಈಗ ನನ್ನ ಷರತ್ತು ಕಟ್ಕೊಂಡ ಮೇಲೆ ನೀವು ನನ್ನನ್ನು ಆಕ್ಷೇಪಣೆ ಮಾಡಬಾರ್ದು ಅಂತ. ಆಕ್ಷೇಪಣೆ ಮಾಡಬಾರ್ದು? ಓಕೆ. ಒಟ್ಟ ಔಷಧಿ ತಗೊಳ್ತಾ ಇದ್ರಾ? ಪರವಾಗಿಲ್ಲ, ಎಷ್ಟೋ ವಾಸಿ ನೋಡಿಮ್ಮ, ಈ ಮಾತ್ರೆ ದಿನ ಒಂದೊಂದು ತಗೊಳ್ಳಿ. ಹೇಗಿದೆ ಕೆಮ್ಮು? ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಏನಾಗುತ್ತೆ, ದಮ್ಮು ಹೊಡೆಯೋದು ಸ್ವಲ್ಪ ಕಮ್ಮಿ ಮಾಡಿ.
ಎರಡು ಮಕ್ಕಳು ಸಾಕಮ್ಮ, ನಾಳೆ ಬಂದು ನೋಡ್ತೀನಿ ಹೋಗು. ಆಯ್ತು ಕಣ. ತೇಜು, ಯಾಕಮ್ಮ ಇನ್ನೂ ಪ್ರೆಸ್ಸಿಗೆ ಹೋಗ್ಲಿಲ್ವಾ? ಹೋಗಿ ಬಂದೆ. ಕಾಫಿ ನಿಂದಾಯ್ತಾ? ಯಾಕಮ್ಮ ಹಾಗ ನೋಡ್ತಾ ಇದೀಯಾ? ನೀನೊಂದು ಮಾತು ಕೇಳ್ಬೇಕು ಅನಿಸ್ತು. ಕೇಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೇಳು ಕೇಳು, ನನ್ನ ಹತ್ರ ಕೇಳೋ ಸಂಕೋಚ ಪಡ್ಬೇಕಾ? ಸಾಮಾನ್ಯವಾಗಿ ಹೆಣ್ಮಕ್ಳು ವಯಸ್ಸಿಗೆ ಬಂದಾಗ ಅಮ್ಮಂದ್ರು ಮದುವೆ ವಿಷಯ ಚರ್ಚೆ ಮಾಡ್ತಾರೆ. ನೀನ್ ಈ ವಿಷಯ ಚಿಂತನೆ ಮಾಡ್ತಾ ಇಲ್ವಲ್ಲ, ಯಾಕೆ ಅಂತ? ಕಳ್ಳಿ ಕಳ್ಳಿ. ಹೌದು, ಈ ಪೀಠಿಗೆ ಯಾಕೆ ಅಂತ. ಅಮ್ಮ, ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ. ಯಾರದು? ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದಾರೆ, ಜೈಸಿಂಹ ಅಂತ. ಆಹಾ, ನೀನು ಒಳ್ಳೆಯವ್ರನ್ನೇ ಆರಿಸ್ತೀಯ ಅಂತ ನಂಬಿಕೆ ನನಗಿದೆ. ಅಮ್ಮ, ನೀನು ಹೋಗಿ ಅವ್ರ ತಾಯಿ ಹತ್ರ ಒಂದ್ಸಲ ಮಾತಾಡಿದ್ರೆ. ಆಗ್ಲಮ್ಮ, ಅವ್ರು ಎಲ್ಲಿದ್ದಾರೆ ಅಂತ ಹೇಳು, ನಾನು ಹೋಗಿ ನೋಡ್ತೀನಿ. ನಮ್ಮ ತಾಯಿ ಹತ್ರ ಮಾತಾಡಿದೆ. ಯಾಕೆ, ಇಷ್ಟು ದಿವಸ ನಿಮ್ಮ ತಾಯಿಯವ್ರ ಹತ್ರ ನೀವು ಮಾತಾಡ್ತಾ ಇರ್ಲಿಲ್ವಾ? ಅದಲ್ರಿ, ನಿಮ್ ವಿಷಯದ ಬಗ್ಗೆ ಮಾತಾಡಿದೆ. ಓಹೋ, ದಸರಾದಲ್ಲಿ ಮೀಟ್ ಮಾಡಿದ್ದು, ಒಂದೇ ರೂಮ್ ಸಿಕ್ಕಿದ್ದು, ಆತ ನಿದ್ರೆ ಬರದೇ ಇದ್ದಿದ್ದು ಎಲ್ಲ ಹೇಳ್ಬಿಟ್ಲ? ಚಿಚ್ಚಿ, ಅದಲ್ರಿ, ನಿಮ್ ಮನೆಗೆ ಹೋಗಿ ನಿಮ್ ತಾಯಿ ಜೊತೆ ಮಾತಾಡಿ ಹಿಂದೆ. ಏನ್ ಮಾತಾಡಂತ ಹೇಳಿದ್ದು? ನನ್ನ ಮಗಳ ಮದುವೆ ವಿಷಯ. ನಮ್ ತೇಜಸ್ವಿನಿ ನಿಮ್ ಮಗನ ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಜಯಸಿಂಹ ನನ್ನ ಹತ್ರ ಹೇಳಿದ್ದ. ಏನ್ ಹೇಳಿದ್ರು? ತೇಜಸ್ವಿನಿ ಅಂತ ನನ್ನ ಜೊತೆಲಿ ಕೆಲಸ ಮಾಡ್ತಾ ಇದ್ದಾಳೆ. ಲಕ್ಷಣವಾಗಿದ್ದಾಳೆ, ಮುದ್ದಾಗಿದ್ದಾಳೆ, ಕೈ ತುಂಬಾ ಸಿಗ್ತಾಳೆ. ಅದ್ರ ಜೊತೆ ಹಾಗೆ ಮಾಯವಾಗ್ಬಿಡ್ತಾಳೆ. ಪತ್ತೆ ಹಚ್ಚೋದೇ ಕಷ್ಟ. ಅವಳನ್ನ ಕಂಡ್ರೆ ನನಗೆ ಬಲಿಷ್ಟ. ಅದಕ್ಕೆ ನಿಮ್ಮಮ್ಮ ಏನ್ ಹೇಳಿದ್ರು? ನಾನು ಹೇಳೋದೇನಿದೆ ಅಮ್ಮ, ಮದುವೆ ಆಗೋರು ಅವರು, ಅವರಿಬ್ರು ಒಪ್ಪಿದ ಮೇಲೆ ಮುಗಿಯಿತು. ಆಶೀರ್ವಾದ ಮಾಡೋದೇ ನಮ್ ಕೆಲ್ಸ. ಈಗ ಹೇಳಿದ್ರಲ್ಲ, ಇದು ಚಿನ್ನದಂತ ಮಾತು. ಹೌದು, ಇಷ್ಟೊತ್ತಿಗೆ ವರನ ತಾಯಿ ವಧುನ್ ತಾಯಿ ಏನ್ ಮಾತಾಡ್ತಿರ್ತಾರೆ? ಇನ್ನೇನಿದೆ ಮಾತಾಡಕ್ ಹೇಳಿ? ನಮಗ್ ತೊಂದರೆ ಕೊಡ್ಬಾರ್ದು ಅಂತ ಹುಡುಗರೇ ನಮ್ ತಲೆ ಮೇಲಿನ ಹೊರನ ಕೆಳಗಿಳಿಸ್ಬಿಟ್ಟಿದ್ದಾರೆ. ಬೇಗ ಒಂದು ಮೊಮ್ಮಗನ್ ಕೊಟ್ಬಿಟ್ರೆ ಅದರ ಆಟ ನೋಡ್ತಾ ಆನಂದವಾಗಿ ಕಾಲ ಕಳಿಬಹುದು. ಅಷ್ಟೇ ಅವರ ಆಸೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದಿರಲ್ಲ? ಹೌದು, ಇಬ್ರು ಒಟ್ಟಿಗೆ ಬಂದಿದ್ದೀವಿ, ಆದ್ರೆ ಇನ್ವಿಟೇಷನ್ ಒಂದೇ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಹಲೋ, ನಾನು ರತನ್ ಲಾಲ್ ಮಾತಾಡ್ತಿರೋದು. ಓಹೋ, ಏನ್ ರತನ್ ಭಾಯ್, ಏನ್ ವಿಷಯ? ನಿಮ್ ಮದುವೆ ಆದಾಗ ನಾನು ಬೊಂಬಾಯಲ್ಲಿದ್ದೆ, ಊರಿಗೆ ಬಂದ ಮೇಲೆ ವಿಷಯ ತಿಳಿತು. ಹಾ, ಹೇಗಿದೆ ನಿಮ್ ದಾಂಪತ್ಯ ಜೀವನ? ಒಂದು ನಿಮಿಷ ತೇಜು, ಇಲ್ಲಿ ಬಾಯಲ್ಲಿ. ಏನು? ನನ್ನ ಸ್ನೇಹಿತರು ಕೇಳ್ತಾ ಇದ್ದಾರೆ, ಹೇಗಿದೆ ನಿಮ್ಮ ದಾಂಪತ್ಯ ಜೀವನ ಅಂತ. ಏನ್ ಹೇಳಿ? ಅವ್ರು ಕೇಳ್ತಾ ಇರೋದು ನಿಮ್ಮನ್ನ. ರತನ್ ಭಾಯ್, ನಮ್ಮ ದಾಂಪತ್ಯ ಜೀವನ ಒಂಥರ ಕಣ್ಣ ಮುಚ್ಚಾಲ ಆಟ ಇದ್ದಾಗಿದೆ. ಅಂದ್ರೆ? ಹಾಗಂದ್ರೆ ಹಗಲೊತ್ತು ಹೆಂಡತಿಗೋಸ್ಕರ ಹುಡುಕಾಡ್ತಾ ಇರ್ತೀನಿ, ರಾತ್ರಿ ಹೊತ್ತು ಮಾತ್ರ ನನ್ನ ಕೈಗೆ ಸಿಗತಾಳೆ. ಬ್ರದರ್, ನಾಳೆ ನೀವು ಭಾಬಿ ನಮ್ ಮನೆಗೆ ಊಟಕ್ಕೆ ಬರ್ಬೇಕು. ಅದೇ ನಿಮ್ ಹೆಂಡತಿ ಬರ್ಬೇಕು ಅಂದ್ರೆ ಬರ್ಲೇಬೇಕು. ಓಕೆ ಓಕೆ, ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ನಾಳೆ ನಾವಿಬ್ರು ರತನ್ ಲಾಲ್ ಮನೆ ಊಟಕ್ಕೆ ಹೋಗ್ಬೇಕು. ಹೌದಾ? ಯಾರಿ ರತನ್ ಲಾಲ್? ನನ್ನ ಸ್ನೇಹಿತ. ಸ್ನೇಹಿತ ಅಂದ್ರೆ? ನನ್ನ ಫ್ರೆಂಡು. ಆಕ್ಸ್ಫರ್ಡ್ ಡಿಕ್ಷನರಿ ನನ್ನ ಹತ್ರ ಇದೆ. ನಾನು ಕೇಳ್ತಾ ಇರೋದು ಒಂದು ಕ್ಲಾಸ್ ಮೇಟು, ಸ್ಕೂಲ್ ಮೇಟು, ಕಾಲೇಜ್ ಮೇಟು ಅಂತ. ಫೈಟಿಂಗ್ ಮೇಟು ಅಂತ. ನಾವಿಬ್ರು ಹೊಡೆದಾಟದಲ್ಲಿ ಸ್ನೇಹಿತರಾದ್ವಿ. ಓ, ನಿಮಗೆ ಹೊಡೆದಾಟ ಬರುತ್ತೆ? ಮತ್ತೆ ನಿನ್ನಂತ ಹೆಂಡತಿ ಕಟ್ಕೊಂಡ ಮೇಲೆ ಎಲ್ಲ ಆಟನೂ ಕಲ್ತ್ಕೋಬೇಕಾದ್ದೆ. ಒಂದು ಪುಟ್ಟ ಮ್ಯೂಸಿಯಂ ಇಟ್ಟಿದ್ದೀರಿ. ನನ್ನ ಸಂಪಾದನೆನೆಲ್ಲ ಇದಕ್ಕೋಸ್ಕರನೇ ಖರ್ಚು ಮಾಡಿದೆ. ನಾನ್ ನಿಮ್ ಮದುವೆಗೆ ಬರಕ್ಕಾಗ್ಲಿಲ್ಲ, ನಿಮ್ ಉಡುಗೊರೆ ಬಾಕಿ ಹಾಗೆ ಉಳಿದಿದೆ. ಇಲ್ಲಿರೋ ಪದಾರ್ಥಗಳಲ್ಲಿ ಬೇಕಾದನ್ನ ಆರಿಸ್ಕೋಬಹುದು. ನಮಗೆ ಮ್ಯೂಸಿಯಮೇ ಬೇಕು ಅಂದ್ರೆ ತಗೊಳ್ಳಿ ಬ್ರದರ್, ನಿಮ್ ವಿಶ್ವಾಸಕ್ಕಿಂತಲೂ ಹೆಚ್ಚ. ನನಗ್ ಗೊತ್ತು ನೀವು ಹಾಗೆ ಹೇಳ್ತೀರಿ ಅಂತ. ಬನ್ನಿ ಬನ್ನಿ.
ಅಲ್ಲಿ ಅವ್ರಿಗೆ ಬರ್ತೀನಿ. ತುಂಬಾ ಕಷ್ಟಪಟ್ಟು ಆಂಟಿಕ್ಸ್ ಕಲೆಕ್ಟ್ ಮಾಡಿದ್ದೀರಾ? ಆಂಟಿಕ್ಸ್ ಆಕ್ಟ್ ಪ್ರಕಾರ ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ? ಏನ್ ತೇಜು, ಒಳ್ಳೆ ಪೊಲೀಸ್ ಆಫೀಸರ್ ತರ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಓ ಸಾರಿ, ಪತ್ರಿಕೋದ್ಯೋಗಿ ಆಗಿದೆ ನೋಡಿ, ಏನ್ ನೋಡಿದ್ರು ಚರ್ಚೆ ಮಾಡ್ಬೇಕು, ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂದ್ರೆ ಚಪ್ಪಲ. ಅದು ನಮ್ಮ ವೃತ್ತಿ ಧರ್ಮ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನಾನಿನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಅವರಿನ್ನು ಡಿಕ್ಲೇರ್ ಮಾಡ್ಕೊಂಡಿಲ್ವಂತೆ? ಏನ್ ಅವಸರ ಇಲ್ಲ, ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು. ಊಟ ಮಾಡಿ. ಊಟ ಮಾಡು. ದಂಪತಿಗಳು ನಮ್ಮನೆ ಡ್ರೈವ್ ಮಾಡ್ತಿದ್ದು ತುಂಬಾ ಸಂತೋಷ. ತಕೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ? ಇದು ನಮ್ ವಿಶ್ವಾಸ ಚಿಹ್ನೆ. ಬೇಡ ಅನ್ಬೇಡಿ ಭಾಭಿ. ತಗೋ ತಗೋ, ಉಂಡು ಹೋದ ಕೊಂಡು ಹೋದ ಅಂತಾರಲ್ಲ ಹಾಗೆ. ಹಾಗನ್ಬೇಡಿ ಬ್ರದರ್, ನಾನ್ ನಿಮ್ಗೆ ಏನ್ ಕೊಟ್ರು ಕಡಿಮೆನೆ. ನನಗ್ ಗೊತ್ತು ನೀವ್ ಹೀಗಂತೀರಿ ಅಂತ. ನೆಕ್ಸ್ಟ್ ಟೈಮ್ ಸೈನ್ಸ್ ಕಾನ್ಫರೆನ್ಸ್ ಬಂದಾಗ ನಿಮ್ಮನ್ನ ಮೀಟ್ ಮಾಡಿ ಡೀಟೇಲ್ ಇಂಟರ್ವ್ಯೂ ತಗೋತೀನಿ. ಶೋರ್ ಅಲ್ಲ? ಶೋರ್, ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. Double 4368, please. ಹಲೋ, ನಾನು ಜೈಸಿಂಹ ಮಾತಾಡ್ತಾ ಇರೋದು. ಏನ್ರಿ ಜೈಸಿಂಹ, ತೇಜು ಇದ್ದಾಳ? ಇದಾರೆ ಇಲ್ಲ ಇದಾರೆ, ಮಾತಾಡ್ಬೇಕಾಯ್ತೇನು? ಏನ್ ಬೇಡ, ಸುಮ್ಮನೆ ಫೋನ್ ಮಾಡಿದೆ ನಾನಷ್ಟೇ. ಮ್ಯಾನೇಜರೇ, ತೇಜಸ್ವಿನಿ ಆಫೀಸಿಗೆ ಬಂದ ತಕ್ಷಣ ನಾನು ನೋಡೋದಕ್ಕೆ ಹೇಳಿ. ಏ ತೇಜು, ಇವತ್ತು ಮಧ್ಯಾಹ್ನ ಒಂದು ವಿಚಿತ್ರ ನಡೀತು ಕಣೆ. ಏನು? ನಾನು ಹರಿ ಮೆನ್ಷನ್ಸ್ನಲ್ಲಿ ಡಾಕ್ಟರ್ ಶ್ಯಾಮ್ ಸುಂದರ್ ಜೊತೆ ಮಾತಾಡ್ತಾ ಇದ್ದಾಗ ನನ್ನ ಪಕ್ಕದಲ್ಲಿ ನೀನು ಹೋದ ಹಾಗಾಯ್ತು. ಆಶ್ಚರ್ಯವಾಗಿ ಹಿಂದೆನೆ ಬಂದೆ, ಲಿಫ್ಟ್ ಕೆಳಗಡೆ ಹೊರಟೋಯ್ತು. ನಾನ್ ಮೆಟ್ಲಿಲ್ದು ಕೆಳಗಡೆ ಬರುವಷ್ಟರಲ್ಲಿ ಆಕೆ ಆಟೋನಲ್ಲಿ ಕುತ್ಕೊಂಡು ಹೊರಟು ಹೋದ್ಲು. ಇಲ್ಲದೆ ಇದ್ರೆ ಅವ್ಳ ಜೊತೆ ಹೊರಟೋಗ್ತಿದ್ರಿ ಅಲ್ಲ? ಸದಾಶಿವನಿಗೆ ಅದೇ ಜ್ಞಾನ ಅಂತ. ಅಲ್ಲೇ ನನ್ನ ಕಣ್ಣುಗಳೇ ನನಗೆ ಮೋಸ ಮಾಡ್ತಲ್ಲ. ಮೋಸ ಏನೂ ಇಲ್ಲ. ಹಾಗಾದ್ರೆ ಅವಳು ನೀನೇನ? ನಾನು ಯಾಕ್ರಿ ಅಲ್ಲಿಗೆ ಬರ್ಲಿ? ಯಾರ ಮೇಲೆ ಅವರು ತುಂಬಾ ಪ್ರೀತಿ ಇತ್ತು, ಸ್ವಲ್ಪ ಹೋಲ್ಕಿರೋ ನೋಡಿದ್ರು ಹೀಗಾಗತ್ತೆ. ಏನ್ ತೇಜು, ಎಲ್ಲೋ ಹೊರಟರ ಹಾಗಿದೆ, ಬಾಕ್ಸ್ ಬೇರೆ ತಗೊಂಡಿದ್ದೀಯಾ? ಏನಿಲ್ಲ, ಅರ್ಜೆಂಟ್ ಸ್ವಲ್ಪ ಮೈಸೂರಿಗೆ ಹೋಗಬೇಕಾಗಿತ್ತು. ಅದೇನು ಇದಕ್ಕಿದ್ದ ಹಾಗೆ ಮೈಸೂರು? ಹೌದು, ಬರೋದೊಂದೆರಡು ದಿನ ತಡ ಆಗಬಹುದು. ಏನ್ ಹಾಗೆ ನೋಡ್ತಾ ಇದ್ದೀರಾ? ಎರಡು ದಿವಸ ತಡ ಅಂದೆಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ. ಎರಡೇ ದಿವಸ? ಹೌದು. ಈಗ ನಿಮ್ಮದೇನು ಕಾರ್ಯಕ್ರಮ ನೋಡ್ತಾ ಇದೆಯಲ್ಲ? ಇದೇ ನನ್ನ ಕಾರ್ಯಕ್ರಮ. ಎರಡು ಆರ್ಟಿಕಲ್ಸ್ನ ಟೈಪ್ ಮಾಡಬೇಕು, ವಿಮರ್ಶೆ ಬಂದಿರೋ ಎರಡು ಪುಸ್ತಕಗಳನ್ನ ಓದಬೇಕು. ನಮ್ಮ ಎಡಿಟರ್ ತುಂಬಾ ಕೆಲಸ ಕೊಟ್ಬಿಟ್ಟಿದ್ದಾರೆ, ಇವತ್ತು ಮನೆ ಬಿಟ್ಟು ಅಲ್ಲಾಡೋ ಹಾಗಿಲ್ಲ. ಹೌದಾ? ಸರಿ, ನಾನು ಬರಲಾ. ವಿಶ್ ಯು ಹ್ಯಾಪಿ ಜರ್ನಿ, ವಿಶ್ ಯು ಹ್ಯಾಪಿ ಹೋಮ್ವರ್ಕ್. ಸೀ ಯು. ಹಲೋ, ನಾನು ಜಯಸಿಂಹ ಮಾತಾಡ್ತಾ ಇರೋದು. ಬ್ರದರ್, ನಾನು ರತನ್ಲಾಲ್ ಮಾತಾಡ್ತಿದ್ದೀನಿ. ಓ ರತನ್ಲಾಲ್, ಏನ್ ವಿಷಯ? ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಸರ್ಪ್ರೈಸ್? ಏನದು? ಮದುವೆ ಫಂಕ್ಷನ್ ನಾವಿಬ್ರು ಹೋಗ್ಬೇಕಾ? ನನಗ್ ಗೊತ್ತಿಲ್ಲದೆ ಇರೋ ಜಾಗನ. ಓಕೆ, ಬರ್ತೀನಿ. ನಮಸ್ತೆ. ಬನ್ನಿ ಬನ್ನಿ. ಓ ಆಯ್ಯ ರತನ್ ಬಾಯಿ, ನಮಸ್ತೆ. ನಮಸ್ತೆ ನಮಸ್ತೆ. ಇನ್ಸೆ ಮಿಲಿಯೇ ಮೇರೆ ಜಿಗ್ರಿ ದೋಸ್ತ್ ಮಿಸ್ಟರ್ ಜೈಸಿಂಹ. ನಮಸ್ಕಾರ. ನಮಸ್ತೆ. ಆಯ್ಯ ಪದಾರಿ.
ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನಮಸ್ತೆ. ಏನು ನಿಮ್ಮ ಗುಟ್ಟು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಲ್ಲ, ಸ್ವಲ್ಪ ಹೇಳಿ, ಅದನ್ನು ತೋರಿಸ್ತೀರಿ. ಅಯ್ಯ 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 ಶ್ಯಾಮಲಾಜಿ ಪದಾರಿಯೇ. ಮೈಸೂರು ಹೋಗ್ತೀನಿ ಅಂದ್ಲಲ್ಲ. ಕಾನ್ಸ್ಟೇಬಲ್ ಎಸ್ ಸರ್, ರೂಮ್ ಎಲ್ಲ ಸರ್ಚ್ ಮಾಡಿ. ಸರಿ ಸರ್. ನಿಮ್ಮನ್ನ ಸ್ಮಗ್ಲರ್ ಅಂತ ಅರೆಸ್ಟ್ ಮಾಡ್ತಾ ಇದ್ದೀವಿ ಕಾನ್ಸ್ಟೇಬಲ್. ಎಸ್ ಸರ್. ಅರೆಸ್ಟ್ ಹಿಮ್. ಜಲಪತಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ಏನ್ರಿ ಸಾವಿರ ಸುಳ್ಳನ್ನು ಹೇಳಿ ಮದುವೆ ಮಾಡು ಎಂದರು ಗಂಡನಿಗೆ ಸುಳ್ಳನು ಹೇಳು ಎಂದು ಯಾರು ಹೇಳಿದರು ಮನೆಯಲ್ಲೇ ಇರುವೆನು ಎಂದ ಅವರು ಏನು ಮಾಡಿದರು ಏನ್ ಮಾಡಿದ್ರು ಗುಲಗಂಜಿಗೆ ಕನ್ನ ಕಟ್ಟು ಹೇಳುವುದು ಮೈಸೂರು ಎಲ್ಲಿ ಎಂದು ಏಕೆ ಮರೆತು ಹೋದರು ಮೈಸೂರು ಎಲ್ಲಿ ಎಂದು ಏಕೆ ಮರೆತು ಹೋದರು ಮಾಡುವುದು ಇನ್ನೊಂದು ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ ಹೇಳುವುದು ಒಂದು ಮಾಡುವುದು ಇನ್ನೊಂದು
ಅಂದು ಕಥೆಯ ಹೇಳಿದ್ದೇನು ಅವಳ ಹಾಗೆ ಒಂದು ಮಗುವ ಕೈಗೆ ಕೊಡದೆ ಹೋದದ್ದೇನು ರೀ ಮೊಮ್ಮಗುವು ಬೇಕು ಎಂದ ಅಮ್ಮನಿಗಾಗೆ ಕೇಳಿದೆನು ಮೊಮ್ಮಗುವು ಬೇಕು ಎಂದ ಅಮ್ಮನಿಗಾಗೆ ಕೇಳಿದೆನು ಹೇಳುವುದು ಒಂದು ಮಾಡುವುದು ಇನ್ನೊಂದು ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ ಹೇಳುವುದು ಒಂದು ಮಾಡುವುದು ಇನ್ನೊಂದು ಹೇಳುವುದು ಒಂದು ಮಾಡುವುದು ಇನ್ನೊಂದು ಬ್ರದರ್ ಹೇಗಿತ್ತು ಆಶ್ಚರ್ಯ ಈಗ ನೀವೇನ್ ಹೇಳ್ತೀರಾ ಅಂದ್ರೆ ಅದೇ ನಿಮ್ ಶ್ರೀಮತಿ ವಿಷಯ ರತನ್ ಭಾಯ್ ನಾನು ಮೊದಲನೇ ಸಲ ಅವಳು ನೋಡಿದಾಗ ಅವಳು ಜಾತಕನೇ ಬರೆದಿಟ್ಟು ಬಿಟ್ಟಿದ್ದೀನಿ ಇದು ನಾನ್ ತೋರಿಸಿದ್ದಕ್ಕಿಂತ ಆಶೀರ್ವಾದಿದ್ದೀನಿ ನಿಮ್ ಬುದ್ಧಿಗೆ ಏನ್ ಕೊಡ್ತೀರಾ ತೇಜು ಮೇಲೆ ರೂಮ್ ನಲ್ಲಿ ಇದ್ದಾಳಪ್ಪ ಅವರಮ್ಮ ಬಂದ್ಲು ಏನೋ ಚೆಕಪ್ ಮಾಡ್ತಾ ಇದ್ದಾಳೆ ಚೆಕಪ್ಪ ಯಾಕೆ ಏನು ಏನಪ್ಪ ಆಫೀಸಿಂದ ಬಂದ್ಲು ಅವ್ರ ಅಮ್ಮನಿಗೆ ಫೋನ್ ಮಾಡಿದ್ಲು ಅವ್ರು ಬಂದ್ರು ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ ಹಾಗೆ ನಿನ್ನ ಸೊಸೆ ವ್ಯಾಧಿ ಕೂಡ ಗುಟ್ಟು ಮಾಡ್ತಾಳೆ ತೇಜು ಹೇಗಿದ್ದಾಳೆ ಏನ್ ಸಮಾಚಾರ ಕೊಬ್ಬರಿ ಸಕ್ಕರೆ ಹಂಚೋ ವಿಷಯ ನಾನು ನೀವು ಅಜ್ಜಿ ಆಗ್ತಾ ಇದ್ದೀವಿ ಹೌದಾ ಕಂಗ್ರ್ಯಾಚುಲೇಷನ್ ಚಿನ್ನಮರಿ ಚಿನ್ನಮರಿ ಏ ಕಳ್ಳಮರಿ ಏ ಕಳ್ಳ 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 ನಗೊಂಡ್ ನೋಡವ್ನ ಮಗನ ಹಾಗೆ ಸುತ್ತಿಸ್ತಾನೇನೋ ತಲೆ ಸುತ್ತು ಬರುತ್ತೆ ಕೊಡಿ ಇಲ್ಲಿ ನೀನು ಸರಿ ಕಡು ಅಯ್ಯೋ 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 ಮಗುನ ಹಾಗೆ ಸುತ್ತಿಸ್ತಾರೆ ನಮ್ಮ ತಲೆ ಸುತ್ತ ಬರೋದಿಲ್ಲ ಓ ನೀನ್ ನನಗೆ ಹೇಳ್ತೀಯನೋ ನಾನು ಹೇಳ್ಬಿಟ್ಟು ಅವಳೇ ಸುತ್ತಿಸ್ತಾಳೆ ಪರವಾಗಿಲ್ಲ ನನ್ನ ಮೊಮ್ಮಗ ಆರೋಗ್ಯವಾಗಿದ್ದಾನೆ ರಾತ್ರಿ ನಿದ್ದೆ ಮಾಡಕ್ಕೆ ಬಿಡಲ್ಲ ಹೊತ್ತು ಹೊತ್ತು ಮಕ್ಕಳು ಅಂದ್ಮೇಲೆ ಹಾಗೆ ಕಣೆ ನಿನ್ನ ಹಾಗೆ ನನ್ನ ಹಾಗೆ ಊಟ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟೆ ಮಗು ಅಂತಾರ ಇವನ್ ಎಷ್ಟೋ ವಾಸಿ ನಿನ್ ಮಗುವಾಗಿದ್ದಾಗ ಹಠ ಮಾಡಿ ಅಳ್ತಾ ಇದ್ದೆ ನೋಡು ಅಯ್ಯಯ್ಯೋ ಇವಾಗ ಏನ್ ಕಮ್ಮಿ ಅಂದ್ಕೋಬೇಡಿ ಅವಾಗ ಮಗುವಾಗಿದ್ದಾಗ ಹಠ ಮಾಡಿ ಅಳ್ತಾ ಇದ್ಲು ಇವಾಗ ಹಠ ಮಾಡಿ ನನ್ನನ್ನು ಅಳಿಸ್ತಾಳೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಕಣ್ಣು ಎಷ್ಟು ದಪ್ಪ ಬಿಡ್ತಾ ಇದ್ದಾಳೆ ಈಗ ನೀವಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಪಠ ಆಡಿಸ್ದಾಗ ಆಡಿಸ್ಬಿಡ್ತಾ ಇದ್ಲು ನಡೀರಿ ಇವ್ರ ಹತ್ರ ಏನ್ ಮಾತು ಪೊಲೀಸ್ ಅವ್ರು ಕರ್ಕೊಂಬರೋಣ ಏನು ಏನದು ಗಲಾಟೆ ಈ ಜಾಗ ನಮ್ ದಣಿಗಳು ಕೊಂಡ್ಕೊಂಡಿದ್ದಾರೆ ಇಲ್ಲಿ ದೊಡ್ಡದೊಂದು ಬಿಸ್ನೆಸ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಇದ್ದಾರೆ ಖಾಲಿ ಮಾಡಿ ಅಂದ್ರೆ ರೌಡಿಗಳ ತರ ಮೈ ಮೇಲೆ ಬೀಳೋದ್ ಬರ್ತಿದ್ದಾರೆ ಅಲ್ಲಯ್ಯ 50 ವರ್ಷದಿಂದ ಈ ಜನ ಇಲ್ಲೇ ವಾಸವಾಗಿದ್ದಾರೆ ಸಾವಿರಾರು ಜನ ಒಂದೇ ಸರಿ ಖಾಲಿ ಮಾಡಂದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಹೇಗಿರ್ತಾರೆ ಅದವ್ರ ಗ್ರಹಚಾರ ಲಕ್ಷಾಂತರ ಸುರಿದು ಸ್ಥಳ ಹಾಕೊಂಡು ತಪ್ಪಿಗೆ ಇವ್ರಿಗೆ ಮನೆ ಕಟ್ಸ್ಕೊಡಕ್ಕಾಗತ್ತಾ ಹೆಂಗಸ್ರ ಮಕ್ಕಳೆಲ್ಲ ಬೀದಿ ಪಾಲಾಗಕ್ಕಾಗತ್ತಾ ಬಿಸ್ನೆಸ್ ಕಾಂಪ್ಲೆಕ್ಸ್ ಕಟ್ಸೋದಕ್ಕೆ ಬೇಕಾದಷ್ಟು ಖಾಲಿ ಜಾಗಗಳಿವೆ ಜನಗಳು ವಾಸ ಮಾಡೋ ಜಾಗನೇ ಆಗ್ಬೇಕಾ
ಅವ್ರ ಹತ್ರ ಏನ್ ಮಾತು, 24 ಗಂಟೆ ಖಾಲಿ ಮಾಡ್ಸೋದ್ ನಮ್ ಗೊತ್ತು. ಇಲ್ದೇ ಇದ್ರೆ ಬುಲ್ಡೋಜರ್ ಇದ್ದೇ ಇದೆ. ಹೌದು, ನಿಮ್ ಹತ್ರ ಬುಲ್ಡೋಜರ್ ಇದೆ, ನಮ್ ಹತ್ರ ನ್ಯಾಯ ಇದೆ. ನೋಡ್ರಪ್ಪ, ನೀವ್ಯಾರು ದುಡುಕ್ಬೇಕಾಗಿಲ್ಲ, ಗಲಾಟೆ ಮಾಡ್ಕೋಬೇಡಿ. ನಾನು ಹೋಗಿ ಅವ್ರ ಯಜಮಾನ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಹಾಗೆ ಆಗ್ಲಿ ಸರ್. ನೋಡಿ 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 ಎಲ್ಲ ನೋಡಿ, ಅಂದ ನೋಡಿ ಕಂದ ನೋಡಿ, ಹೊಳೆವ ಕಣ್ಣ ಮೈಯ ಬಣ್ಣ ಕುಣಿವ ಹೆಣ್ಣ ಚೆನ್ನ ನೋಡಿ, ನೋಡಿ 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 ಎಲ್ಲ ನೋಡಿ, ಅಂದ ನೋಡಿ ಕಂದ ನೋಡಿ. ಮುಚ್ಚಿಕೊಂಡ ಕಣ್ಣ ನಮ್ಮೆ ಬಿಟ್ಟು ನೋಡಿ, ನೋಡಿ 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 ಎಲ್ಲ ನೋಡಿ, ಅಲ್ಲಿ ನೋಡಿ ಒಮ್ಮೆ ನೋಡಿ. ನಿಮ್ಮ ಲೋಕದಿಂದ ಹೊರಗೆ ಬಂದು ನೋಡಿರಿ, ನರಕದಲ್ಲಿ ನರಳುತ್ತಿರುವ ಜನರ ಕಾಣಿರಿ. ನಿಮ್ಮ ಲೋಕದಿಂದ ಹೊರಗೆ ಬಂದು ನೋಡಿರಿ, ನರಕದಲ್ಲಿ ನರಳುತ್ತಿರುವ ಜನರ ಕಾಣಿರಿ. ವಿಸ್ಕಿ ಬ್ರಾಂದಿ ಹೆಂಡವನ್ನು ನಾಳೆ ಕುಡಿಯಿರಿ, ಕುಡಿಯುವ ನೀರಿಗಾಗಿ ಅಳುವ ಜನರ ನೋಡಿರಿ. ನೋಡಿ 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 ಎಲ್ಲ ನೋಡಿ, ಅಲ್ಲಿ ನೋಡಿ ಒಮ್ಮೆ ನೋಡಿ. ತಿಂದು ತಿಂದು ರೋಗದಿಂದ ನರಳಬೇಡಿರಿ, ತುತ್ತು ಅನ್ನಕ್ಕಾಗಿ ಅಲೆವ ಜನರ ನೋಡಿರಿ. ತಿಂದು ರೋಗದಿಂದ ನರಳಬೇಡಿರಿ,
ತುತ್ತು ಅನ್ನಕ್ಕಾಗಿ ಅಲೆವ ಜನರ ನೋಡಿರಿ, ನಿಮ್ಮ ಹಾಗೆ ಅವರು ಎಂಬ ಸತ್ಯ ಮರೆತಿರಿ, ಅವರ ರೋಷ ನಿಮ್ಮ ನಾಶ ಮರೆಯಬೇಡಿರಿ, ಮರೆಯಬೇಡಿರಿ, ಮರೆಯಬೇಡಿರಿ. ಫೈನ್ ಫೈನ್ ವೆರಿ ಫೈನ್ ಫ್ರೆಂಡ್ಸ್. ಇಷ್ಟೊತ್ತು ನಮ್ಮ ಮುಂದೆ ತಮ್ಮ ಮಧುರವಾದ ಗಾನದಿಂದ ನಮಗೆಲ್ಲ ಆನಂದ ಉಂಟು ಮಾಡಿದವರು ಯಾರು ಗೊತ್ತೇನು? ನಮಗೆ ತುಂಬಾ ಬೇಕಾದವರು, ಆತ್ಮೀಯರು ಆದ ಮಾಜಿ ಪ್ರೊಫೆಸರ್ ಸಾಹೇಬರು. ಏನ್ ಸರ್ ಇಷ್ಟೊಂದು ಓದ್ದವರು, ಪಂಡಿತರು ಕರೀದೇ ಇರೋ ಜಾಗಕ್ಕೆ ಬಂದ್ರೆ ಏನು ಗೌರವ ಸಿಕ್ಕುತ್ತೆ ಅಂತ ತಮಗೆ ಗೊತ್ತಾಗ್ಲಿಲ್ವೇ? ಗೊತ್ತಿದೆ ಗೊತ್ತಿದೆ, ಅದನ್ನ ತಿಳ್ಕೊಂಡೇ ನಾನು ಇಲ್ಲಿಗೆ ಬಂದಿದ್ದು. ಗೌರವ ಬಯಸಿ ನಾನು ಇಲ್ಲಿಗೆ ಬರೋದಕ್ಕೆ, ಇದು ನಮ್ಮ ಅತ್ತೆ ಮನೆ ಅಲ್ಲ, ನೀವು ನನ್ನ ಮಾವ ಅಲ್ಲ. ಹಾಗಾದ್ರೆ ಯಾಕೆ ಬಂದ್ರಿ ಇಲ್ಲಿಗೆ? ತಮ್ಮನ್ನೇ ನೋಡ್ಬೇಕು ಅಂತ ಬಂದೆ. ಸಾವಿರಾರು ಜನ ವಾಸ ಮಾಡೋ ಬಡವರ ಮನೆಗಳನ್ನ ಉರುಳಿಸಿ ತಾವೇನು ಅಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು ಅಂತ ಇದ್ದೀರಂತೆ, ದಯವಿಟ್ಟು ಆ ಪ್ರಯತ್ನ ನಿಲ್ಲಿಸಿ ಅಂತ ಹೇಳೋದಕ್ಕೆ ಬಂದೆ. ನಿಲ್ಸಲ್ಲ ಅಂದ್ರೆ? ನಿಲ್ಸಲ್ಲ ಅಂದ್ರೆ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಕಚ್ಚೋಣ ಈ ಪೊಗಳಲ್ಲ ಅಂತಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿಯಿತು ಅಂತಾರೆ. ಕೂಲಿ ತನ್ನ ಕಾಲು ಹೆಚ್ಚು, ಕೂಲಿ ಮಾಡೋ ನಿನ್ನ ನಾಲ್ಗೆ ಹೆಚ್ಚು ಅಂತಾರೆ. ಮೂರ್ಖನಿಗೆ ಬುದ್ಧಿ ಹೇಳಿದ್ರೆ ಗೋರ್ಕಲ್ಲ ಮೇಲೆ ಮಳೆಗರ. ಜಯಸಿಂಹ, ಮಿಸ್ಟರ್ ಗುಣಶೇಖರ, ಬಡವರನ್ನ ಸಮಾಧಿ ಮಾಡೋ ಈ ನಿಮ್ಮ ಕೆಟ್ಟ ನಿರ್ಧಾರನ ನೀವಾಗೇ ಕೈ ಬಿಟ್ರೆ ಸರಿ, ಇಲ್ಲಾಂದ್ರೆ ಏನ್ರಿ ಮಾಡ್ತೀರಾ? ನಾನು ಪತ್ರಿಕೋದ್ಯೋಗಿ, ಲೇಖನಿ ಕತ್ತಿಗಿಂತ ಹರಿತ ಅಂತ ಗೊತ್ತಿದೆ ತಾನೇ? ಲೇಖನಿ ಹೆಸರು ಹೇಳಿದ್ರಿ? ಹಣ ಒಂದಿದ್ರೆ ನಿಮ್ಮಂತವ್ರು ಬರೆದ ಲೇಖನವನ್ನು ಎಷ್ಟು ಬೇಕಾದ್ರೂ ಕೊಂಡ್ಕೊಂಡು ತಿಪ್ಪೆ ಎಸಿಬಹುದು. ತಗೊಳ್ರಿ, ಬರ್ಕೊಳ್ರಿ, ಏನ್ ಬೇಕಾದ್ರೂ ಬರ್ಕೊಳ್ಳಿ, ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ. ಇದು ಮಸಿ ತುಂಬಿ ಬರೆಯುವ ಲೇಖನಿ, ನಾವು ರಕ್ತದಿಂದ ಬರಿತೀವಿ ನಿಮ್ಮ ಹಣೆ ಬರಹನ. ಮಿಸ್ಟರ್ ಗುಣಶೇಖರ, ಈ ನಿಮ್ಮ ಸೊಕ್ಕಿನ ಮಾತಿಗೆ ಉತ್ತರ ಇವತ್ತು ನಾನು ಹೇಳೋದಿಲ್ಲ, ರಾಮರಾಜ್ಯ ಪತ್ರಿಕೆಯಲ್ಲಿ ಬರುತ್ತೆ, ಓದು ನೋಡಿ. ಗುಡ್ ಬೈ. ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು ಅನ್ನೋ ಮಾತು ಈ ನಿಮ್ಮ ಲೇಖನ ನೋಡೇ ಹೇಳ್ದಾಗಿದೆ. ಶ್ರೀಮಂತರ ದಬ್ಬಾಳಿಕೆಗೆ ಸರ್ಕಾರಕ್ಕೆ ಎಚ್ಚರಿಕೆ, ಧನಿಕರ ಪೋಷಣೆಗಾಗಿ ಬಡವರ ಶೋಷಣೆಯೇ. ಕಂಗ್ರಾಚುಲೇಷನ್ ಜಯಸಿಂಹ. ಥ್ಯಾಂಕ್ ಯು ಸರ್. ಪತ್ರಿಕೋದ್ಯೋಗಿ ಒಂದು ದೊಡ್ಡ ಕೆಲಸ ಸಾಧಿಸ್ಬಿಟ್ರಿ. ಅಸೆಂಬ್ಲಿಯಲ್ಲಿ ವಿಷಯ ಚರ್ಚೆಗೆ ಬಂದು ಆ ಜಾಗ ಕೊಡ್ಕೂಡ್ದು ಅಂತ ತೀರ್ಮಾನಿಸ್ಬಿಟ್ರು. ಇಲ್ಲದೆ ಹೋಗಿದ್ರೆ ನೂರಾರು ಜನ ಬೀದಿ ಪಾಲಾಗ್ಬಿಡ್ತಿದ್ರು. ಅದು ನಮ್ಮ ಕರ್ತವ್ಯ ಸರ್. ಹೌದು. ಸಿರಿವಂತನಿಗೆ ಸೋಲು, ಪತ್ರಕರ್ತನ ಕೈ ಮೇಲು, ಸಾವಿರ ಗುಡಿಸಲು ಉಳಿಯಿತು, ಲೇಖನ ಶಕ್ತಿ ಮೆರೆಯಿತು. ಅದಕ್ಕೆ ಒಂದು ಕೋಟಿ ರೂಪಾಯಿ ಬಂಡವಾಳ ಬೇಕಾದ್ರೂ ನಾನು ಹಾಕೋದಕ್ಕೆ ಸಿದ್ಧ. ಹೆಸರು ಸೂರ್ಯೋದಯ. ಅದಕ್ಕೆ ನಿಮ್ಮಗಳ ಸಹಕಾರ ನನಗೆ ಬೇಕೇ ಬೇಕು. ಯಾವ ತರ ಸಹಕಾರ ಬೇಕು? ಸಹಕಾರ ಅಂದ್ರೆ ನೀವು ಮತ್ತು ಜಯಸಿಂಹ ಆ ಪತ್ರಿಕೆಯ ಸಾರಥಿಗಳಾಗಬೇಕು. ನೋಡಿ, ರಾಮರಾಜ್ಯ ಪತ್ರಿಕೆಯವರಿಗೆ ನಿಮ್ಮ ಬೆಲೆ ಗೊತ್ತಿಲ್ಲ, ಮೇಧಾವಳಿನ ಇಟ್ಕೊಳ್ಳೋ ರೀತಿನೂ ಅವರಿಗೆ ತಿಳಿದಿಲ್ಲ. ನಾನು ನಿಮಗೆ ಕ್ವಾರ್ಟರ್ಸ್ ಕೊಡ್ತೀನಿ, ಕಾರ್ ಕೊಡ್ತೀನಿ, ಅವ್ರು ಕೊಡೋ ಸಂಬಳಕ್ಕಿಂತ ಎರಡರಷ್ಟು ಜಾಸ್ತಿ ನಾನು ನಿಮಗೆ ಕೊಡ್ತೀನಿ. ಮಿಸ್ಟರ್ ಗುಣಶೇಖರಯ್ಯ, ನೀವ್ ಯಾರನ್ನು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಿಮ್ ಪ್ಲಾನ್ ಎಲ್ಲ ನನಗೆ ಅರ್ಥವಾಗಲ್ಲ ಅಂದ್ಕೊಂಡಿದ್ದೀರಾ? ಲಕ್ಷ ಹೋದ್ರೆ ಹೋಯ್ತು ಅಂತ ಇರೋ ಜಾಗದಲ್ಲಿ ನಮ್ಮನ್ನ ಕೆಡಿಸಿ, ನಾಲ್ಕು ದಿವಸ ಪೇಪರ್ನ ಓಡಿಸಿ, ಆಮೇಲೆ ಬಾಗಿಲನ್ನ ಮುಚ್ಚಿ ನಮ್ಮನ್ನ ರಸ್ತೆ ಕಳಿಸಬೇಕು ಅಂತ ತಾನೇ ನಿಮ್ಮ ಏರ್ಪಾಡಲ್ಲ? ಇದು ನನ್ನ ಮೇಲೆ ಇರೋ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ದಾರಿ ಅಲ್ಲ ಅಲ್ರಿ? ಹಣ ನಂಬ್ಕೊಂಡು ಜೀವನ ಮಾಡ್ತಾ ಇರೋ ನಿಮಗೆ ಇಷ್ಟು ಜಾಣತನ ಇರಬೇಕಾದ್ರೆ, ಇದು ಬುದ್ಧಿನ ನಂಬ್ಕೊಂಡು ಜೀವನ ಮಾಡ್ತಾ ಇರೋ ಜನಕ್ಕೆ ಇನ್ನೆಷ್ಟು ಜಾಣತನ ಇರಬೇಕು? ಇಷ್ಟೇನಾ ಅಥವಾ ಇನ್ನೂ ಏನಾದ್ರೂ ಹೇಳೋದಿದೆಯಾ? ಇದೆ ಇದೆ, ನಾವು ಮಾತಾಡೋದೆಲ್ಲ ಅಲ್ಲಿ ಟೇಪ್ನಲ್ಲಿ ರೆಕಾರ್ಡ್ ಆಗಿದೆ, ಮುಂದಿನ ವಾರ ಸ್ಪೆಷಲ್ ಲೇಖನ ಬರುತ್ತೆ, ಓದಿ. ಬರ್ಲಿ ಬರ್ಲಿ ಬರುತ್ತೆ ಬರುತ್ತೆ.
ನಿಮ್ಗೊಂದು ಲೆಟರ್ ಬಂದಿದೆ. ಏನ್ ಕಾಗದಕ್ಕೆ ಸೆಂಟ್ ಹಚ್ಚಿದ್ದಾರೆ? ಲವ್ ಲೆಟರ್ ಇರಬೇಕು. ಒಡದ್ ನೋಡಿ ಯಾರ್ದು ಅಂತ. ಜಾನಕಿ ಅಂತ, ಬಾಂಬೆಯಿಂದ. ಯಾರೋ ಓಲ್ಡ್ ಲವರ್ ಇರ್ಬೇಕು. ನಿನ್ನ ತಲೆ ತಗೋ, ಓದು. ನಿಮ್ ಪರ್ಸನಲ್ ಲೆಟರು, ನಾನು ಓದಲ್ಲ. ಪರ್ಸನಲ್ ಅಲ್ವೇ? ನಿಮ್ಮ ಲೇಖನದ ಮೂಲಕ ಶ್ರೀಮಂತ ಗುಣಶೇಖರ್ನಿಗೆ ಸರಿಯಾದ ಪಾಠ ಕಲಿಸಿದ್ದೀರಿ ಅಂತ ಮೆಚ್ಚುಕೊಂಡು ಬರೆದಿದ್ದಾರೆ. ತಗೋ. ಓ, ಫ್ಯಾನ್ ಲೆಟರ್, ವಂಡರ್ಫುಲ್. ಇಷ್ಟು ದಿವಸ ಪತ್ರಿಕೆಯಲ್ಲಿ ಇದ್ದೀನಿ, ಒಬ್ಬ ಫ್ಯಾನ್ ಸಿಗ್ಲಿಲ್ಲ. ಯಾಕೆ ಸುಳ್ಳು ಹೇಳ್ತೀಯ? ನಾನ್ ನಿನ್ ಫ್ಯಾನ್ ಆಗ್ತಾನೆ ಹಿಂದೆ ಬಂದಿದ್ದು. ಇದಕ್ಕಿಂತ ಅದೃಷ್ಟ ಬೇಕಾ? ಏನಮ್ಮ ಎತ್ಕೋಪ್ಪ? ನಮಸ್ಕಾರ. ನಮಸ್ಕಾರ. ನಾನು ಡಾಕ್ಟರ್ ಸರೋಜಿನಿ ಅಂತ, ಕಂಪ್ಲೇಂಟ್ ಕೂಡ ಬಂದಿದ್ದೀನಿ. ಈ ಹುಡುಗಿಗಾಗಿರೋ ಅನ್ಯಾಯಕ್ಕೆ ನೀವು ತಕ್ಷಣ ಆಕ್ಷನ್ ತಗೊಳ್ಬೇಕು. ಕೂತ್ಕೊಳ್ಳಿ. ಅದೇನ್ ಬರ್ತ್ಕೊಳ್ಳಿ, ಹುಡುಗಿಗೇನಾಗಿದೆ ಹೇಳಮ್ಮ ಧೈರ್ಯವಾಗಿ. ನಾನು ಹಣ್ಣಿನ ವ್ಯಾಪಾರ ಮಾಡ್ತೀನಿ. ಇವತ್ತೊಬ್ರು ಸಾಹುಕಾರರು ಬಂದು ಹಣ್ಣು ತುಂಬಾ ಚೆನ್ನಾಗಿದೆ, ಎಲ್ಲ ಕೊಂಡ್ಕೋತೀನಿ, ಮನೆ ತಗೊಂಡ್ ಬಂದ್ರು. ಅಡ್ರೆಸ್ ಇಸ್ಕೊಂಡೆ, ಅವ್ರ ಬಂಗ್ಲೆ ಹೋದೆ. ಇದು ಕಂಪ್ಲೇಂಟ್, ಮೆಡಿಕಲ್ ರಿಪೋರ್ಟ್. ಹಲೋ ಗುಣಶೇಖರ್ ಹಿಯರ್. ಯಾರು ಇನ್ಸ್ಪೆಕ್ಟರ್? ಲೇಡಿ ಡಾಕ್ಟರ್ ಸರೋಜಿನಿ ಅಂತೆ, ಅವರೇ ಕರ್ಕೊಂಡು ಬಂದಿದ್ರು. ಸರಿ, ಒಂದ್ಸರಿ ನೀವು ಇಲ್ಲಿಗೆ ಬಂದ್ರು ಚೆನ್ನಾಗಿರುತ್ತೆ. ಏನು, ನಾನೇ ಬರ್ಬೇಕೆ? ಹೌದು, ಬನ್ನಿ. ಅಯೋಗ್ಯ ಹಣ್ಣು ಮಾರೋ ಹುಡುಗಿನ ಮನೆಗೆ ಕರೆದು ಏನೋ ಮಾಡಿದೆ. ಅಷ್ಟೇನಾ? ಮುಚ್ಚ ಬಾಯಿ. ಅಷ್ಟೇನಾ? ಆ ಹುಡುಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇದು ಕ್ರಿಮಿನಲ್ ಕೇಸ್, ಪ್ರೂವ್ ಆದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಕತ್ತೆ ಬಡವ, ನೀನ್ ಅಲ್ಲಿ ತನಕ ಸುಮ್ಮನೆ ಇರ್ತೀಯ? ಏನ್ ಡ್ಯಾಡಿ, ನಿನಗಿರೋ ಇನ್ಫ್ಲೂಯೆನ್ಸ್ಗೆ ಅವಿವೇಕಿ. ತಲೆ ತಲಾಂತರದಿಂದ ನಮ್ಮ ವಂಶದಲ್ಲಿ ಇಂಥ ಕೆಲಸ ನಾವು ಮಾಡ್ಕೊಂಡೇ ಬಂದಿದ್ದೀವು, ನಿನ್ ಹಾಗೆ ಸಿಕ್ಕಾಕೊಂಡಿಲ್ಲ. ಆಟಿಕಸ್ವಿ ನನ್ನ ಮಗನೇ. ಮೇನ್ ಕಮಿಂಗ್ ಸರ್. ಓ ನಮಸ್ಕಾರ ಇನ್ಸ್ಪೆಕ್ಟರ್, ನಮಸ್ಕಾರ. ಬನ್ನಿ ಬನ್ನಿ, ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ನಿಮ್ಗೇನು ತೊಂದರೆ ಆಗಿಲ್ಲ? ಏನಿಲ್ಲ ಏನಿಲ್ಲ, ಬನ್ನಿ. ಇನ್ಸ್ಪೆಕ್ಟ್ರೆ ನೋಡಿ, ಇದ್ರಲ್ಲಿ 10,000 ರೂಪಾಯಿ ಇದೆ. ನೀವ್ ಏನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ಆದ್ರೆ ಆ ಕಂಪ್ಲೇಂಟ್ ಇವತ್ತೇ ಕಸದ ಬುಟ್ಟಿಗೆ ಸೇರ್ಬೇಕು. ಅವಮಾನ, ಅವಮಾನ. ನನ್ನೇನು ಅಂತ ತಿಳ್ಕೊಂಡಿದ್ದೀರಿ? ಏನೋ ಹಳೆ ಪರಿಚಯ ವಿಷಯ ತಿಳಿಸೋಣ ಅಂತ ಬಂದ್ರೆ ಲಂಚ ಕೊಡಕ್ ಬರ್ತಿದ್ದೀರಾ? ನನ್ನ ಹೆಸರೇನು ಅಂತ ಗೊತ್ತಿಲ್ಲ? ಸತ್ಯಪಾಲ್ ಶಂಕರ್. ಅರ್ಥವಾಯ್ತು. ಈ ಕಂಪ್ಲೇಂಟ್ ಕೊಡುವಾಗ ನನ್ ಜೊತೆ ಇನ್ನೂ ಇಬ್ರು ಕಾನ್ಸ್ಟೇಬಲ್ ಗಳಿದ್ರು. ಇದು ಅವ್ರಿಗಾಯ್ತು, ನಾನು ಸತ್ಯಪಾಲ್ ಶಂಕರ್. ಸರಿನಾ? ಥ್ಯಾಂಕ್ ಯು. ಸತ್ಯ ತನ್ನ ಪಾಲನ್ನ ತಗೊಂಡ್ ಹೋಯ್ತು. ಏನ್ ಬಂದ್ರಿ? ತೇಜು ನೋಡ್ಬೇಕಾಗಿತ್ತ? ಇಲ್ಲ, ಕೂತ್ಕೊಳ್ಳಿ. ನಿಮ್ಮನ್ನೇ ನೋಡಕ್ ಬಂದೆ. ಏನು? ಆ ಹಣ್ಣು ಮಾರೋ ಹುಡುಗಿಗೆ
ಅನ್ಯಾಯ ಆಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ, ಹುಡುಗನಪ್ಪ ಅದೇನು ಇನ್ಫ್ಲೂಯೆನ್ಸ್ ಮಾಡಿದಾನೋ ಏನು, ಪೊಲೀಸ್ನವ್ರು ಯಾವ ಆಕ್ಷನ್ ತಗೊಂಡಿಲ್ಲ. ಸಬ್ ಇನ್ಸ್ಪೆಕ್ಟರ್ ಮೀಟ್ ಮಾಡಿದ್ರೆ ಅವ್ನು ತುಂಬಾ ಅಲಕ್ಷ್ಯವಾಗಿ ಮಾತಾಡ್ತಾ ಇದ್ದಾನೆ. ಅದ್ಯಾಕೆ ಅಲಕ್ಷ್ಯವಾಗಿ ಮಾತಾಡ್ತಾನೆ? ಭಾಸ್ಕರ ಮಾಡುವ ಅನ್ಯಾಯಕ್ಕೆ ತಕ್ಕ ದಂಡನೆ ಆಗ್ಲೇಬೇಕು, ಇಲ್ಲಾಂದ್ರೆ ಇಂಥ ಮೂರ್ಖರಿಗೆ ಹೇಳವರು ಕೇಳವರು ಯಾರು ಇಲ್ದಾಗುತ್ತೆ. ಇದಕ್ಕೇನಾದ್ರೂ ಒಂದು ಸರಿಯಾದ ದಾರಿ ಕಂಡು ಹಿಡಿಯಲೇಬೇಕು. ಹಲೋ, ಹಾ ನಾನೇ ರತನ್ಲಾಲ್, ಹೇಳು ಜಯಸಿಂಹ. ಹಾ ಹಾ ಬಂದೆ. ಇದೇ ಮನೆ ಬನ್ನಿ. ಓಹೋ, ನಮಸ್ಕಾರ ರೀ ರತನ್ಲಾಲ್ ಸಾಹೇಬ್ರೆ. ನಮಸ್ಕಾರ ನಮಸ್ಕಾರ ಮಿಸ್ಟರ್ ಜಯಸಿಂಹ, ಇವರೇ ಸುಬ್ನ ಸಿಂಹ, ಡಿ ಎ ಜಿ ಆಫ್ ಸ್ಟೆನೋಗ್ರಾಫ್. ನಮಸ್ಕಾರ ನಮಸ್ಕಾರ. ಇನ್ನೆರಡು ದಿವಸದಲ್ಲಿ ರಿಟೈರ್ ಆಗ್ತಿದ್ದಾರೆ, ಇವ್ರ ಹತ್ರನೇ ಕೆಲವು ಮುಖ್ಯವಾದ ವಿಷಯಗಳು ಮಾತಾಡಬೇಕಾಗಿರೋ. ಹೊರಗೆ ನಿಂತು ಮಾತಾಡ್ಲಿಕ್ಕಿರಲ್ರಿ, ಒಳಗೆ ಬರ್ರಿ. ಬಿಸಿ ಬಿಸಿ ಸುದ್ದಿ, ಎಲ್ಲ ಜರಾಕ್ಸ್ ಕಾಪಿಸ್ ತೆಗೆಸಿದ್ದೀನಿ. ಇದು ಪೊಲೀಸ್ ಇಲಾಖೆ ರಹಸ್ಯ, ಇದು ನಿಮ್ಗೆ ಯಾಕೆ ಸಿಕ್ತು ಜಯಸಿಂಹ? ಪತ್ತೆದಾರಿ ಕೆಲಸ ಮಾಡಬೇಕಾಗಿ ಬಂತು ಸರ್. ಈ ವಿಷಯ ನಾಳೆ ಪೇಪರ್ನಲ್ಲೇ ಬರಬೇಕು. ಹೌದೌದು, ಇದನ್ನು ಪ್ರಕಟಿಸಲೇಬೇಕಾದ ವಿಷಯ. ನೀವೇ ಖುದ್ದಾಗಿ ತಗೊಂಡು ಕೊಡಿ, ನಾಳೆ ನಮ್ಮ ಪತ್ರಕ್ಕೆ ಮೊದಲೇ ಪುಟದಲ್ಲೇ ವಿಷಯ ಬರಬೇಕು. ದುಡ್ಡೇ ದೊಡ್ಡಪ್ಪ, ಪೊಲೀಸರೇ ಸಿಕ್ಕಿಬಿದ್ದರಪ್ಪ. ಏನ್ರಿ ಇದು, ಗುಟ್ಟಾಗಿರ್ಬೇಕಾದ ವಿಷಯ ದಿನಪತ್ರಿಕೆಗಳು ಬಂದಿದೆಯಲ್ರಿ, ನನ್ನ ಮಾನ ಮರ್ಯಾದನ ಬೀದಿ ಬೀದಿನ ಮಾರ್ತಾ ಇದಾರಲ್ರಿ. ನಾನೇನ್ರಿ ಮಾಡ್ಲಿ ಈಗ? ಏನ್ರಿ ಮಾಡ್ಲಿ ಅಂದ್ರೆ ಆ ಕಂಪ್ಲೇಂಟ್ ಗತಿ ಏನು? ಅಲ್ರಿ, ತಲೆನೇ ಹೋಗುವಾಗ ಗಡ್ಡೆ ಕ್ಯಾರ್ ಹೇಳ್ತಾರೆ, ನನ್ ಕೆಲ್ಸದ ಗತಿ ಏನು? ಏನ್ ಮಿನಿಸ್ಟರ್ ಕೆಲಸ ಆಗಿಬಿಡ್ತು, ನನ್ನ ಮಗನ ಕತೆ ಹೇಳ್ರಿ. ಕೋರ್ಟ್ ಹೋಗ್ರಿ, ಲಾಯರ್ ಇಟ್ಟು ವಾದ ಮಾಡ್ರಿ. ಮನೇನೆ ಹತ್ಕೊಂಡು ಇರುವಾಗ ದೊಡ್ಡದಾಗ ಪೇಪರ್ ತಗೊಂಡ್ಬಿಟ್ರಿ. ಇಲ್ಲಿ ಅಲ್ಪ ಅಲ್ಪ ಅಲ್ಪರ ಸಂಘ ಅಭಿಮಾನ ಭಂಗ. ಆಪಾದಿತನು ಕಮಲಾ ಎಂಬ ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಸಿರುವುದು ಸಾಕ್ಷ್ಯಾಧಾರಗಳಿಂದ ಸ್ಥಿರಪಡಿಸಲ್ಪಟ್ಟಿರುವುದರಿಂದ ಐಪಿಸಿ ಸೆಕ್ಷನ್ 375 ಪ್ರಕಾರ ಆಪಾದಿತನಿಗೆ 7 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ನೀವೆಲ್ಲ ಸ್ವಲ್ಪ ಓವರ್ ಆಗಿ ಬಂದಿದ್ರಿ ಅಂತ ಕಾಣುತ್ತೆ. ಯಾರ ನೀವು ಪೊಲೀಸ್ ವೇಷ ಹಾಕೊಂಡ್ ಹೆದರ್ಸ್ತಾ ಇದ್ದೀರಾ? ಯಾರು ಕಳಿಸ್ತಾರೆ ನಿಮ್ಮನ್ನ? Thank you.
ನೋಡಿದ್ರ ಇದನ್ನ ನಮ್ಮ ಇಲಾಖೆ ಇರೋದು ಅಪರಾಧಿಗಳನ್ನ ಹಿಡಿದು ಕಾನೂನಿಗೆ ಒಪ್ಪಿಸ್ಬೇಕೆ ಹೊರತು ಮುಚ್ಚಿಡೋಕಲ್ಲ. ಹೊರಗಿನವರು ಪ್ರಭಾವದಿಂದ ಕರ್ತವ್ಯನ ಮರೆತು ಈ ಕೇಸ್ನ ಮುಚ್ಚಿಡೋಕೆ ಪ್ರಯತ್ನ ಪಟ್ಟ ಯಾರೇ ಆಗಿರಲಿ ದಂಡನೆ ಅನುಭವಿಸ್ಲೇಬೇಕು. ಅದಕ್ಕಿಂತ ಮುಂಚೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ರಹಸ್ಯನ ಯಾರಿಂದ ಪೇಪರ್ನವ್ರ ತನಕ ತಲುಪ್ತು ಅನ್ನೋದನ್ನ ಪತ್ತೆ ಮಾಡಿ ಅವರನ್ನ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಪ್ರಕಾರ ಅರೆಸ್ಟ್ ಮಾಡಿ. ಅಯ್ಯಯ್ಯೋ, ಮಗು ಅಳ್ತಾ ಇದೆಯಲ್ಲ, ಕೊಡಮ್ಮ ಇಲ್ಲಿ ಬಾಪ. ಯಾರು ಬೇಕಾಗ್ದ? ಗುಲಾಬಿ ಬಣ್ಣ, ಸೆಂಟ್ ವಾಸನೆ, ಬೊಂಬಾಯಿ ಜಾನಕಿ. ಏನಂತೆ? ಉಕ್ಕಿನ ಕೋಟೆ ಆಗಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನುಗ್ಗಿ ಅಲ್ಲಿ ರಹಸ್ಯನ ಹೊರಗಾಕಿ ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದ ಭಾಸ್ಕನಿಗೆ ದಂಡನೆ ಕೊಡಿಸಿದ್ದಕ್ಕೆ ಎಷ್ಟು ಕೊಂಡಾಡಿದ್ರು ಸಾಲದು ಅಂತ ಬರೆದಿದ್ದಾಳೆ. ಏನು ಏನು ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ, ಪೇಪರ್ ಓದೋ ಲಕ್ಷ ಜನಕ್ಕೆಯಿಂದಲೇ ಆಸಕ್ತಿ ಆನಂದ ಈ ಜಾನಕಿಗೆ. ವಿಚಿತ್ರವಾದ ಹೆಂಗಸು. ಯಾಕಾಗಂತೀಯ? ಈ ಸಾಹಸನ ಮೆಚ್ಚಿಕೊಂಡು ಸುಮಾರು 700-800 ಲೆಟರ್ಸ್ ಆಫೀಸಿಗೆ ಬಂದಿದೆ. ಒಬ್ಬ IAS ಆಫೀಸರ್ ಏನಂತ ಬರೆದಿದ್ದಾರೆ ಗೊತ್ತಾ? ಹೇಳಿ. ನೀವು ಪತ್ರಿಕೋದ್ಯೋಗಿ ಆಗೋದಕ್ಕಿಂತ ಒಬ್ಬ ಪೊಲೀಸ್ ಸೀಕ್ರೆಟ್ ಏಜೆಂಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೋಲ್ ಕಲ್ಲೋಲ್ ಆಗೋಂತ ಈ ರಹಸ್ಯ ನಿಮಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ನಮ್ಮ ಸ್ಪೆಷಲ್ ಬಾತ್ಮಿದಾರರು. ಅದೇ, ಅವ್ರು ಯಾರು ಅಂತ? ಅದು ಗುಟ್ಟು ಹೇಳಬಾರದು, ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ಕೇಳ್ತಾ ಇರೋದು ನಾನು. ನಿಮ್ಮ ಹೆಂಡತಿ ಯಾರಾದ್ರೇನು? ನಾನು ಹೇಳ್ಕೊಡುದು, ಅದು ನನ್ನ ವೃತ್ತಿ ಧರ್ಮಕ್ಕೆ ವಿರುದ್ಧ. ಯಾವ ಸಂಬಂಧನೂ ಇಲ್ದಿರೋ ಒಂದು ಹೆಣ್ಣಿಗೆ ಅನ್ಯಾಯ ಆಯ್ತು ಅಂತ ಇಷ್ಟು ದೊಡ್ಡ ಹೋರಾಟ ನಡೆಸಿದ ನೀವು? ನಿಮ್ಮ ಸ್ವಂತ ಹೆಂಡತಿ ತೊಂದರೆಯಲ್ಲಿರುವಾಗ ಅವಳಿಗೆ ನಿಜ ಹೇಳಿ ಸಹಾಯ ಮಾಡಲ್ಲ ಅಂತಿರಲ್ಲ, ಇದು ನ್ಯಾಯನ ಧರ್ಮನ? ಏನಂದ್ರೆ ನೀನ್ ತೊಂದರೆಯಲ್ಲಿದ್ದೀಯಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನಗೂ ಆ ರಹಸ್ಯಕ್ಕೂ ಏನ್ ಸಂಬಂಧ? ನೀನ್ ಮಾತಾಡಿದ್ರೆ ಹೋದ್ರು ನಿನ್ನ ಮನಸ್ಸಿನ ಆತಂಕ ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬಲ್ಲೆ. ಯಾವತ್ತೂ ನಾನು ನಿನ್ನ ಮೊದಲನೇ ಸಲ ಭೇಟಿ ಮಾಡಿದ್ನೋ ಆವತ್ತೇ ನಿನ್ನ ಜಾತಕ ಎಲ್ಲ ಬರೆದಿಟ್ಬಿಟ್ಟೆ. ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದೀಯಾ ಅಂತ. ನಾವು ರತನ್ಲಾಲ್ ಮನೆ ಊಟಕ್ಕೆ ಹೋಗಿ ಬಂದ ಮಾರನೇ ದಿವಸವೇ ಅವ್ರ ಮನೆ ಪೊಲೀಸ್ ರೈಡ್ ಆಯ್ತು ಅಂತ ಗೊತ್ತಾದ ಮೇಲೆ ನೀನು CID ಡಿಪಾರ್ಟ್ಮೆಂಟ್ನಲ್ಲೇ ಇದೆಯಾ ಅಂತ ಕನ್ಫರ್ಮ್ ಆಯ್ತು. ಜಯ, ಏನು ನೀನು ಹೇಳ್ತಾ ಇರೋದು? ಸತ್ಯಮ್ಮ, ನಿನ್ನ ಮಗ ಸಾಮಾನ್ಯ ಅಲ್ಲ, ಪೊಲೀಸ್ ಅಧಿಕಾರಿಣಿ ಗಂಡ. ನಾನ್ ಯಾರು ಅಂತ ನಿಮಗೆ ಗೊತ್ತಾಗಿದೆ. ಇಲಾಖೆಗೆ ಸಂಬಂಧಪಟ್ಟ ಈ ಗುಟ್ಟು ನನ್ನಿಂದಲೇ ನಿಮಗೆ ತಿಳಿದಿರಬೇಕು ಅಂತ ಅನ್ಕೊಳ್ಳೋದು ಸಹಜ. ಇದರಿಂದ ಅವ್ರು ನನಗೆ ಬೇಕಾದ ಕಷ್ಟ ಕೊಡಬಹುದು, ತೊಂದರೆ ಮಾಡಬಹುದು. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ, ಈ ವಿಷಯ ನಿಮಗೆ ಯಾರು ಹೇಳಿದ್ರು ಅಂತ ಹೇಳ್ಬಿಡಿ ಪ್ಲೀಸ್. ಅದು ಸಾಧ್ಯ ಇಲ್ಲ ತೇಜು. ನಿನಗೆ ಹೇಗೆ ವೃತ್ತಿ ಧರ್ಮ ಅಂತ ಒಂದಿದೆಯೋ ಹಾಗೆ ನನಗೂ ಇದೆ. ನೀನ್ ಎಲ್ಲಿದ್ದೀಯಾ, ಏನ್ ಮಾಡ್ತಾ ಇದೀಯ ಅನ್ನೋ ರಹಸ್ಯನ ಗಂಡನಿಗೂ ತಿಳಿಸ್ದೆ ಕಾಪಾಡ್ಕೊಂಬಂದೆ, ಅದು ನಿನ್ನ ವೃತ್ತಿ ಧರ್ಮ, ನನಗೆ ಮೆಚ್ಚುಗೆ. ಹಾಗೆ ನನ್ನ ವೃತ್ತಿ ಧರ್ಮನೂ ನಾನು ಕಾಪಾಡ್ಕೋಬೇಕಲ್ವಾ? ನಿನ್ನ ಮೇಲೆ ಪ್ರೇಮಕ್ಕೋಸ್ಕರ ನನಗ್ ಸುದ್ದಿ ಕೊಟ್ಟವ ನಂಬಿಕೆ ನಾನು ನಾಶ ಮಾಡೋದಕ್ಕೆ ನನ್ನ ಮನಸ್ಸು ಸಾಕ್ಷಿ ಒಪ್ಪೋದಿಲ್ಲ. ಹೀಗ್ ಹಠ ಮಾಡಿದ್ರೆ ಅವಳ ಗತಿ ಏನು? ಅದು ಸರಿಯಮ್ಮ, ಈಗ ನಾನು ಹೇಗೆ ಏನ್ ಕ್ಷಮಿಸ್ಬೇಕು. ವಾರಂಟ್ ತೇಜಸ್ವಿನಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ಅಯ್ಯೋ
ಪತ್ರಕರ್ತರ ಮುಖವಾಡದಲ್ಲಿ ಗೂಢಾಚರಣೆಯ ಬಂಧನ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ ರಾಮರಾಜ ಪತ್ರಿಕೆ. ತಡಿ. ಏನೇ ಆದ್ರೂ ತೇಜಸ್ವಿನಿ, ನಿಮ್ ಹೆಂಡತಿ ನಿಮ್ಗೋಸ್ಕರ ಅಲ್ದೆ ಹೋದ್ರು ನಿಮ್ ಮಗುಗೋಸ್ಕರ ಆಕೆ ಬಿಡಿಸ್ಲೇಬೇಕು. ಬಿಡಿಸ್ಲೇಬೇಕು ಅಂತ ಹೇಳಿದ್ರೆ ನನ್ ಯಾರು ಪೊಲೀಸ್ ರಹಸ್ಯನ ಹೇಳಿದ್ರು ನಾನು ಅದನ್ನ ಹೇಳಲೇಬೇಕಾಗಿ ಬರುತ್ತೆ. ಹೇಳಿ ಹೇಗೆ? ನನ್ನ ಹೆಂಡತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ನಂಬಿ ಸುದ್ದಿ ಹೇಳಿದ ಮನುಷ್ಯನ ಒಳಗಡೆ ಕಳಿಸಬೇಕು ಅಂತೀರಾ? ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್. ಈ ಸಂದರ್ಭದಲ್ಲಿ ನಿಮ್ ವಾದ ನಾನು ಒಪ್ಪದಿಲ್ಲ. ಮೊದಲು ನೀವು, ನಿಮ್ ಕುಟುಂಬ, ಆಮೇಲೆ ಬೇರೆಯವರು. ಈಗ ನೀವು ತಪ್ಪಿತ್ತು ಅಂದ್ರೆ ಆಕೆ ಜೈಲ್ವಾಸ ಅನುಭವಿಸಬೇಕಾಗತ್ತೆ. ಇದನ್ನು ಯೋಚನೆ ಮಾಡಿ ನಿಮ್ ನಿರ್ಧಾರ ಬದಲಾಯಿಸಿ. ನಿಮ್ಮ ಮಾತು ಕೇಳ್ಕೊಂಡು ನನ್ನ ನಿರ್ಧಾರನ ಬದಲಾಯಿಸಿದ್ರೆ ನಾಳೆ ನನ್ನ ಯಾರು ನಂಬುತ್ತಾರೆ? ನನ್ ಯಾರಿಂತಹ ಸುದ್ದಿಗಳನ್ನ ಕೊಡ್ತಾರೆ? ಅನ್ಯಾಯಕಾರರ ವಿರುದ್ಧ ನಾನು ಹೇಗೆ ಹೋರಾಡಬೇಕಾಗತ್ತೆ? ಹಾಗಾದ್ರೆ ನಿಮ್ ನಿರ್ಧಾರ? ನಾನೇನು ಹೇಳೋ ಸ್ಥಿತಿನಲ್ಲಿಲ್ಲ ಸರ್. ತೇಜಸ್ವಿನಿ ನನ್ನ ಹೆಂಡತಿ, ನನ್ನ ಬಾಳ ಜೊತೆಗಾತಿ. ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ನನ್ನ ಕೈಗಳು ಕಟ್ಟಾಕದಾಗಿದೆಯಲ್ಲ ಅಂತ ನಾನು ತುಂಬಾ ಸಂಕಟ ಪಡ್ತಾ ಇದ್ದೀನಿ. ಬಟ್ ಐ ಆಮ್ ಹೆಲ್ಪ್ಲೆಸ್. ರಾತ್ರಿ ಅವಳು ಇಲ್ಲ ಅಂದ್ರೆ ಇವನು ಹೀಗೆ ಅಳ್ತಾ ಇದ್ದಾನೆ. ಅಕಸ್ಮಾತ್ ಅವಳು ಏನಾದ್ರೂ ಜೈಲ್ನಲ್ಲೇ ಇರೋ ಹಾಗಾದ್ರೆ ನಮ್ಗತಿ ಏನು? ಕೊಡ ಮೇಲೆ ಅವನು, ನಾನು ಅವನು ಸಮಾಧಾನ ಮಾಡ್ತೇನೆ. ಬೇಡಪ್ಪ ಬೇಡಪ್ಪು. ಅವಳು ಪೊಲೀಸ್ ಕೆಲ್ಸದಲ್ಲಿ ಇದ್ದಾಳೆ ಅಂತ ಮೊದಲೇ ಗೊತ್ತಾಗಿದ್ರೆ ಮದುವೆಗೆ ಮುಂಚೆನೆ ಈ ಕೆಲ್ಸನೇ ಬಿಡಿಸ್ಬಿಡ್ತಾ ಇದ್ದೆ. ನಮಸ್ಕಾರ ಸದಾಶಿವರಾಯರಿಗೆ. ಓಹೋ ನಮಸ್ಕಾರ ರುದ್ರಯ್ಯನವರು. ಬರ್ಬೇಕು ಬರ್ಬೇಕು, ಇವತ್ತೆಲ್ಲ ಮಳೆ ಬರುತ್ತೆ ಅಂತ ಕಾಣಿಸುತ್ತೆ. ಏನ್ ಮಾಡೋ ಸ್ವಾಮಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ನಿಮ್ಮನ್ನೇ ಆಶ್ರಯಿಸ್ಕೊಂಡು ಬಂದಿದ್ದೀನಿ. ಏನ್ ಸಮಾಚಾರ? ಅದೇ ನಮ್ಮ ತೇಜಸ್ವಿನಿ ಕೇಸಿನ ವಿಚಾರ. ಹಾ, ನಾನು ಪೇಪರ್ನಲ್ಲಿ ಓದ್ದೆ. ರಾಯರೇ, ಹಣ ಎಷ್ಟು ಖರ್ಚಾದ್ರೂ ಸರಿ, ಶ್ರಮ ಎಷ್ಟಾದ್ರೂ ಸರಿ, ದಯವಿಟ್ಟು ನೀವು ಕೇಸ್ ತಗೋಬೇಕು. ಹೇಗಾದ್ರೂ ಮಾಡಿ ಆಕೆನ ಬಿಡುಗಡೆ ಮಾಡಿಸ್ಬೇಕು. ನೀವು ಹೇಳಿದ್ಮೇಲೆ ಆಗಲ್ಲ ಅನ್ನಕ್ಕಾಗತ್ತೆ. ಯುವರ್ ಆನರ್, ಪೊಲೀಸ್ ಇಲಾಖೆಲ ಇದ್ದು ಅದರಲ್ಲೂ ಸಿ ಐ ಡಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ, ಇಲಾಖೆಗೆ ಸಂಬಂಧಪಟ್ಟ ರಹಸ್ಯಗಳನ್ನ ಆ ಪೇಪರ್ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ, ವೃತ್ತಿ ದ್ರೋಹ ಅಂತ ಸರ್ಕಾರಿ ವಕೀಲರು ಹೇಳಿದ್ರು. ಅದು ನಿಜನೇ. ಆದ್ರೆ ತೇಜಸ್ವಿನಿ ಆ ಕೆಲಸ ಮಾಡಿದ್ದಾರೆ ಅಂತ ನಾನೊಪ್ಪಲ್ಲ. ಮಾಡ್ಲಿಲ್ಲ ಅಂತ ನೀವು ಹೇಳ್ಬೋದು, ಆದರೆ ಸಾಕ್ಷಿ ಏನಿದೆ? ಈಕೆನೆ ಈ ಪತ್ರಿಕೆಗೆ ಈ ರಹಸ್ಯ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳೇನಿವೆ? ವರದಿ ಪ್ರಕಟವಾದ ಪತ್ರಿಕೆಯಲ್ಲೇ ಈಕೆ ಇದ್ದಾರೆ. ಈಕೆ ಗಂಡನು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಗಂಡನ ಮೇಲೆ ಪ್ರೀತಿಯಿಂದ ಬಿಸಿ ಬಿಸಿ ಸುದ್ದಿ ಕೊಡೋ ಉತ್ಸಾಹದಿಂದ ಯಾಕೆ ಈ ರಹಸ್ಯವನ್ನು ಹೇಳಿರಬಾರ್ದು? ಯುವರ್ ಆನರ್, ತಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದನ್ನೇ ಗಂಡನ್ ಹೇಳದೆ ಗುಟ್ಟಾಗಿಟ್ಟಿರೋ ಹೆಣ್ಣು ಡಿಪಾರ್ಟ್ಮೆಂಟ್ಗೆ ಸೇರಿದ ರಹಸ್ಯನ ಅವ್ರಿಗೆ ಹೇಳ್ತಾರೆ ಅಂತಂದ್ರೆ ಇದು ಬರೀ ಕಲ್ಪನೆ. ಯುವರ್ ಆನರ್, ಆಪಾದಿಸೆ ತೇಜಸ್ವಿನಿ ಪರವಾಗಿ ಇಬ್ಬರು ಸಾಕ್ಷಿಗಳನ್ನ ಕರೆಸೋದಕ್ಕೆ ನ್ಯಾಯಾಲಯ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಮೊದಲನೇ ಸಾಕ್ಷಿ ರತನ್ ಲಾಲ್. ರತನ್ ಲಾಲ್, ರತನ್ ಲಾಲ್, ರತನ್ ಲಾಲ್. ನಿಮ್ಮ ಹೆಸರು? ರತನ್ ಲಾಲ್. ಉದ್ಯೋಗ? ಮಟ್ಕಾ ಜಗತ್ತಿನ ದಾದ ಒಂದು ಕಾಲದಲ್ಲಿ. ಯುವರ್ ಆನರ್, ರತನ್ ಲಾಲ್ ಗೌರವಾನ್ವಿತ ಸಾಕ್ಷಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರದ ಕಣ್ಣಿಗೂ ಪೊಲೀಸ್ ಇಲಾಖೆ ಕಣ್ಣಿಗೂ ಮಣ್ಣರಿಸಿ ಮಟ್ಕಾ ರಾಜ್ಯದ ದಾದಾ ಎನ್ಸ್ಕೊಂಡಿರೋ ಇಂಥ ವ್ಯಕ್ತಿ ನ್ಯಾಯಬದ್ಧವಾದ ಸಾಕ್ಷಿ ಹೇಳ್ತಾನೆ ಅಂದ್ರೆ ಯಾರ್ ನಂಬುತ್ತಾರೆ? ಐ ಅಬ್ಜೆಕ್ಟ್ ಯುವರ್ ಆನರ್. ರತನ್ ಲಾಲ್ ಮಟ್ಕಾ ರಾಜ ಅಂತ ಯಾರು ಜೋತ್ ಮಾಡಿದ್ದಾರೆ? ಯಾವ ರಾಜ್ಯದ ಪೊಲೀಸ್ನವರು ಇವರನ್ನು ದಸ್ತಗಿರಿ ಮಾಡಿದ್ದಾರೆ? ಹೋಗ್ಲಿ, ಇವ್ರ ಮೇಲೆ ಒಂದಾದ್ರೂ ಕೇಸ್ ದಾಖಲಾಗಿದೆಯಾ? ಅಬ್ಜೆಕ್ಷನ್ ಓವರ್ ರೂಲ್. ಮಟ್ಕಾ ವ್ಯಾಪಾರ ಕಾನೂನಿಗೆ ವಿರುದ್ಧ ಅಂತ ಗೊತ್ತು ತಾನೆ? ಗೊತ್ತಿದೆ. ಕುಡಿಯೋ ತಪ್ಪು ಅಂತ ಎಲ್ರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಇದು ಗಾಂಧಿ ಹುಟ್ಟಿದ ದೇಶ, ಕುಡಿಬಾರದು ಅಂತ. ಆದ್ರೂ ಸರ್ಕಾರ ಅಂಗಡಿ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದೆ, ಜನ ಕುಡಿತಾರೆ. ಮಟ್ಕಾನು ಹಾಗೆ ಆಡಬಾರದು ಅಂತ ಗೊತ್ತಿದೆ, ಆದ್ರೂ ಜನ ಆಡ್ತಾರೆ. ಇಂಥ ಚಟುವಟಿಕೆ ನಡೆಸ್ತಿದ್ರು ಪೊಲೀಸ್ನವ್ರ ಕಣ್ಣಿಗೆ ಬಿಡದೆ ಹೇಗಿದ್ರಿ? ಅದಕ್ಕೆ ನನ್ನ ಜಾಣತನಾನು ಕಾರಣವಾಗಿರಬಹುದು, ಇಲ್ಲ ಪೊಲೀಸ್ನವ್ರ ದಟ್ಟತನಾನು ಕಾರಣವಾಗಿರಬಹುದು. ನನ್ನ ಗಿರಾಕಿಗಳು ಯಾರ್ಯಾರು ಅಂತ ಹೇಳಿದ್ರೆ ನೀವೇ ಕಣ್ಕಣ್ ಬಾಯ್ ಬಾಯ್ ಬಿಡ್ತೀರಾ. ಆ ಜೂಚ್ಕೋರು ಈ ನ್ಯಾಯಾಲಯದಲ್ಲಿ ಕೂಡ ಇದ್ದಾರೆ, ತೋರಿಸ್ಲೇನು?
ಈಗ ನಾನು ಮಟ್ಕ ವ್ಯಾಪಾರ ಬಿಟ್ಬಿಟ್ಟಿದ್ದೀನಿ, ಬೇರೆ ನ್ಯಾಯವಾದ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ಯಾವತ್ತೂ ನನ್ನ ಜೀವನದಲ್ಲಿ ಪೊಲೀಸ್ ಸ್ಟೇಷನ್ ಕೋರ್ಟ್ ನೋಡದೇ ಇದ್ದ ನಾನು ಇವತ್ತು ಇಲ್ಲಿ ಬರಬೇಕಾದ ಕಾರಣ ಇಷ್ಟೇ. ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಮೊಕದ್ದಮೆ ರಹಸ್ಯನ ಜೈಸಿಂಹನ ಕೊಟ್ಟಿದ್ದು ನಾನೇ ಅಂತ ಹೇಳೋಕೆ. ಪೊಲೀಸ್ನವ್ರ ಕಣ್ಣಿಗೆ ಬೀಳದೆ ಔತ್ಕೊಂತಿರ್ತಿದ್ ನಿಮ್ಗೆ, ಅವ್ರ ಇಲಾಖೆಗೆ ಸಂಬಂಧಪಟ್ಟ ಈ ಗುಟ್ಟು ಹೇಗ್ ತಿಳಿತು ಹೇಳ್ತೀರಾ? ನಾನು ಮಟ್ಕಾ ಪ್ರಪಂಚದ ದಾದಾ ಅನ್ನಿಸ್ಕೊಂಡಿದ್ದಾಗ ನನ್ನ ಕ್ಷೇಮಕ್ಕಾಗಿ ಎಲ್ಲಾ ಕಡೆ ಸುದ್ದಿ ಕೊಡೋ ಜನಗಳನ್ನಿಟ್ಕೊಂಡಿದ್ದೆ ಅಂತ ಬಾತ್ಮಿದಾರರಲ್ಲಿ ಸಿಐಡಿ ಡಿಐಜಿ ಅವರ ಸ್ಟೆನೋಗ್ರಾಫರ್ ಸುಬ್ಬ ನರಸಿಂಹ ಒಬ್ರು, ಅವ್ರು ನನಗೆ ಕೊಟ್ಟ ವರದಿನ ನಾನು ಜೈಸಿಂಹ ಅವ್ರಿಗೆ ಕೊಟ್ಟೆ, ಅವ್ರು ಅದನ್ನ ಪೇಪರ್ನಲ್ಲಿ ಹಾಕ್ಸಿದ್ರು. ತೇಜಸ್ವಿನಿ ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸುಬ್ಬನರಸಿಂಹಯ್ಯ ನನ್ನ ಹೆಸರು ಸುಬ್ಬನರಸಿಂಹಯ್ಯ. ಹೋದ ವಾರದವರೆಗೂ ಸರ್ಕಾರಿ ನೌಕರಿಯಲ್ಲಿದ್ದೆ, ಈಗ ನಿವೃತ್ತನಾಗಿದ್ದೇನೆ. ಗುಣಶೇಖರ ತನ್ನ ಮಗನ ಅತ್ಯಾಚಾರದ ಕೇಸನ್ನು ಮುಚ್ಚಿಡಬೇಕು ಅಂತ ನಮ್ಮ ಇಲಾಖೆ ಕೆಲವು ಜನಗಳನ್ನ ತನ್ನ ಕೈಲಿ ಹಾಕೊಂಡ. ಅವರು ಆ ಮುಕದ್ದಮೆ ಮುಚ್ಚಿಡಬೇಕು ಅಂತ ಬಿ ರಿಪೋರ್ಟ್ ಸಿದ್ಧ ಮಾಡಿದ್ರು. ಅದನ್ನ ನಾನು ರಹಸ್ಯವಾಗಿ ಟೇಪ್ ಮಾಡಿದೆ, ಅದನ್ನೇ ರತನ್ಲಾಲ್ ಕೈ ಕೊಟ್ಟೆ. ಇದು ಆ ಕ್ಯಾಸೆಟ್. ಈ ಮೊಕದ್ದಮೆಯಲ್ಲಿ ಸಾಕ್ಷ್ಯಾಧಾರಗಳಿಂದ ತೇಜಸ್ವಿನಿಯವರು ನಿರಪರಾಧಿ ಎಂದು ನ್ಯಾಯಾಲಯವು ತೀರ್ಮಾನಿಸಿ ಅವರನ್ನು ಬಿಡುಗಡೆ ಮಾಡಲಾಗಿದೆ. ನಮಗ್ ಬಂದ ಕಷ್ಟನ ಹುಲ್ಲನ್ನು ಹೊರ ಇಳಿಸ್ದಾಗ ಇಳಿಸ್ಬಿಟ್ಟ. ದೊಡ್ಡ ಗಂಡಾಂತರದಿಂದ ಪಾರ ಆಗ್ಬಿಟ್ವಿ. ಆ ನಮ್ಮಪ್ಪ ನಿಮ್ಮಿಬ್ಬರನ್ನೂ ಸುಖವಾಗಿಟ್ಟಿರ್ಲಪ್ಪ. ನಮ್ಮಿಬ್ಬರನ್ನಂತ ಯಾಕಮ್ಮ ಹೇಳ್ತೀಯ, ನಮ್ಮೆಲ್ರನ್ನೂ ಅಂತ ಹೇಳು. ನೀವಿಬ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನಲ್ಲೇ ಸೇರಿದಾಗ ಬಾಳೆ ಪ್ರೇಮಗೀತೆ ನಲ್ಲೇ ಸೇರಿದಾಗ ನೋಡುವ ನೋಟವೆಲ್ಲಾಗ ನೋಡುವ ನೋಟವೆಲ್ಲಾಗ ಅಂದವೇ ತಾನೆ ಹೇಳೆ ಬೇಗ ಬಾಳೆ ಪ್ರೇಮಗೀತೆ ನಲ್ಲೇ ಸೇರಿದಾಗ ಸೇರಿದಾಗ
ನೀಲಿ ಬಾನು ಎಲ್ಲೋ ನಿಂತ ಭೂಮಿಯಲ್ಲೋ, ನೀಲಿ ಬಾನು ಎಲ್ಲೋ ನಿಂತ ಭೂಮಿಯಲ್ಲೋ, ತೇನುವ ಬಿಳಿ ಮುಗಿಲಲೆಯಲಿ, ತೇನುವ ಬಿಳಿ ಮುಗಿಲಲೆಯಲಿ, ತೇಲೋ ಹಾಗೆ ಹಾಗೆ ಮನವು ನಲಿದಿರೆ, ಬಾಳೆ ಬಾಳೆ ಪ್ರೇಮ ಗೀತೆ ನಲ್ಲ ನಲ್ಲೆ ಸೇರಿದಾಗ, ನೋಡುವ ನೋಟವೆಲ್ಲಾಗ, ನೋಡುವ ನೋಟವೆಲ್ಲಾಗ ಅಂದವೇ ತಾನೇ ಹೇಳಿ ಬೇಗ ಬಾಳೆ ಪ್ರೇಮ ಗೀತೆ ನಲ್ಲ ನಲ್ಲೆ ಸೇರಿದಾಗ. ನಾನು ಗುಣಶೇಖರ ಮಾತಾಡ್ತಾ ಇರೋದು. ಪಾಪ ತುಂಬಾ ದುಃಖದಲ್ಲಿದ್ದೀಯ ಅಂತ ಕಾಣಿಸುತ್ತೆ. ನಾನ್ ನಿನ್ ಮೇಲೆ ಇಟ್ಟ ಗುರಿಗೆ ನಿನ್ ತಾಯಿ ಬಲಿಯಾದ. ನನ್ನ ಮಗನ್ನ 7 ವರ್ಷ ಜೈಲಿಗೆ ಕಳಿಸ್ತೀನಿ, ಮತ್ತೆ ಹಿಂದಕ್ಕೆ ಬರ್ತಾನೆ. ಜಯಸಿಂಹ ಅವರೆ, ನಿಜವಾಗಿಯೂ ನೀವು ಪತ್ರಿಕೋದ್ಯಮಿಯಾಗಿ ಹೆಜ್ಜೆ ಹೆಜ್ಜೆಗೂ ಸಾಹಸದ ಕೆಲಸಗಳನ್ನು ಮಾಡುತ್ತಿದ್ದೀರಿ. ಆ ದುಷ್ಟ ಗುಣಶೇಖರನ ಮಗನನ್ನು 7 ವರ್ಷ ಒಳಗೆ ತಳ್ಳುವ ಸಂದರ್ಭದಲ್ಲಿ ನಿಮ್ಮ ಶ್ರೀಮತಿಯವರು ನ್ಯಾಯಾಲಯದ ತನಕ ಬರಬೇಕಾಗಿ ಬಂದ ಸುದ್ದಿಯನ್ನು ಓದಿದಾಗ ಸತ್ಯಶೀಲರಿಗೆ ಇದು ಕಾಲವೇ ಅಲ್ಲವೇನೋ ಎನ್ನಿಸಿತು. ಕಡೆಗೂ ಜಯಲಕ್ಷ್ಮಿ ನಿಮಗೆ ಒಲಿದಿದ್ದಾಳೆ. ತಂದೆಯಂತೆ ಮಗ, ಗುರುವಿನಂತೆ ಶಿಷ್ಯ. ಮಗನಿಗೆ ಮಾತ್ರ ದಂಡನೆಯಾದರೆ ಸಾಲದು, ಅವನ ತಂದೆಗೂ ಶಿಕ್ಷೆಯಾಗಬೇಕು. ಮಾಡಿದ ಅನ್ಯಾಯಕ್ಕಾಗಿ ಅವನು ನೊಂದು ನೊಂದು ಅಳಬೇಕು. ಆಗಲೇ ನನಗೆ ಸಮಾಧಾನ ಜಾನಕಿ. ಯಾರಿ ಜಾನಕಿ, ಗುಣಶೇಖರ ಮೇಲೆ ಇವಳು ಯಾಕೆ ಇಷ್ಟು ದ್ವೇಷ? ಬೆಂಕಿಯಿಂದ ಯಾವತ್ತೂ ಹೊಗೆ ಆಡೋದಿಲ್ಲ. ನಾನೇ ಬಾಂಬೆಗೆ ಹೋಗಿ ಈ ಜಾನಕಿನ ಯಾಕೆ ಮೀಟ್ ಮಾಡಬಾರ್ದು? ನೀವೇನ ಜಾನಕಿ? ಹೌದು. ಓ ನೀವಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಬಾಂಬೆಗೆ ಯಾವ್ದಾದ್ರೂ ಕೆಲಸದ ಮೇಲೆ ಬಂದಿದ್ರಾ? ಇಲ್ಲ, ನಿಮ್ಮನ್ನೇ ನೋಡ್ಬೇಕು ಅಂತ ಬಂದೆ.
ನನ್ನ ಯಾಕೆ? ಗುಣಶೇಖರ ನಿಮಗೆ ಹ್ಯಾಕ್ ಪರಿಚಯ? ಈ ಕಾಗದ ನೀವೇ ತಾನೇ ಬರೆದಿರೋದು? ಹೌದು. ನೀವು ಈ ಕಾಗದಲ್ಲಿ ಆ ಗುಣಶೇಖರ ಅವನು ಮಾಡಿರೋ ಅನ್ಯಾಯಕ್ಕೆ ನೊಂದು ನೊಂದು ಸಾಯ್ಬೇಕು ಆಗಲೇ ನನಗೆ ಸಮಾಧಾನ ಅಂತ ಬರೆದಿದ್ದೀರಿ. ಅವನ ಮೇಲೆ ನಿಮಗೆ ಇಷ್ಟೊಂದು ದ್ವೇಷ ತಿರಸ್ಕಾರ ಬರಬೇಕಾದ್ರೆ ಏನ್ ಕಾರಣ? ಸತ್ತು ಸಮಾಧಿ ಆಗಿರೋ ವಿಷಯನ ಕೆದಕ್ಬೇಡಿ. ನಾನು ಅದನ್ನ ಕೆದಕಿ ಕೇಳೋದ್ರಿಂದ ನಿಮ್ಮ ಮನಸ್ಸು ನೋವಾಗಬಹುದು, ಆದ್ರೂ ನೀವದನ್ನ ನನಗೆ ಹೇಳಲೇಬೇಕು. ಹತ್ತು ವರ್ಷದ ಕೆಳಗೆ ನಡೆದ ಘಟನೆ. ಆಗ ನಾವು ತುಂಬಾ ಬಡವರು. ಚಂದ್ರಪ್ರಭಾ ನದಿಗೆ ಅಣೆಕಟ್ಟು ಕಟ್ಟಿದಾಗ ನಾನಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೆ. ಚಿಕ್ಕ ವಯಸ್ಸು, ನನ್ನ ಜೊತೆಯವರೆಲ್ಲ ನೀನ್ ತುಂಬಾ ಅಂದಗಾತಿ ಅಂತಿದ್ರು. ಗುಣಶೇಖರ ಜಾಗದಲ್ಲಿ ಸಾಧಾರಣ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ದ. ಆ ಪಾಪಿ ಒಳ್ಳೆಯವನಾಗ್ ನಟಿಸಿ ನನ್ನ ಸ್ನೇಹ ಮಾಡ್ಕೊಂಡ. ನಿನ್ನಂತ ಸುಂದರಿರು ಕೂಲಿ ಕೆಲಸ ಮಾಡಬಾರ್ದು, ನಿನ್ನ ಬೊಂಬಾಯಿ ಕರ್ಕೊಂಡು ಹೋಗ್ತೀನಿ, ದೊಡ್ಡ ಸ್ಟಾರ್ ಮಾಡ್ತೀನಿ ಅಂತಂದ. ವಿವೇಕ ಇಲ್ಲದ ವಯಸ್ಸು, ನಾನದನ್ನ ನಿಜ ಅಂತ ನಂಬಿಟ್ಟೆ. ಒಂದಿನ ಅವನು ನಿನ್ನ ಸಿನಿಮಾ ಸ್ಟಾರ್ ಮಾಡೋಕೆ ತುಂಬಾ ಹಣ ಬೇಕು, ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ, ನೀನ್ ಸ್ವಲ್ಪ ಸಹಾಯ ಮಾಡ್ಬೇಕು ಅಂದ. ನಾನು ಒಪ್ಕೊಂಡೆ. ಅವತ್ತು ರಾತ್ರಿ ಕೂಲಿಗಾರೆಲ್ಲ ಕೆಲಸ ಮುಗಿಸ್ಕೊಂಡು ತಮ್ ತಮ್ ಗುಡಿಸ್ಲಿಕ್ ಹೊರಟೋಗಿದ್ರು. ಜನಸಂಚಾರ ಸಂಪೂರ್ಣವಾಗಿ ನಿಂತ ಮೇಲೆ ಗುಣಶೇಖರ ನನ್ನನ್ನು ಕರ್ಕೊಂಡು ಗುಮಾಸ್ತ ರಂಗಣ್ಣನ ಶೆಡ್ ಹತ್ರ ಬಂದ. ಜಂಗ ಬಹದ್ದೂರ್ ಅನ್ನೋ ಘೂರ್ಕ ಹೊರಗಡೆ ಕಾವಲಿದ್ದ. ರಂಗಣ್ಣ ಬಟವಾಡೆ ಹಣನೆಲ್ಲ ಎಡ್ಸಿ ಪೆಟ್ಕೆಲಿರ್ತಿದ್ದ. ಆದದ್ದಾಯ್ತು, ಈಗ ನನ್ ಜೊತೆ ನೀನ್ ಸುಮ್ನೆ ಬಾ. ನಾನ್ ಬರಲ್ಲ. ಬರೋದಿಲ್ವಾ? ಬರದೇ ಇದ್ಮೇಲೆ ಇದ್ರಲ್ಲಿ ನೀನು ಸಿಕ್ಕಾಕೊಂಡು ಅನುಭವಿಸ್ತೀಯಾ. ಜಾನಕಿ, ತಕ್ಷಣ ಬಾಂಬೆ ಹೋಗ್ಬೇಕು. ನೀವು? ಓ, ನಾವಿಬ್ರು ಒಟ್ಟಿಗೆ ಹೋದ್ರೆ ಅನುಮಾನ ಬರುತ್ತೆ. ನೀನ್ ಮುಂಚೆ ಹೋಗ್ಬಿಟ್ಟಿರು, ನಾನು ಆಮೇಲೆ ಬಂದು ನೀನ್ ಸೇರ್ಕೋತೀನಿ. ನೀನೇ ಹೆದರ್ಕೊಂಡ್ರೆ ನೀನ್ ಸಿನಿಮಾ ಸ್ಟಾರ್ ಆದಾಗೇನೆ. ನೋಡು, ನಾನ್ ಟಿಕೆಟ್ ತಂದ್ಕೊಡ್ತೀನಿ, ದಾದರ್ ಸ್ಟೇಷನ್ದಲ್ಲಿ ಇಳ್ಕೊಂಡ್ಬಿಡು. ನನ್ನ ಸ್ನೇಹಿತ ಬರ್ತಾನೆ, ವಿಷಯ ತಿಳಿಸ್ತಾನೆ, ನಿನ್ ಮನೆ ಕರ್ಕೊಂಡು ಬರ್ತಾನೆ, ನಾನು ಆಮೇಲೆ ಜಾಯ್ನ್ ಆಗ್ತೀನಿ, ಸರಿನಾ? ನಾನು ಅಲ್ಲೇ ಇದ್ರೆ ಅವನ್ ಮಾಡಿದ ಕೊಲೆ ವಿಷಯನ ನಾನ್ ಎಲ್ಲಿ ಬಾಯಿ ಬಿಡ್ತೀನೋ ಅಂತ ಹೆದ್ರಿ ನನ್ನ ತಕ್ಷಣ ಬೊಂಬಾಯಿಗೆ ಕಳಿಸ್ದ. ನಾನ್ ಸಿನಿಮಾ ಸ್ಟಾರ್ ಆಗ್ಬೇಕು ಅಂತ ಬೊಂಬಾಯಿಗೆ ಬಂದೆ. ಅವನ್ ಹೇಳ್ದಾಗೆ ಒಬ್ಬ ಸ್ಟೇಷನ್ಗೆ ಬಂದ, ಪ್ರೀತಿಯಿಂದ ಮಾತಾಡಿಸಿ ನನ್ನ ಒಂದು ಫ್ಲಾಟ್ ನಲ್ಲಿ ಕರ್ಕೊಂಡು ಹೋಗಿದ್ದ. ಅಲ್ಲಿರೋಕೆ ಬೇಕಾದ ಅನುಕೂಲನೆಲ್ಲ ಮಾಡ್ಕೊಟ್ಟ. ನಾನ್ ನನ್ನ ಅದೃಷ್ಟದ ಬಾಗಿಲು ತೆಗಿತು ಅನ್ಕೊಂಡೆ. ಆದ್ರೆ ಅವತ್ತು ರಾತ್ರಿ ಆ ವ್ಯಕ್ತಿ ಕುಡ್ದು ನನ್ನ ಫ್ಲಾಟ್ಗೆ ಬಂದಾಗ ನಾನಿದ್ದ ಪರಿಸ್ಥಿತಿ ನನಗೆ ಅರ್ಥವಾಯ್ತು. ಗುಣಶೇಖರ ನನ್ನ ಈ ಸಾಹುಕಾರನಿಗೆ 5,000 ರೂಪಾಯಿಗೆ ಮಾರ್ಬಿಟ್ಟಿದ್ದಾನೆ ಅನ್ನೋ ಸತ್ಯ ಗೊತ್ತಾದಾಗ ಅಸಹಾಯಕರಾಗಿ ಬಿಕ್ಕಿ ಬಿಕ್ಕಿ ಅತ್ತೆ. ನಾನು ಹೆಜ್ಜೆ ಇಟ್ಟಿದ್ದಾರಿಲಿ ದೇಹ ಸೌಂದರ್ಯಕ್ಕೆ
ಯೌವನಕ್ಕೆ ಬೆಲೆ ಇತ್ತೇ ಹೊರತು ಕಣ್ಣೀರಿಗೂ ನೋವಿಗೂ ಯಾವ ಬೆಲೆನೂ ಇರಲಿಲ್ಲ. ಅಲ್ಲಿಂದ ಮುಂದೆ ನನ್ನ ಜೀವನದ ರೀತಿನೇ ಬದಲಾಯಿಸಿ ಹೋಯ್ತು. ಆವತ್ತಿನಿಂದ ಇವತ್ತಿನವರೆಗೂ ಅದೇ ಕಸಬು ಶಾಶ್ವತವಾಗಿ ಹೋಯ್ತು. ಮನೆ ಬಂತು, ಕಾರ್ ಬಂತು, ಹಣ ಬಂತು, ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ನೀವಿಲ್ಲಿ ಬಂದ್ಮೇಲೆ ಆ ಜಾಗದಲ್ಲಿ ಏನ್ ನಡೀತು ಅಂತ ಗೊತ್ತಾಗ್ಲಿಲ್ವಾ? ಪೇಪರ್ ಓದ್ದಾಗ ಅಲ್ಪ ಸ್ವಲ್ಪ ಗೊತ್ತಾಯ್ತು. ಕಡೆ ತನಕ ಪೊಲೀಸ್ನವ್ರಿಗೆ ನಿಜವಾದ ಕೊಲೆಗಾರ ಸಿಕ್ಲೇ ಇಲ್ಲ. ಜನನು ಅದನ್ನ ಮರ್ತು ಬಿಟ್ರು. ನೀವ್ ಯಾಕೆ ನಡೆದಿದ್ದನ್ನೆಲ್ಲ ಪೊಲೀಸ್ನವ್ರು ತಿಳಿಸ್ಲಿಲ್ಲ? ಭಯದಿಂದ. ಅವನಿಗೆ ಇಲ್ಲಿ ತುಂಬಾ ಜನ ಗೊತ್ತು. ನಾನೇನಾದ್ರೂ ಬಾಯ್ ಬಿಟ್ಟಿದ್ರೆ ನನ್ನ ಕೊಲೆ ಮಾಡಿಸ್ತಿದ್ದ. ಈಗ ಕಾಲ ಬದಲಾಯಿಸಿದೆ. ನೀವ್ ಯಾವುದಕ್ಕೂ ಭಯಪಡಬೇಕಾದ ಕಾರಣ ಇಲ್ಲ. ಈಗ ನಿಮ್ಮ ಸಹಕಾರ ನನಗೆ ಬೇಕು. ಈ ಕೊಲೆ ಕೇಸನ್ನ ಮತ್ತೆ ರೀಓಪನ್ ಮಾಡಬೇಕು. ನೀವು ನನ್ನ ಜೊತೆ ಬರಬೇಕು. ಬರ್ತೀನಿ. ನಿಮ್ಮ ಕಥೆ ಕೇಳಿದ್ಮೇಲೆ ನಮ್ಮವ್ರು ತಗೊಂಡ ನಿರ್ಧಾರ ಖಂಡಿತ ಸರಿಯಾಗಿದೆ ಅನ್ಸುತ್ತೆ. ಇವತ್ತೆ ನಾನು ಐಜಿ ನೋಡಿ ಮಾತಾಡ್ತೀನಿ. ಈ ಕೊಲೆಗೆ ಮುಖ್ಯವಾದ ಸಾಕ್ಷಿ ಅವ್ನು ನೀರ್ಗೆಸ್ತಿರೋ ಚೂರಿ. ಅದ್ರ ಹಿಡಿ ಮೇಲೆ ಜಂಗ್ ಬಹದ್ದೂರ್ ಅಂತ ಆ ಗೂರ್ಖನ ಹೆಸರು ಬರ್ತಿದೆ. ಅದನ್ನ ಮೊದಲು ಪತ್ತೆ ಮಾಡಬೇಕು. ಗುಣಶೇಖರ, ನೀನ್ ಎಷ್ಟು ಅನ್ಯಾಯ ಮಾಡಿದ್ದೀಯ, ಎಷ್ಟು ಅನಾಹುತ ಮಾಡಿದ್ದೀಯ, ಎಷ್ಟು ಜನರು ಹೊಟ್ಟೆ ಉರಿಸಿದ್ದೀಯ. ಅವರ ನಿಟ್ಟಿಸರು ಖಂಡಿತ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೊಂದವರ ಆಕ್ರೋಶದಲ್ಲಿ ನಿನ್ನ ಕಥೆ ಮುಗಿಲೇಬೇಕು. ನಿನ್ನ ಕಥೆ ಮುಗಿಲೇಬೇಕು. ಕೇಸ್ ಬಗ್ಗೆ ಏನ್ ಮಾಡಿದ್ರಿ? ಸಾಯಂಕಾಲದೊಳಗೆ ರಿಪೋರ್ಟ್ ಬರಬೇಕು. ನಮಸ್ಕಾರ ಸರ್. ನಮಸ್ಕಾರ. ಇವರೇ ನಮ್ಮ ಯಜಮಾನರು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಯಜಮಾನರ ಪರಿಚಯ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ರಿಗೂ ಇದೆ. ನಮ್ಮ ಇಲಾಖೆ ರಹಸ್ಯನೇ ಪೇಪರ್ಗೆ ಹಾಕಿಸ್ತವರಲ್ವೇ ನೀವು? ತುಂಬಾ ಸಾಹಸದ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಷ್ಟೇ. ನಿಮ್ಮ ಡಿಪಾರ್ಟ್ಮೆಂಟ್ ಸಹಾಯ ನಮಗಿರೋದ್ರಿಂದ ನಮ್ಗೆ ಯಾವ ವಿಧವಾದ ಅನಾನುಕೂಲವೂ ಇಲ್ಲ. ಮಿಸ್ಸೆಸ್ ನ ತುಂಬಾ ಹೊಗಳ್ತಾ ಇದ್ದೀರಾ. ತೇಜಸ್ವಿನಿ, ಚಂದ್ರಪ್ರಭಾ ಡ್ಯಾಮ್ ಹತ್ರ ಇರೋ ಸ್ಟೇಷನ್ ಅಲ್ಲಿ ರವೀಂದ್ರ ಅಂತಿದ್ದಾರೆ. ನಾನು ಅವ್ರು ಫೋನ್ ಮಾಡಿದ್ದೀನಿ. ಫೈಲ್ಸ್ ಎಲ್ಲ ಹುಡುಕ್ಸಿಟ್ಟಿರ್ತೀನಿ ಅಂತ ಹೇಳಿದ್ದಾರೆ. ನೀವು ಹೋಗಿ ತಗೋಬಹುದು. ಸಾಹೇಬ್ರಿಂದ ಫೋನ್ ಬಂದ ತಕ್ಷಣ ಈ ಫೈಲ್ ಹುಡುಕ್ಸ್ ತೆಗೆದಿಟ್ಟೆ. ತಗೊಳ್ಳಿ. ತಾವ್ ಇಳ್ಕೊಳ್ಳೋದಕ್ಕೆ ಸರ್ಕ್ಯೂಟ್ ಹೌಸ್ ನಲ್ಲಿ ಏರ್ಪಾಟ್ ಮಾಡಿದೆ. ಮಿಸ್ಟರ್ ರವೀಂದ್ರ, ಈ ಚಂದ್ರಪ್ರಭಾ ಡ್ಯಾಮ್ ಕಟ್ಟಕ್ಕೆ ಪ್ರಾರಂಭಿಸಿದ್ರಿಂದ ಅಲ್ಲೇ ಕೆಲಸ ಮಾಡ್ತಾ ಇರೋರು ಯಾರಾದ್ರು ಇದ್ದಾರಾ? ಹಾ, ಚೀಫ್ ಇಂಜಿನಿಯರ್ ರಾಮಮೂರ್ತಿ ಅಂತಿದ್ದಾರೆ. ಅವರಾಗ ಸೂಪರ್ವೈಸರ್ ಆಗಿದ್ರು. ಅವ್ರ ಮನೆ ಎಲ್ಲಿದೆ? ಅವ್ರು ಇಷ್ಟೊತ್ತು ನನ್ನ ಮನೇಲಿ ಇರೋದಿಲ್ಲ, ಡ್ಯಾಮ್ ಕಡೆ ಹೋಗಿರ್ತಾರೆ. ಏನ್ ರಾಮಮೂರ್ತಿಗಳೇ, ಈ ಅಣೆಕಟ್ಟಿನಲ್ಲಿ ಅತ್ಯಂತ ಆಳವಾದ ಪ್ರದೇಶದಲ್ಲಿ ಎಷ್ಟು ನೀರಿರಬಹುದು? ಇವತ್ತಿನ ಮಟ್ಟಿಗೆ 64.9 inches. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಈ ಡ್ಯಾಮ್ ಕಟ್ಟೋ ಶುರು ಮಾಡಿದಾಗ್ಲಿಂದ ಇಲ್ಲೇ ಇದ್ದೀನಿ. ಎಲ್ಲೆಲ್ಲಿ ಎಷ್ಟೆಷ್ಟು ಸಿಮೆಂಟು, ಕಲ್ಲು, ಗಾರೆ, ಜಲ್ಲಿ ಹಾಕಿದ್ದಾರೆ, ಯಾವ್ಯಾವ ಇಂಜಿನಿಯರ್ಸ್ ಬಂದು ಹೋಗಿದ್ದಾರೆ ಎಲ್ಲ ನನಗೆ ಗೊತ್ತು. ಹಾಗಾದ್ರೆ ಗುಣಶೇಖರ್ ನಮಗೆ ಗೊತ್ತಿರ್ಬೇಕಲ್ಲ? ಚೆನ್ನಾಗಿದೆ. ನಾವಿಬ್ರು ಒಂದೇ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ವು. ಅವನ ಅರ್ಧದಲ್ಲೇ ಕೆಲಸ ಬಿಟ್ಟು ಹೋದ. ಏನೇನ್ ಗೋಲ್ಮಾಲ್ ಮಾಡಿದ್ನೋ ಏನೋ, ಇವತ್ತು ಅವನ್ ಕೋಟ್ಯಾಧೀಶ್ವರ. ಗೋಲ್ಮಾಲ್ ಅಂದ್ರೆ ಹೇಗೆ ನೋಡಿ ಸ್ವಾಮಿ? ನ್ಯಾಯವಾಗಿ ಸಂಪಾದನೆ ಮಾಡಿದ್ರೆ ಎಷ್ಟು ಹಣ ಸೇರ್ಬೋದು ಅಂತ ನಿಮಗೆ ಗೊತ್ತಿಲ್ವೇ? 4 bungalows, ಬೆನ್ಸ್ ಕಾರು, ಥಿಯೇಟರ್ಸು, ಅಂಗಡಿ ಸಾಲು ಎಲ್ಲ ಸುಮ್ಮನೆ ಬರುತ್ತೆ. ನಮ್ಗೆ ಯಾಕೆ ಸ್ವಾಮಿ? ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಹೌದು, ಅವತ್ತಿನ ದಿನ ಗೂರ್ಖಾ ಕೊಲೆಯಾಗಿದ್ದು, ರಂಗಣ್ಣ ಕೊಲೆಯಾಗಿದ್ದು, ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ರಂಗಣ್ಣ ಸಾಲಿಲ್ವಲ್ಲ, ಸತ್ತದ ಗೂರ್ಖಾ ಒಬ್ಬನೇ. ಅದು ಹೇಗೆ? ಅರೆಜೀವದಲ್ಲಿದ್ದ ರಂಗಣ್ಣನ ಆಸ್ಪತ್ರೆಗೆ ಸೇರಿಸಿದ್ರು. 6 ತಿಂಗಳ ಕಾಲ ಕೋಮಾದಲ್ಲಿದ್ದ. ಹುಷಾರಾದ್ಮೇಲೆ ಕೂಡ ಅವರ ಜ್ಞಾಪಕ ಶಕ್ತಿ ಕಳ್ಕೊಂಡಿದ್ದ. ಆಮೇಲೆ ಅವನಿಂದ ಬೇರೆ ಯಾವ ವಿಷಯನೂ ತಿಳಿಯಲಿಲ್ಲ. ಆದ್ರಿಂದ ಆವತ್ತಿನ ಇವತ್ತವರೆಗೂ ಈ ಕೊಲೆ ಒಂದು ಮಿಸ್ಟ್ರಿ. ತುಂಬಾ ಥ್ಯಾಂಕ್ಸ್. ಡ್ಯಾಮ್ ನೀರಿನಲ್ಲಿ ಪರಿಶೋಧನೆ ಮಾಡೋಕೆ ಪರ್ಮಿಷನ್ ತಗೊಂಡಿದ್ದೀನಿ. ಯಾವಾಗ ಮಾಡಬಹುದು? ನಿಮ್ಮಿಷ್ಟ. ಅದಕ್ಕೆ ನಿಮ್ಮ ಸಹಾಯ ಬೇಕು ಅಗತ್ಯವಾಗಿ. ಥ್ಯಾಂಕ್ಸ್. ತೇಜು, ರಂಗಣ್ಣ ಇನ್ನೂ ಬದುಕಿದ್ದಾನೆ ಅಂದ್ರೆ ಜಾನಕಿ ಜೊತೆಗೆ ಒಬ್ಬ ಸಾಕ್ಷಿ ಕೂಡ ಸಿಕ್ಕಿದ ಹಾಗಾಯ್ತು. ಏನ್ ಪ್ರಯೋಜನ? ಅವನು ಜ್ಞಾಪಕ ಶಕ್ತಿ ಕಳ್ಕೊಂಡಿದ್ದಾನೆ ಅಂತ ಹೇಳಿದ್ರಲ್ಲ. ಅದಾಗ ಇಷ್ಟು ವರ್ಷ ಆದ್ರೂ ಹಾಗೆ ಇರ್ತಾನ? ಮೊದಲು ರಂಗಣ್ಣ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಬೇಕು. ನೀರಿನಲ್ಲಿರುವ ಚೂರಿನ ಹುಡುಕಬೇಕು. ಜಾನಕಿ ಅವರೇ,
ಗುಣಶೇಖರ ಅವತ್ತು ಚೂರಿ ಎಲ್ಲಿ ಬಿಸಾಕಿರ್ಬಹುದು ಅಂತ ನಿಮಗೆ ನೆನಪಿದೆಯಾ? 10 ವರ್ಷದ ಹಿಂದೆ ನೋಡಿದ್ದು. ಆಗಿನ ಈ ಕಟ್ಟಡ ನಡೀತಿತ್ತು. ಬಹುಶಃ ಈ ಜಾಗದಲ್ಲಿ ಹಾಕಿರ್ಬೇಕು ನೋಡಿ. ಇಲ್ಲ ಕಷ್ಟಗಳಲ್ಲಿರಲಿ. ಎಸ್ ಸರ್. ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಓಕೆ, ಹೋಗೋಣ. ಹಲೋ, ನಾನ್ ಸ್ವಾಮಿ, ಚಂದ್ರಪ್ರಭಾ ಟಿವಿಯಿಂದ ಮೀಟಿಂಗ್ ಮಾತಾಡ್ತಾ ಇದ್ದೀನಿ. ಓ, ಏನಪ್ಪ, ಏನ್ ಸಮಾಚಾರ, ಚೆನ್ನಾಗಿದ್ದೀಯಾ? ನಿನ್ನೆ ನಡೆದ ಕೊಲೆ ಬಗ್ಗೆ ಜೈಸಿಂಹ ಅವರು ತನಿಖೆ ಮಾಡ್ತಾ ಇದ್ದಾರೆ. ಹೌದ್ ಸ್ವಾಮಿ, ನೀರಿಗಿಳಿದು ಚೂರಿ ಕೂಡ ತೆಗೆದ್ರು ಸ್ವಾಮಿ. ಮಿಸ್ಟರ್ ರವೀಂದ್ರ, ರಂಗಣ್ಣವ್ರ ಬಗ್ಗೆ ನಿಮಗೇನಾದ್ರೂ ವಿಷಯ ತಿಳಿತಾ? ಗೊತ್ತಾಯ್ತು, ಅವರು ಈಗ ಮೈಸೂರಿನಲ್ಲಿದ್ದಾರೆ. ಅವ್ರ ಮಗ ತಿಮ್ಮಯ್ಯ ಅಂತ ಶ್ರೀನಿವಾಸ ಇಂಡಸ್ಟ್ರೀಸ್ ನಲ್ಲಿ ಕೆಲಸ ಮಾಡ್ತಾರೆ. ಅಡ್ರೆಸ್ ಬರೆದಿಟ್ಟಿದ್ದೀನಿ. ತೇಜು, ನೀನು ಊರು ಹೊರಟು ಬಿಡು, ನಾನು ಇವತ್ತೇ ಮೈಸೂರು ಹೋಗಿ ರಂಗಣ್ಣನ ನೋಡ್ತೀನಿ. ಸರ್, ನಿಮ್ಮನ್ನು ಯಾರು ಕೇಳ್ಕೊಂಡು ಬಂದಿದ್ದಾರೆ? ಹಾ ಸರಿ, ಇವರೇ ಸರ್. ನಮಸ್ಕಾರ ಸರ್. ನಮಸ್ಕಾರ. ರಂಗಣ್ಣವ್ರ ಮಗ ತಿಮ್ಮಯ್ಯ ನೀವೇ ತಾನೆ? ಹೌದು. ನನ್ನ ಹೆಸರು ಜಯಸಿಂಹ ಅಂತ. ನಿಮ್ ತಂದೆಯವ್ರು ನೋಡ್ಬೇಕಾಗಿತ್ತು. 10 ವರ್ಷಗಳ ಹಿಂದೆ ನಿಮ್ಮ ತಂದೆಯವ್ರಿಗೆ ಚೂರಿ ಚುಚ್ಚಿದ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು. ಅದು ಸಾಧ್ಯವಿಲ್ವಲ್ಲ. ಏಕೆ? ಅವತ್ತಿನಿಂದ ಇವತ್ತಿನವರೆಗೂ ನಾಲ್ಕು ಶಕ್ತಿ ಕಳ್ಕೊಂಡಿದ್ದಾರೆ. ಯಾರು ಗುರುತು ಹಿಡಿಯಲ್ಲ, ಯಾರ ಹತ್ರನೂ ಮಾತಾಡಲ್ಲ. ಹೇಗೂ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ, ಅವ್ರನ್ನೊಂದ್ಸಲ ನೋಡ್ಬಿಟ್ರೆ ಮನಸ್ಸಿಗೆ ಸಮಾಧಾನ. ಒಂದು 1/2 ಗಂಟೆ ವೇಟ್ ಮಾಡಿ, ನಾನು ಜೊತೆಗೆ ಬರ್ತೀನಿ, ಹೋಗೋಣ. ಬನ್ನಿ ಸರ್, ಇದೇ ನಮ್ಮ ಮನೆ. ಬನ್ನಿ ನೋಡಿ, ಇವರೇ ನಮ್ಮ ತಂದೆ. ನಮಸ್ಕಾರ ರಂಗಣ್ಣವ್ರೆ. ರಂಗಣ್ಣವ್ರೆ, ರಂಗಣ್ಣವ್ರೆ. ಅಪ್ಪ, ಅಪ್ಪ,
ಯಾರು ಬಂದಿದ್ದಾರೆ ನೋಡು ನೋಡಿದ್ರ, ಯಾರು ಗುರ್ತು ಹಿಡಿಯಲ್ಲ, ಯಾವ ಜ್ಞಾಪಕನೂ ಇಲ್ಲ. ಇಷ್ಟೆಲ್ಲ ಯಾಕೆ ಮೈ ಮೇಲೆ ಹಾವು ಚೇಳು ಹೊರದ್ರು ಕೂಡ ಗೊತ್ತಾಗಲ್ಲ. ಇದೊಂಥರ ಬದುಕು, ಏನ್ ಮಾಡೋದು ಕಷ್ಟ. ಸ್ವಾಮಿ ರಂಗಯ್ಯನವರೇ, ಪಾಪ ಹಾವಲ್ಲ, ಹಗ್ಗ ಹಗ್ಗ ಅಯ್ಯೋ ಹಗ್ಗ ಅಲ್ಲ ಅದು, ಹಾವು 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 ಹಲ್ಕಿತಿರೋ ಹಾವು. ಏನಿದೆಲ್ಲ, ಏನ್ ನೀವ್ ಮಾಡ್ತಾ ಇರೋ ನಾಟಕ? ನಿಜ ಹೇಳಿ. ನನಗೇನು ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ? ಇಲ್ಲ. ಗುಣಶೇಖರ ಗುರ್ತನ ಕೊಲೆ ಮಾಡಿರೋ ವಿಷಯ ನಿಮಗೆ ಗೊತ್ತಿಲ್ಲ? ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ನಿಮಗೆ ಗೊತ್ತು, ಆ ರಹಸ್ಯನ ಮುಚ್ಚಿಡೋದಕ್ಕೆ ನೀವು ಗುಣಶೇಖರನಿಂದ ಲಂಚ ತಗೊಂಡಿದ್ದೀರಿ. ಇಲ್ಲ, ನಾನು ಲಂಚ ತಗೊಂಡಿಲ್ಲ. ಏನಿದು ಗುಣಶೇಖರ ನಿಮ್ಗೆ ಕಳಿಸ್ತಾ ಇದ್ದಲ್ಲ ಹಣ, ಅದ್ರ ಎಂ ಓ ರಸೀತ್, ಇದು ನಿಮ್ಗೆ ಗೊತ್ತಾಯ್ತು? ಆ ವಿಷಯ ನಿಮ್ಗೆ ಬೇಕಾಗಿಲ್ಲ. ಗುಣಶೇಖರ ಮಾಡಿರೋ ಅಪರಾಧನೆಲ್ಲ ನೀವು ಕೋರ್ಟ್ನಲ್ಲಿ ಒಪ್ಪಿಕೊಂಡ್ರೆ ಸರಿ, ಇಲ್ಲಾಂದ್ರೆ ನಾನು ನಿಮ್ಮನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ಬೇಡಿ. ನೀವು ಹೇಳಕ್ ಕೇಳ್ತೀನಿ. ನಡೆದಿದ್ದನ್ನೆಲ್ಲ ಹೇಳ್ತೀರಿ ತಾನೇ? ಕೇಳ್ತೀನಿ. ನೀವು ಹೇಳಬೇಕಾದ ಇನ್ನೂ ಏನಾದ್ರೂ ಇದೆಯಾ? ಇಲ್ಲ, ನನಗ್ ಗೊತ್ತಿರೋದೆಲ್ಲ ಹೇಳಾಯ್ತು. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ ವಿಚಾರಣೆ ಮುಗಿತು ತಾನೆ? ಎಸ್ ಯುವರ್ ಆನರ್. ಎಸ್ ಡಿಫೆನ್ಸ್ ಲಾಯರ್. ಕೊಲೆ ನಡೆದು 10 ವರ್ಷ ಆಯ್ತು, ಆಗ ನಡೆದ ಘಟನೆನ ಇಷ್ಟೊಂದು ವಿವರವಾಗಿ ಹೇಳೋಕೆ ಹೇಗೆ ಸಾಧ್ಯ ಆಯ್ತು? ಆ ಭಯಂಕರವಾದ ಘಟನೆನ ಸಾಯೋ ತನಕ ನನ್ನಿಂದ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಬಾಳ್ ಹಾಳಾಗೋದಕ್ಕೆ ಈ ಗುಣಶೇಖರೇ ಕಾರಣ ಅಂತ ಹೇಳಿದೆ ಅಲ್ವಾ? ಹೌದು. ಆ ಕಾರಣದಿಂದಾಗಿ ನೀನ್ ಇಲ್ಲಿಗೆ ಬಂದು ಅವ್ರಿಗೆ ಎದುರಾಗಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಿದೆ ಅಂತ ನಾನು ಹೇಳ್ತೀನಿ. ನಾನ್ ನಿಜ ಹೇಳ್ತಾ ಇದ್ದೀನಿ, ಮನಸ್ಸಾಕ್ಷಿಗೆ ವಿರೋಧವಾಗಿ ನಾನು ನಡ್ಕೊಂಡಿಲ್ಲ. ನಿನ್ ಉದ್ಯೋಗ ನಿನ್ನೆ ಕೇಳ್ತಾ ಇರೋದು, ಹೇಗ್ ಜೀವನ ಮಾಡ್ತಿದ್ಯಾ, ಏನ್ ವೃತ್ತಿ ಮಾಡ್ತಿದ್ಯಾ? ವೇಶ್ಯ ವೃತ್ತಿ ತಾನೆ? ಮನಸ್ಸನ್ನೇ ಕೊಂದ್ಕೊಂಡು ವೇಷ ವೃತ್ತಿನ ಜೀವನ ಮಾಡ್ತಿರೋ ನೀನು ಮನಸ್ಸಾಕ್ಷಿ ವಿರುದ್ಧವಾಗಿ ನಡ್ಕೊಳ್ಳೋಕೆ ಹಿಂಜರಿಯಲ್ಲ ಅಂತ ನಾನು ಹೇಳ್ತೀನಿ. ನಾ ಹೇಳಿದ್ ನಿಜ, ನಾ ಹೇಳಿದ್ ನಿಜ. ಗುರ್ತನ್ ಕೊಲೆ ಮಾಡಿದ್ದನ್ನ ನೀನ್ ನೋಡಿದ್ಯಾ? ಇಲ್ಲ. ಕೊಲೆ ಮಾಡಿದ್ದನ್ನೇ ನೋಡದೆ ಗುಣಶೇಖರೇ ಗುರ್ತನ್ ಕೊಂದಿದ್ದು ಅಂತ ನೀನ್ ಹೇಗೆ ಹೇಳಿದೆ? ಕ್ಯಾಶಿಯರ್ ರಂಗಣ್ಣನ ಬಾಕುಯಿಂದ ಚುಚ್ಚಿದ್ದನ್ನ ನಾನೇ ನೋಡಿದೆ. ಗೂರ್ಖನ್ನ ನಾನೇ ಕೊಂದಿದ್ದು ಅಂತ ಗುಣಶೇಖರ ನನ್ನ ಹತ್ರ ಹೇಳಿದ್ರು. ಹಾಗಂತ ನೀನ್ ಸುಳ್ಳು ಹೇಳ್ತಿದ್ದಿ? ಇಲ್ಲ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಸುಳ್ಳು? ನಾನ್ ಯಾಕೆ ಸುಳ್ಳು ಹೇಳ್ಬೇಕು? ಅದಕ್ಕೆ ಕಾರಣ ನಾನ್ ಹೇಳ್ತೀನಿ. ಗುಣಶೇಖರ್ಗೂ ಜಯಸಿಂಹನಿಗೂ ವಿರೋಧ ಇತ್ತು, ಅದಕ್ಕೆ ಅವರು ಆತನ ಮೇಲೆ ಅಪರಾಧ ಹೇರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಜಯಸಿಂಹನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ನಿನ್ನ ಹಣದಾಸೆ ತೋರಿಸಿ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಒಪ್ಸಿದ್ರು. ದುಡ್ಡುಗೋಸ್ಕರ ನಿನ್ನನ್ನೇ ಮಾಡ್ಕೊಳ್ಳೋ ನೀನು ಸುಲಭವಾಗಿ ಇದಕ್ಕೆ ಒಪ್ಕೊಂಡು ಸುಳ್ಳು ಸಾಕ್ಷಿ ಹೇಳ್ತಾ ಇದೀಯಾ ಅಂತ ನಾನು ಹೇಳ್ತೀನಿ. ಇಲ್ಲ ಇಲ್ಲ, ಜಯಸಿಂಹ ಅವ್ರ ಹೆಸರಿಗೆ ಕಳಂಕ ತರಬೇಡಿ. ಅವ್ರು ಒಳ್ಳೆಯವರು, ಅನ್ಯಾಯವಾಗಿ ಅವ್ರ ಹೆಸರನ್ನ ಕೆಡಿಸ್ಬೇಡಿ, ಕೆಡಿಸ್ಬೇಡಿ. ದಟ್ಸ್ ಆಲ್ ಯುವರ್ ಆನರ್. ಸರ್ಕಾರಿ ವಕೀಲರು ಮತ್ತೆ ವಿಚಾರಣೆ ಏನಾದ್ರೂ ಮಾಡ್ತೀರಾ? ಏನ್ ಸರ್? ಸರ್, ಜಾನಕಿ ನನಗೆ ಬರೆದಿರೋ ಕಾಗದಗಳನ್ನ ಕೋರ್ಟ್ ಒಪ್ಪಿಸಿ, ಇದರಿಂದ ನನಗೂ ಆಕೆಗೂ ಯಾವ ರೀತಿ ಸಂಬಂಧವೂ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇಂತಹ ಸಂದರ್ಭ ಬರಬಹುದು ಅಂತ ಯೋಚನೆ ಮಾಡಿದೇ ನಾನು ಆ ಕಾಗದಗಳನ್ನ ನಿಮ್ ಕೈನಲ್ಲಿ ಕೊಟ್ಟಿದ್ದು. ಹೀಗಾದ್ರೆ ಅವಶ್ಯಕತೆ ಇಲ್ಲ, ನೀವು ಸ್ವಲ್ಪ ಸುಮ್ಮನೆ ಕೂಡ ಅಂತ ಹೇಳೋಕಾಗಲ್ಲ. ನೀವು ಸ್ವಲ್ಪ ಟ್ರೈ ಮಾಡಿ. ಪಬ್ಲಿಕ್ ಪ್ರಾಸಿಕ್ಯೂಟರ್, ಏನದು ಡಿಸ್ಟರ್ಬೆನ್ಸ್? ಏನಿಲ್ಲ ಇವರ ಆನರ್. ಹೋಗಿ ಹೋಗಿ, ಮರು ವಿಚಾರಣೆಗೆ ಅವಶ್ಯಕತೆ ಇಲ್ಲ. ನನ್ನ ಮುಂದಿನ ಸಾಕ್ಷಿ ಜಯಸಿಂಹ. ಕರ್ಸೆ ಜಯಸಿಂಹ, ಜಯಸಿಂಹ, ಜಯಸಿಂಹ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲ್ಲ. ಸತ್ಯವನ್ನೇ ಹೇಳ್ತೀನಿ, ಸತ್ಯನ್ ಬಿಟ್ಟು ಬೇರೆ ಏನು ಹೇಳಲ್ಲ.
ನಿಮ್ಮ ಹೆಸರು? ಜಯಸಿಂಹ. ಈ ಕೊಲೆ ಮೊಕದ್ದಮೆ ವಿಚಾರದಲ್ಲಿ ನಿಮಗೆ ತಿಳಿದಿರೋದೆಲ್ಲ ಹೇಳಿ. 10 ವರ್ಷಗಳ ಹಿಂದೆ ಗುಣಶೇಖರ ಮಾಡಿದ ಕೊಲೆ ವಿವರನ ಜಾನಕಿಯಿಂದ ನಾನು ತಿಳ್ಕೊಂಡೆ. ಪತ್ರಿಕೋದ್ಯೋಗಿಯಾಗಿ ನಾನು ಮಾಡಿದ ಕೆಲವು ಸಾಹಸಗಳನ್ನ ಮೆಚ್ಚಿಕೊಂಡು ಜಾನಕಿ ನನಗೆ ಪತ್ರಗಳನ್ನ ಬರೀತಿದ್ಲು. ಅಷ್ಟೇ ಆಕೆಗೂ ನನಗೂ ಇರತಕ್ಕ ಸಂಬಂಧ. ಕೇವಲ ಪತ್ರ ಸಂಬಂಧನ ಅಕ್ರಮ ಸಂಬಂಧ ಅಂತ ಕಲ್ಪನೆ ಮಾಡಿಕೊಳ್ಳೋ ಜಾಣತನಕ್ಕೆ ನಾನೇನು ಹೇಳಲಾರೆ. ಆಕೆ ಬರೆದಿರೋ ಕೆಲವು ಪತ್ರಗಳನ್ನ ಇಟ್ಟಿದ್ದೀನಿ, ಅವುಗಳನ್ನ ನಾನು. ಐ ಆಬ್ಜೆಕ್ಟ್ ಯುವರ್ ಆನರ್. ಕೊಲೆ ಬಗ್ಗೆ ಸಾಕ್ಷಿ ಹೇಳಿ ಅಂದ್ರೆ ಬೇರೆ ಸ್ವಂತ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಓ ಐ ಆಮ್ ಸಾರಿ ಮಿಸ್ಟರ್ ಜಯಸಿಂಹ, ಈ ಮೊಕದ್ದಮೆಗೆ ಸಂಬಂಧಪಟ್ಟ ವಿಷಯ ಮಾತ್ರ ಹೇಳಿ. ಈ ಮೊಕದ್ದಮೆಗೆ ಸಂಬಂಧಪಟ್ಟ ವಿಷಯನ ನಾನೀಗ ಹೇಳ್ತಾ ಇದ್ದೀನಿ. ಐ ಆಬ್ಜೆಕ್ಟ್ ಯುವರ್ ಆನರ್. ಯುವರ್ ಆನರ್, ಅವ್ರ ಅಲ್ಲಿ ಇಲ್ಲಿ ಕೇಳಿರೋ ಗಾಳಿ ಮಾತುಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ನೇರವಾಗಿ ಕಂಡ ವಿಷಯಗಳನ್ನು ಮಾತ್ರ ಇಲ್ಲಿ ಸಾಕ್ಷಿಯಾಗಿ ಹೇಳಬೇಕು. ಎಸ್ ಎಸ್ ಎಸ್, ನೇರವಾಗಿ ನೋಡಿದ್ದನ್ನು ಮಾತ್ರ ಕೇಳ್ತೀನಿ. ನೋಡಿ, ಚಂದ್ರಪ್ರಭಾ ಅಣೆಕಟ್ಟು ಪ್ರದೇಶದಲ್ಲಿ ನೀರಿನಲ್ಲಿ ಮುಳುಗಿ ಚೂರಿನ ನೀವೇ ತಾನೇ ತೆಗೆದಿದ್ದು? ಹೌದು. ಇದೇ ತಾನೇ ಆ ಚೂರಿ? ಹೌದು. ದಟ್ಸ್ ಆಲ್ ಯುವರ್ ಆನರ್. ಮತ್ತೆ ರಂಗಣ್ಣನ ಸಂಸಿದ್ದು ಮಾತಾಡಿದ್ದು ಇದೆಲ್ಲ? ನಿಮ್ಮ ವಿಚಾರಣೆ ಮುಗೀತು. ಹೇಗೆ ಮುಗಿಯೋದಕ್ಕೆ ಸಾಧ್ಯ? ನಾನು ಇನ್ನೂ ಕೆಲವು ವಿಷಯಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ, ಅದನ್ನೆಲ್ಲ ಇಲ್ಲಿ ಹೇಳಬೇಕೋ ಬೇಡ? ಚರ್ಚೆ ಮಾಡಬೇಕಾಗಿರೋದು ಈ ಮೊಕದ್ದಮೆ ಸಂಬಂಧಪಟ್ಟ ವಿಷಯ. ನೀವು ತಿಳ್ಕೊಂಡು ಬಂದ್ರೆ ಎಲ್ಲ ವಿಷಯಗಳು ನ್ಯಾಯಾಲಯದಲ್ಲಿ ಸಾಕ್ಷಿ ಆಗೋದಕ್ಕೆ ಸಾಧ್ಯವಿಲ್ಲ. ಏನೇ ಅದರ ಕ್ವಶನ್ ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಈ ಸಾಕ್ಷಿಯಿಂದ ತಿಳ್ಕೋಬೇಕಾಗಿದ್ದು ಈ ಚೂರಿ ವಿಷಯ ಒಂದೇ, ಬೇರೆ ಏನೂ ಇಲ್ಲ. ನೀವು ವಿಚಾರಣೆ ಪ್ರಾರಂಭಿಸಬಹುದು. ಕಾಲೇಜ್ ಪ್ರೊಫೆಸರ್ ಆಗಿದ್ದ ನೀವು ಆ ಉದ್ಯೋಗಕ್ಕೆ ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನು? ಈ ಗುಣಶೇಖರ್ನೇ ಕಾರಣ. ಅವ್ರ ಮಗ ಮಾಡಿದ ಮಾರ್ಕ್ಸ್ ಕಾರ್ಡ್ ಫೋರ್ಜರಿನ ನಾನು ಕಂಡು ಹಿಡಿದೆ, ಅದಕ್ಕೆ ಅವ್ರು ನನ್ನ ಮೇಲೆ ಸೇಡ್ ತೀರಿಸ್ಕೊಂಡ್ರು. ನನ್ನಿಂದ ಬೇರೆಯವ್ರಿಗೆ ಆಪತ್ತು ಬರದೇ ಇಲ್ಲ ಅಂತ ನಾನು ಆ ಕೆಲಸ ಬಿಟ್ಟೆ. ಒಂದ್ ದೊಡ್ಡ ಬಿಸಿನೆಸ್ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಆಪಾದಿತನಿಗೆ ಅವಕಾಶ ಸಿಕ್ಕಿದಾಗ ಅದಕ್ಕೆ ವಿರೋಧವಾಗಿ ಕೆಲಸ ಮಾಡಿದ್ದು ನೀವು ತಾನೇ? ಹೌದು. ಅದರಿಂದ ಸಾವಿರಾರು ಜನ ಬಡವರು ತೊಂದರೆ ಆಗೋದ್ರಲ್ಲಿತ್ತು, ಅದಕ್ಕೋಸ್ಕರ ನಾನು. ಕಾರಣ ಕೇಳಲಿಲ್ಲ. ಕಾರಣ ಹೇಳಿದ್ರೆ ತಾನೇ ನನ್ನ ಉದ್ದೇಶ ಎಷ್ಟು ಉತ್ತಮವಾದದ್ದು ಅನ್ನೋದು ನಿಮಗೆ ಅರ್ಥವಾಗೋದು. ಸರ್ಕಾರಿ ವಕೀಲರು ಮರು ವಿಚಾರಣೆಗೆ ಬಂದ ಕಾರಣ ಹೇಳಿ. ಕಟ್ಟಡ ಕಟ್ಟೋದಕ್ಕೆ ಅನುಮತಿ ಸಿಕ್ಕಿದಾಗ ನೀವ್ ಎದುರಿಸಿದ್ರೋ ಇಲ್ವೋ? ಹೌದು, ಆ ಅನ್ಯಾಯನ ಎದುರಿಸ್ತೆ. ಗುಣಶೇಖರ್ ಮಗನಿಗೆ ಒಂದು ಹೆಣ್ಣಿನ ಮಾನ ಅಪಹರಣದ ಕಾರಣವಾಗಿ ದಂಡನೆ ಆಗೋದಕ್ಕೆ ಪತ್ರಿಕೆಗಳಲ್ಲಿ ನೀವು ಬರೆದ ಲೇಖನಗಳ ತಾನೇ ಕಾರಣ? ಅಲ್ಲ. ಹಾಗಾದ್ರೆ ಅವ್ರ ಮಗನಿಗೆ ಒಂದು ಹೆಣ್ಣಿನ ಮಾನ ಅಪಹರಣಕ್ಕಾಗಿ ದಂಡನೆ ಆಗೋದಕ್ಕೆ ಏನ್ ಕಾರಣ? ಅವನ ಮಾನ ಅಪಹರಣ ಮಾಡಿದ್ದೇ ಕಾರಣ. ಅದ್ರ ಬಗ್ಗೆ ಪೊಲೀಸ್ ಕ್ರಮ ತಗೋಬೇಕು ಅಂತ ಪತ್ರಿಕೆಯಲ್ಲಿ ಬರೆದು ಬಲವಂತ ಮಾಡಿದ್ದಕ್ಕೆ ತಾನೇ ಅವ್ರು ಮುಂದುವರೆದಿದ್ದು. ಹೌದು. ಈ ಮೊಕದ್ದಮೆಯಲ್ಲಿ ಆ ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟವ್ ಯಾರು? ಮೆಡಿಕಲ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ಲಾಯರ್ ಕೊಡ್ತಾರೆ, ಡಾಕ್ಟರ್ ಕೊಟ್ಟಿದ್ದು. ಆ ಡಾಕ್ಟರ್ ನಿಮ್ಗೇನಾಗ್ಬೇಕು? ನಮ್ಮತ್ತೆ. 10 ವರ್ಷಗಳ ಹಿಂದೆ ನಡೆದ ಈ ಕೊಲೆ ಮೊಕದ್ದಮೆನ ಮತ್ತೆ ವಿಚಾರಣೆಗೆ ತಂದಿರೋ ಪೊಲೀಸ್ ಅಧಿಕಾರಿ ನಿಮ್ಗೇನಾಗ್ಬೇಕು? ನನ್ನ ಹೆಂಡತಿ. ವೆರಿ ಗುಡ್. ಅವ್ರ ಮಗನ ಮೇಲೆ ಫೋರ್ಜರಿ ಆಪಾದನೆ ಹೊರಿಸಿದ್ದು ನೀವು, ಅತ್ಯಾಚಾರದ ಆಪಾದನೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿದ್ದು ನಿಮ್ಮತ್ತೆ, ಈ ವಿಚಾರಣೆ ಪ್ರಾರಂಭ ಮಾಡಿಸಿದ್ದು ನಿಮ್ ಹೆಂಡತಿ. ಅಂದ್ರೆ ಗುಣಶೇಖರ್ಗೆ ಎದುರಾಗಿ ನಿಮ್ ಇಡೀ ಕುಟುಂಬನೇ ಹೋರಾಟಕ್ಕೆ ನಿಂತಿದೆ. ಹೌದು, ಒಪ್ಪೋತೀನಿ. ನಾನು ಮಾಡೋ ಉತ್ತಮವಾದ ಕಾರ್ಯಗಳಿಗೆ ನಮ್ಮ ಮನೆಯವರೆಲ್ಲ ಒಂದೇ ಮನಸ್ಸಿನಿಂದ ಬೆಂಬಲ ಕೊಡ್ತಾರೆ. ಪ್ರೊಫೆಸರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ಗಳಿಗೆಯಿಂದ ಗುಣಶೇಖರ್ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ, ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? ನಾನೇನು ಅವ್ರು ತೊಂದರೆ ಕೊಡ್ತಾ ಇಲ್ವಲ್ಲ, ಜನತೆ ಪರವಾಗಿ ಹೋರಾಡ್ತಾ ಇದ್ದೀನಿ ಅಷ್ಟೇ. ನಿಮ್ ಹೆಂಡತಿ ಪೊಲೀಸ್ ಇಲಾಖೆ ರಹಸ್ಯನೆಲ್ಲ ನಿಮಗೆ ಕೊಟ್ಟಿದ್ದಕ್ಕಾಗಿ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದು ನಿಜ ತಾನೇ? ಅಲ್ಲ, ಆಕೆ ನಿರಪರಾಧಿ ಅಂತ ನ್ಯಾಯಾಲಯ ಒಪ್ಕೊಳ್ತು. ಇದನ್ನೆಲ್ಲ ಸರ್ಕಾರಿ ವಕೀಲರು ಮರು ವಿಚಾರಣೆಯಲ್ಲಿ ಹೇಳಿ. ಯಾಕೆ ನಿಮ್ಮ ಹತ್ರ ನಿಜ ಹೇಳಬಾರ್ದ? ಪ್ರಶ್ನೆಗೆ ನೇರವಾದ ಉತ್ತರ ಹೇಳಿ ಸಾಕು, ನಿಮ್ ಹೆಂಡತಿ ಮೇಲೆ ಪೊಲೀಸ್ ಇಲಾಖೆ ಕ್ರಮ ತಗೊಂತು ತಾನೇ? ಹೌದು, ಆದ್ರೆ ನಿಜ ಏನು ಅಂದ್ರೆ. ಮಿಸ್ ವಿಜಯಸಿಂಹ, ಸರಿ, ನಿಜಾನ ಮರು ವಿಚಾರಣೆಯಲ್ಲೇ ಹೇಳ್ತೀನಿ. ನಿಮ್ ಹೆಂಡತಿ ತಾನೇ ಈ ಮೊಕದ್ದಮೆ ವಿಚಾರಣೆಗೆ ತಂದಿರೋದು? ಹೌದು. ದಟ್ಸ್ ಆಲ್ ಯುವರ್ ಆನರ್. ಪ್ರಾಸಿಕ್ಯೂಷನ್ ಪರವಾಗಿ ಮುಂದಿನ ಸಾಕ್ಷಿ ರಂಗಣ್ಣ, ಕರೆಸಿ. ಮರು ವಿಚಾರದಲ್ಲಿ ನಾನು ಹೇಳಬೇಕಾದ ವಿಷಯ ತುಂಬಾ ಇದೆ. ಸರ್ಕಾರಿ ವಕೀಲರು ವಿಚಾರಣೆ ಮಾಡೋದಿದೇನು? ಇಲ್ಲ ಯುವರ್ ಆನರ್, ಮರು ವಿಚಾರಣೆಗೆ ಅನುಕೂಲವಾಗೋ ಹಾಗೆ ಸಾಕ್ಷಿಯಿಂದ ವಿಷಯಗಳು ಸ್ಪಷ್ಟವಾಗಿಲ್ಲ. ಸರ್, ಸೈಲೆನ್ಸ್ ಸೈಲೆನ್ಸ್. ಮೊಕದ್ದಮೆಯಲ್ಲಿ ನಡೆಯುವ ವಿಚಾರಣೆಗಳೆಲ್ಲ ಕಾನೂನಿಗೆ ಒಳಪಟ್ಟಿರುವ ಹಾಗೆ ನಡೀಬೇಕು. ನಿಮ್ಮ ಹಕ್ಕು ಸಾಕ್ಷಿ ಹೇಳೋದಷ್ಟೇ. ಈಗ ನಿಮ್ಮ ವಿಚಾರಣೆ ಮುಗೀತು. ರಂಗಣ್ಣ, ರಂಗಣ್ಣ, ರಂಗಣ್ಣ. ¶¶
ನೀವೇ ತಾನೆ ರಂಗಣ್ಣವರು? ಹೌದು. ಚಂದ್ರಪ್ರಭಾ ಅಣೆಕಟ್ಟು ಕಟ್ಟಿದ್ದಾಗ ನೀವಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ರಾ? ಹೌದು. ಕೆಲಸ ಬಿಟ್ಟು 10 ವರ್ಷ ಆಯ್ತು. ಕೆಲಸ ಬಿಡೋಕ್ ಮುಂಚೆ ಹೇಳುವಂತ ಘಟನೆ ಏನಾದ್ರೂ ನಡೀತಾ? ಹೌದು. ಯಾರೋ ಗೂರ್ಖನ ಕೊಲೆ ಮಾಡಿ ನನ್ನನ್ನು ಚೂರಿಂದ ಚುಚ್ಚಿ ಬಟ್ವಾಡಗಿಟ್ಟಿದ್ದ ಹಣನೆಲ್ಲ ದೋಚಿಕೊಂಡು ಹೋದ್ರು. ಆ ಘಟನೆ ಹೇಗ್ ನಡೀತು ಅಂತ ವಿವರವಾಗಿ ಹೇಳ್ತೀರಾ? ಘಟನೆ ನಡೆದ ರಾತ್ರಿ ಇದ್ದಕ್ಕಿದ್ದ ಹಾಗೆ ಗೂರ್ಖ ಅಯ್ಯೋ ಅಂತ ಕೂಗ್ಕೊಂಡ. ನಾನು ಓಡ್ ಬಂದು ನೋಡಿದೆ, ಗೂರ್ಖ ಕೆಳಕ್ ಬಿದ್ದಿದ್ದ. ನಾನು ಹೆದರ್ಕೊಂಡು ಕೂಗ್ಕೊಂಡೆ. ಅಷ್ಟರಲ್ಲೇ ಯಾರೋ ನನ್ನನ್ನು ಚೂರಿಂದ ಚುಚ್ಚಿದ್ರು. ನಾನು ಜ್ಞಾನ ತಪ್ಪಿ ಕೆಳ ಬಿದ್ದುಬಿಟ್ಟೆ. ಆಮೇಲೆ ಜ್ಞಾನ ಇರ್ಲಿಲ್ವಲ್ಲ, ಆಮೇಲೆ ಏನಾಯ್ತು ಅಂತ ನಂಗೇನ್ ಗೊತ್ತು? ಗೂರ್ಖನ್ ಕೊಂದಿದ್ದನ್ನ ನೀವು ನೋಡಿದ್ರ? ಇಲ್ಲ. ನಿಮ್ಮನ್ನ ಚೂರಿಯಿಂದ ಚುಚ್ಚಿದ್ದಾದ್ರೂ ಯಾರು ಅಂತ ಗೊತ್ತಾ? ಇಲ್ಲ. ಏಟ್ ಬಿದ್ದಾಗ ಅಯ್ಯೋ ಸತ್ಯ ಅಂತ ಚೀರಿದೆ. ಆಮೇಲೆ ಆ ನೋವಿನಲ್ಲಿ ಕಣ್ಣು ಬಂಜಾಗಿ ಹೋಯ್ತು, ಏನೂ ಕಾಣಿಸ್ಲಿಲ್ಲ. ಆಗ ಆಪಾದಿತ ಗುಣಶೇಖರ್ ಎಲ್ಲಿದ್ರು ಅಂತ ಗೊತ್ತಾ? ಇಲ್ಲ. ಎಕ್ಸ್ಕ್ಯೂಸ್ ಮೀ, ಈ ಸಾಕ್ಷಿ ಸುಳ್ಳು ಹೇಳ್ತಾ ಇದ್ದಾನೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಮರುವಿಚಾರಣೆ ಮಾಡಬಹುದಲ್ವೇ? ಜಡ್ಜ್ ಪರ್ಮಿಷನ್ ತಗೊಂಡು ಮಾಡಬಹುದು. ಇನ್ನೊಂದು ಸಂದೇಹ ಹೇಳಿ. ಈ ಸಾಕ್ಷಿಗೆ ಅಪರಾಧಿ ಪ್ರತಿ ತಿಂಗಳು ಹಣ ಕಳಿಸ್ತಾ ಇದ್ದಾನೆ. ಆ ಮನೆಯ ರಸೀತಿಗಳೆಲ್ಲ ನನಗೆ ಸಿಕ್ಕಿದೆ. ನಾನದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಕೊಟ್ಟಿದ್ದೀನಿ. ಅವರು ಅದನ್ನ ಇಲ್ಲಿ ತೋರಿಸಿದ್ರೆ ಈ ಸಾಕ್ಷಿ ಅಪರಾಧಿ ಹತ್ರ ಲಂಚ ತಗೊಂಡು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಪ್ರೂವ್ ಮಾಡಬಹುದಲ್ವೇ? ಓ, ಆದ್ರೆ ಸರ್ಕಾರ ವಕೀಲರ ಅಭಿಪ್ರಾಯ ಏನಂತ ತಿಳ್ಕೋಬೇಕಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಈ ಚೂರಿ ಯಾರ್ದು ಅಂತ ನಿಮಗ್ ಗೊತ್ತಾ? ಎಲ್ಲಾ ಚೂರಿನೂ ಹೀಗೆ ಇರ್ತವೆ. ಇದನ್ನ ಯಾರ್ದು ಅಂತ ಹೇಳಿ. ದಟ್ಸ್ ಆಲ್ ಯುವರ್ ಆನರ್. ನೀವೇನಾದ್ರೂ ಪ್ರಶ್ನೆ ಕೇಳ್ತೀರಾ? ಇವರ ಸರ್, ಆ ಮನಿ ಆರ್ಡರ್ ರಸೀತಿಗಳನ್ನ ತೋರಿಸಿ. ಇವ್ರು ಲಂಚ ತಗೊಂಡ್ರೆ ಗೊತ್ತಾಗತ್ತೆ. ಆ ರಸೀತಿಗಳೆಲ್ಲ ತರಲಿಲ್ಲ. ಯಾಕೆ? ಬೇರೆ ಯಾವುದೋ ಫೈಲ್ಗಳು ಸೇರ್ಬಿಟ್ಟಿದೆ. ಏನ್ ಮಾಡ್ಲಿ ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್? ವಾಟ್ ಇಸ್ ದ ಡಿಸ್ಟರ್ಬೆನ್ಸ್ ಅಗೇನ್ ಅಂಡ್ ಅಗೇನ್? ಜಸ್ಟ್ ಎ ಮಿನಿಟ್ ಯುವರ್ ಆನರ್. ಹೋಗಿ ಹೋಗಿ ಕೂತ್ಕೊಳ್ಳಿ. ಏನ್ ಕೂತ್ಕೊಳ್ಳಿ, ಎಂಥ ಕೆಲಸ ಮಾಡ್ತೀರಿ ಸರ್ ನೀವು? ಸದ್ಯ ಫೋಟೋ ಸ್ಟೇಟ್ ಕಾಪಿ ತೆಗೆಸಿದ್ದೀನಿ, ತಗೊಳ್ಳಿ, ತೋರಿಸಿ, ದಬಾಯಿಸಿ. ಇದೆಲ್ಲ ಕೋರ್ಟ್ ಅವ್ರು ಒಪ್ಕೊಳ್ಳ್ರಿ. ಏನ್ರಿ ಏನ್ರಿ ನೀವು ಮಾಡ್ತಾರೋ ಕೆಲಸ? ಏನ್ ಮುಖದ್ರನ್ನು ಕುರಿಗೇರಿಸಬೇಕು ಅಂತ ಮಾಡಿದ್ದೀರಾ ನೀವೇನ್? ಇಲ್ಲಿ ಅನ್ಯಾಯ ನಡೀತಾ ಇದೆ, ದಯವಿಟ್ಟು ತಾವಿದ್ದನ್ನ ಗಮನಿಸಬೇಕು. ನ್ಯಾಯಾಲಯದಲ್ಲಿ ರೀತಿ ನಡ್ಕೊಳ್ಳೋದು ತಪ್ಪಾಗುತ್ತೆ. ಈ ಸಾಕ್ಷಿ ಸುಳ್ಳು ಹೇಳ್ತಾ ಇದ್ದಾನೆ, ಲಂಚ ತಗೊಂಡಿದ್ದಾನೆ. ನನ್ನ ಹತ್ರ ಇದ್ದ ಮನಿ ಆರ್ಡರ್ ರಸೀತಿ ಕಾಪಿ ಹರಿದು ಬಿಟ್ಟಿದ್ದಾರೆ. ಆಚೆ ಕಳಿಸಿ ಇವ್ರನ್ನ. ಇವರ ಆನರ್, ಇದು ಅನ್ಯಾಯ. ಈ ಮೊಕದ್ದಮೆಗೆ ಇದು ಮುಖ್ಯವಾದ ಸಾಕ್ಷಿ. ದಯವಿಟ್ಟು ನನ್ನ ಮಾತು ಬಂದ ಅವಕಾಶ ಕೊಡಬೇಕು ಪ್ಲೀಸ್. ದಯವಿಟ್ಟು ನನ್ನ ಮಾತು ಬಂದ ಅವಕಾಶ ಕೊಡಬೇಕು. ಇವರ ಆನರ್ ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಮಾತು ಬಂದ ಅವಕಾಶ ಕೊಡಬೇಕು. ಸರ್ 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 ಜೈಸಿಮರೆ ಜೈಸಿಮರೆ ಜೈಸಿಮರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತು ನಿಮ್ ತೀರ್ಪಿದೆ ಅನ್ನೋದು ಗೊತ್ತಿದೆ ತಾನೆ ನಿಮ್ಗೆ? ಗೊತ್ತಿದೆ. ಏನ್ ಸರ್ ಅವತ್ತು ಕೋರ್ಟ್ ನಲ್ಲಿ ಆತರ ಬಿಹೇವ್ ಮಾಡ್ಬಿಟ್ರೆ? ನಮ್ ಸೀನಿಯರ್ ತುಂಬಾ ನಂಬ್ಕೊಬಿಟ್ರು. ನೀವ್ ಓದ್ದವರು ತಿಳಿದವರು ಹಾಗ ಮಾಡೋದು? ನಾನು ಅದನ್ನ ಕೇಳ್ತಾ ಇರೋದು, ಅವರು ಓದ್ದವರು ತಿಳುವಳಿಕೆ ಇರೋರು ಹಾಗ ವಾದ ಮಾಡೋದು? ನಾನು ಕೊಟ್ಟು ಒಂದ್ ಸಾಕ್ಷಿನೂ ಉಪಯೋಗಿಸ್ಕೊಳ್ಳಿಲ್ಲ, ಕಡೆಗೆ ಎಮ್ಮೋ ರಸೀತಿ ಕೂಡ ಹಾಳು ಮಾಡ್ಬಿಟ್ರಲ್ಲ, ಏನಿದ್ರ ಅರ್ಥ? ಅದನ್ನ ಕೇಳೋದಕ್ಕೆ ನಾನು ಹೋಗ್ತಾ ಇರೋದು. ಸರ್ ಸರ್ ನೀವು ನನಗೆ ತುಂಬಾ ಉಪಕಾರ ಮಾಡುತ್ತೆ. ಇವತ್ತು ತೀರ್ಪು ಖಂಡಿತವಾಗಿಯೂ ನಮ್ಮ ಪರವಾಗಿ ಆಗೋದು. ಆ ಜೈಸಿಂಹನಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ. ಬಿಡಿ ಸರ್, ಅವನ ನೀವು ನನಗೆ ಮಾಡಿರೋ ಸಹಾಯಕ್ಕೆ ಎಷ್ಟು ಹಣ ಕೊಟ್ಟರು ಸಾಲದು. ಇದು ನನ್ನ ಕೃತಜ್ಞತೆಗೋಸ್ಕರ ಆಸ್ತಿ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಾನ್ ಹೇಳದ ಪ್ರಕಾರ ಎಲ್ಲಾ ಕೆಲಸನೂ ಮುಗಿಸಿದ್ದೀನಿ. 10 ವರ್ಷದ ಹಿಂದೆ ಏನೋ ತಪ್ಪು ನಡೆದಿರಬಹುದು, ಅದನ್ನ ಈಗ ಹಗರಣ ಮಾಡಿದ್ರೆ ಯಾರಿಗೇನ್ ಪ್ರಯೋಜನ ಹೇಳಿ? ಅದಕ್ಕೆ ನಾನು ನಿಮ್ಗೆ ಸಹಾಯ ಮಾಡಿದ್ದು. ಆದ್ರೆ ಜೈಸಿಂಹನಿಂದ ನನಗೇನಾದ್ರೂ ತೊಂದರೆ? ಅವನ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ. ತೀರ್ಪು ನಮ್ಮ ಪರವಾಗಿ ಬರ್ಲಿ, ಆಮೇಲೆ ಅವನನ್ನ ನಾನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಪಾರ್ಸಲ್ ಮಾಡ್ಬಿಡ್ತೀನಿ ಅಷ್ಟೇ. ನೋಡಿ, ನಿಮ್ಗೆ ಡೇಂಜರ್ ತರುವಂತ ಮುಖ್ಯವಾದ ಆಧಾರ ಹೊಂದಿದೆ, ಅದನ್ನ ಕೋರ್ಟ್ ಕೊಟ್ರೆ ಖಂಡಿತ ನಿಮಗೆ ತೊಂದರೆ ಬರುತ್ತೆ. ಇನ್ನು ಸ್ವಲ್ಪ ಹಣ ಖರ್ಚು ಮಾಡ್ತೀನಿ, ಹಾಗಾದ್ರೆ ಮುಚ್ಚಾಕ್ಬಿಡಿ. ಅದಕ್ಕೆ ಅದನ್ನ ಒಳಗಡೆ ಆಫೀಸ್ ರೂಮಲ್ಲಿ ಇಟ್ಟಿದ್ದೀನಿ, ನಿಮಗೆ ಕೊಡ್ತೀನಿ, ಸೇಫ್ ಆಗಿ ತಗೊಂಡು ಹೋಗಿ. ನನಗೂ ಟೈಮ್ ಆಯ್ತು, ಬನ್ನಿ ಹೋಗೋಣ, ಕೋರ್ಟಲ್ಲಿ ಮೀಟ್ ಮಾಡು.
ಅಷ್ಟೇ ಅಲ್ಲದೆ ಯಾವ ಸಾಕ್ಷಿನೂ ನಡೆದ ಹತ್ಯೆನ ನೋಡಿಲ್ಲ. ಜಾನಕಿಯ ಸಾಕ್ಷ್ಯ ನಾನು ಮೊದಲೇ ಹೇಳಿದ ಹಾಗೆ ನಂಬಲರ್ಹವಾಗಿಲ್ಲ. ರಂಗಣ್ಣನ ಸಾಕ್ಷ್ಯವು ಈ ಮೊಕದ್ದಮೆಗೆ ಯಾವ ರೀತಿ ಸಹಾಯನೂ ಮಾಡಿಲ್ಲ. ಜಾನಕಿ ಸತ್ಯ ಹೇಳ್ತಿದ್ದಾಳೆ ಅನ್ನೋದಕ್ಕೂ, ರಂಗಣ್ಣ ಆಪಾದಿತನಿಗೆ ಹೆದರಿ ಸುಳ್ಳು ಹೇಳ್ತಿದ್ದಾನೆ ಅನ್ನೋದಕ್ಕೂ ಈ ವಿಚಾರಣೆಯಲ್ಲಿ ಯಾವ ಆಧಾರನೂ ಸಿಗಲಿಲ್ಲ. ಜಯಸಿಂಹನ ಸಾಕ್ಷಿ ಸ್ವಂತ ದ್ವೇಷದಿಂದ ಕೂಡಿದ್ದಲ್ಲ ಅಂತ ಸ್ಪಷ್ಟಪಡಿಸೋದ್ರಲ್ಲೂ ಕೂಡ ಸರ್ಕಾರಿ ವಕೀಲರ ಕೈಲಿ ಸಾಧ್ಯವಾಗಲಿಲ್ಲ. ಸರಿಯಾದ ಸಾಕ್ಷಿಗಳಿಲ್ಲದೆ, ತಕ್ಕ ಆಧಾರಗಳಿಲ್ಲದೆ 10 ವರ್ಷದ ಹಿಂದೆ ನಡೆದ ಈ ಮೊಕದ್ದಮೆಯನ್ನ ಮತ್ತೆ ನ್ಯಾಯಾಲಯಕ್ಕೆ ತಂದಿರೋದು ತುಂಬಾ ವಿಚಿತ್ರವಾಗಿದೆ. ಆಪಾದಿದ ಗುಣಶೇಖರನ ಮೇಲೆ ಹೊರಿಸಿದ ಈ ಕೊಲೆ ಆಪಾದನೆಗೆ ಯಾವ ಆಧಾರಗಳೂ ದೊರೆಯದ ಕಾರಣ ಅವರನ್ನು ಬಿಡುಗಡೆ ಮಾಡಲಾಗಿದೆ. ನಾನು ಕಣ್ಣಾರೆ ಕಂಡಿದ್ದನ್ನು ಹೇಳ್ತಾ ಇದ್ದೀನಿ. ಹಣ ಈ ಮೊಕದ್ದಮೆಯ ತನ್ನ ಪ್ರಭಾವನ ಬೀರಿದೆ. ಲಂಚ ಈ ಕೇಸಿನ ತಲೆ ಕೆಳಕು ಮಾಡಿದೆ. ಈ ಗುಣಶೇಖರ ಸತ್ಯ ಹೇಳ್ತಾ ಇದ್ದೀನಿ. ಕಾನೂನನ್ನ ಕಾಪಾಡಬೇಕಾದವರು ಅದನ್ನ ನಾಶ ಮಾಡ್ತಿದ್ದಾರೆ. ಹಣದಾಸೆ ಬಲಿಯಾಗಿ ಕೊಲೆಗಾರನ ರಾಜಾರೋಷ ಅಲಿಯೋದಿಕ್ ಬಿಡ್ತಾ ಇದ್ದಾರೆ. ಇದರಿಂದ ಸಮಾಜ ಒಳ್ಳೆಯದಾಗುವುದಿಲ್ಲ, ಜನತೆ ನ್ಯಾಯ ಸಿಗೋದಿಲ್ಲ. ಬಿಡಿ, ನನ್ನ ನೀತಿ ಮಂದಿರದಲ್ಲಿ ನೀತಿ ಕೊಲೆ ಮಾಡೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಯುವರಾನರ್ ನ್ಯಾಯ ನುಡಿಸಿ. ಹಿಂದೆ ಹೋದ್ರೆ ಅನ್ಯಾಯದಿಂದ ಒಂದು ಜನ ರೊಚ್ಚಿ ಕೇಳ್ಬೇಕಾಗುತ್ತೆ. ಅವರ ಆಕ್ರೋಶ ಜ್ವಾಲಾಮುಖಿ ಹಾಕ್ಸಿಡಿದು ಸಮಾಜಘಾತಕ್ಕೆ ಸರ್ವನಾಶ ಮಾಡಬೇಕಾಗುತ್ತೆ. ಬಿಡಿ ಬಿಡಿ ನನ್ನ ಯುವರಾನರ್ 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 ಪ್ಲೀಸ್. ಯಾಕೆ ಕೂಕೋತಿದ್ದೀಯ, ಯಾಕಾಗಿ ಅರ್ಚ್ಕೋತಿದ್ದೀಯ? ಲೇಖನಿ ಕತ್ತಿಗಿಂತ ಹೊರತ ಅಂತ ಬಡಾಯಿ ಕೊಚ್ಕೋತಿದ್ಯಲ್ಲ, ಏನ್ ಮಾಡ್ತು ನಿನ್ ಲೇಖನಿ? ಏನ್ ಮಾಡ್ತು ನಿನ್ನ ಈ ನ್ಯಾಯಾಲಯ? ನ್ಯಾಯಾಲಯ ನಿನ್ನ ಬಿಡಬಹುದು, ಕಾನೂನಿನ ಬಿಡಬಹುದು, ಆ ದೇವರು ನಿನ್ನ ಬಿಡಬಹುದು. ನಾನು ಬಿಡೋದಿಲ್ಲ, ಖಂಡಿತ ನಾನು ನಿನ್ನ ಉಳಿಸೋದಿಲ್ಲ. ಯಾರಾದ್ರೂ ಹತ್ರ ಬಂದ್ರಿ